ಎಲ್ಲರಿಗೂ ನಮಸ್ಕಾರ ನಮ್ಮ ಮುಂದಿನ ಕಾರ್ಯಕ್ರಮದ ಬಗ್ಗೆ ಸೂಚನೆ ನಾಳೆ ಅಂದರೆ ಮಂಗಳವಾರದಿಂದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ವಾಲ್ಮೀಕಿ ರಾಮಾಯಣ ಪ್ರವಚನ ಮಾಲೆ ಮುಂದುವರಿಯುತ್ತೆ ನಾಳೆ ಸಂಜೆಯಿಂದ ನಿನ್ನೆ ಮತ್ತು ಇವತ್ತು ಒಬ್ಬ ಅಸಾಮಾನ್ಯ ಸಾಧಕರ ಸ್ಮರಣೆಯಲ್ಲಿ ಒಂದು ವಿರಳ ಕೃತಿಯ ಅವಲೋಕನ ನಡೆದಿದೆ ಜಗತ್ತಿನಾದ್ಯಂತ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿರುವ ಮಹನೀಯರನ್ನು ನೆನೆಯುವಾಗ ಆ ಸರಣಿಯಲ್ಲಿ ತಪ್ಪದೇ ಪ್ರಸ್ತಾವಗೊಳ್ಳಬೇಕಾದ ಹೆಸರು ಡಾಕ್ಟರ್ ಬಿ ಕೆ ಎಸ್ ಅಯ್ಯಂಗಾರಿಯರದು ಸುಂದರರಾಜ ಸುಕೃತಿ ಜೀವತು ಸುಚಿರಂ ಜನಸ್ಯ ಸುಖಕಾರಿ ಅಂತ ಅಯ್ಯಂಗಾರ್ಯರ ಗುರುಗಳಾಗಿದ್ದ ಟಿ ಕೃಷ್ಣಮಾಚಾರ್ಯರೇ ಉದ್ಗಾರ ಮಾಡಿದ್ದದ್ದುಂಟು ತೊಂಬತ್ತರ ವಯಸ್ಸಿನಲ್ಲೂ ಅಯ್ಯಂಗಾರ್ಯರು ಅಲ್ಪ ಶೈಥಿಲ್ಯವನ್ನೂ ತೋರದೆ ನಿರಂತರ ಬೋಧನೆಯಲ್ಲಿ ತೊಡಗಿದ್ದುದನ್ನು ನೆನೆದರೆ ಅವರು ಎತ್ತಿ ಹಿಡಿತಾ ಇದ್ದ ಯೋಗಾಭ್ಯಾಸದ ಅನುಸರಣೀಯತೆಯ ಮತ್ತು ಅದೇ ಮಹತ್ವ ಅವರಲ್ಲಿ ಮೂರ್ತಿ ಭವಿಸಿತ್ತು ಅನ್ನೋದು ಎದ್ದು ಕಾಣ್ತಾ ಇತ್ತು ಒಂದು ಉನ್ನತ ಪರಂಪರೆಯನ್ನು ಅವರು ಉಳಿಸಿ ಬೆಳೆಸಿ ಹೋಗಿದ್ದಾರೆ ಅವರು ಪದೇ ಪದೇ ಹೇಳ್ತಾ ಇದ್ದ ಮಾತು ಯೋಗ ವಿದ್ಯೆ ನಮ್ಮ ಅಂದರೆ ಭಾರತೀಯರ ಒಂದು ಅಮೂಲ್ಯವಾದ ಪಿತ್ರಾರ್ಜಿತ ಆಸ್ತಿ ಅದನ್ನು ಉಳಿಸಿ ಬೆಳೆಸಿ ನಾವು ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗಬೇಕು ಅಂತ ಆ ಕೆಲಸವನ್ನು ಅವರು ಮಾಡಿಯೂ ಇದ್ದಾರೆ ಮುಂದಿನ ವರ್ಷ ಎಂದರೆ ಸಾವಿರದ ಒಂಬೈನೂರ ಹದಿನೆಂಟು ಅಯ್ಯಂಗಾರ್ಯರ ಜನ್ಮಶತಾಬ್ಧ ವರ್ಷ ಪರ್ವ ಬರೋದಿದೆ ಅಂತ ಸ್ಮರಿಸ್ತಾ ಅವರಿಗೆ ನಮನ ಸಲ್ಲಿಸೋಣ ಬ್ರಹ್ಮೇಂದ್ರರ ಯೋಗ ಸುಧಾಕರ ಕೃತಿಯ ವೈಶಿಷ್ಟ್ಯಗಳನ್ನು ಆಧರಣೀಯ ಶತವಧಾನಿ ಡಾಕ್ಟರ್ ಆ ಗಣೇಶ್ ಅವರು ವಿವರಿಸಿದ್ದಾರೆ ಇವತ್ತಿನ ಹೆಚ್ಚಿನ ಯೋಗ ಪ್ರವರ್ತಕರಲ್ಲಿ ಅಪೇಕ್ಷಣೀಯವಾದ ಕೋರ್ಸ್ ಕರೆಕ್ಷನ್ ಕುರಿತು ಮಾರ್ಮಿಕವಾಗಿ ಗಣೇಶ್ ಅವರು ಹೇಳಿದ್ದಾರೆ ಈ ಪ್ರಕ್ರಿಯೆಗೆ ವಿಶೇಷವಾಗಿ ಒದಗಿ ಬರುವ ಒಂದು ಕೃತಿ ಯೋಗ ಸುಧಾಕರ ಹೀಗೆ ಈ ಕೃತಿಯ ಅಧ್ಯಯನ ಅನುಸಂಧಾನ ನಿಶ್ಚಿತವಾಗಿ ಲಾಭಕರವಾಗತ್ತೆ ಅಧ್ಯಾತ್ಮಪರವಾದ ಪರವಾದ ವಿಶಾಲಾರ್ಥ ಇದಂತೂ ನಮ್ಮ ಪರಂಪರೆಯಲ್ಲಿ ಇರೋದೇ ಆಗಿದೆ ಸುಖೇನೆ ಇವ ಭವೇದ್ಯಸ್ಮಿನ್ ಅಜಸ್ರಂ ಬ್ರಹ್ಮಚಿಂತನಂ ಅಂತ ಭಗವತ್ಪಾದ ಶಂಕರರೇ ಹೇಳಿದ್ದಾರೆ ಅಪರೋಕ್ಷಾನುಭೂತಿಯಲ್ಲಿ ಎತ್ರ ಎತ್ತರ ಮನೋಯಾತಿ ಬ್ರಹ್ಮಣಸ್ತತ್ರ ದರ್ಶನಂ ಅಂತೆಲ್ಲ ಅವರು ಅದರಲ್ಲಿ ವಿಸ್ತರಿಸಿದ್ದಾರೆ ಕೂಡ ಲಕ್ಷ್ಯವನ್ನು ಉನ್ನತವಾಗಿ ಇಟ್ಟುಕೊಳ್ಳೋದು ಯಾವುದೇ ಸಾಧನೆಯ ಸಫಲತೆಗೆ ಅನಿವಾರ್ಯ ಯು ಶುಡ್ ಎಮ್ ಹೈ ಆದ್ದರಿಂದ ಅಷ್ಟಾಂಗ ಯೋಗ ಕಲ್ಪನೆಯಲ್ಲಿ ಅಂತರ್ನಿಹಿತವೇ ಆಗಿರುವ ಸಮಗ್ರತೆಯ ಕಡೆಗೆ ನಾವು ಸಾಗೋದಕ್ಕೆ ಪ್ರಯತ್ನ ಮಾಡಿದರೆ ಅದು ಬಿ ಕೆ ಎಸ್ ಅಯ್ಯಂಗಾರಿಯರ ದಿವ್ಯ ಸ್ಮೃತಿಗೆ ನಾವು ಸಲ್ಲಿಸಬಹುದಾದ ಯೋಗ್ಯವಾದ ಗೌರವ ಆಗುತ್ತೆ ಅಂತ ಭಾವಿಸಬೇಕು ಆರಂಭದಲ್ಲಿ ಅರಿಕೆ ಮಾಡಿದಂತೆ ಈ ಎರಡು ದಿವಸಗಳ ಪ್ರವಚನ ಮಾಲೆಯನ್ನು ಡಾಕ್ಟರ್ ಬಿ ಕೆ ಎಸ್ ಅಯ್ಯಂಗಾರ್ ದತ್ತಿ ಸಮಿತಿ ಪ್ರಾಯೋಜನೆ ಮಾಡಿದೆ ಆ ಬಂಧುಗಳಿಗೆಲ್ಲ ಶುಭ ಕೋರ್ತೇವೆ ದತ್ತಿ ಸಮಿತಿಯ ಪೋಷಕರಾದ ಸನ್ಮಾನ್ಯ ನ್ಯಾಯಮೂರ್ತಿ ಎಂ ಎಫ್ ಸರ್ಡಣ್ಣ ಅವರು ಅಧ್ಯಕ್ಷರಾದ ಆಧರಣೀಯ ಬಿ ಎಸ್ ರಾಮ್ ಪ್ರಸಾದ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕ ಶತವರ್ಧನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ I don't want to spoil the grandeur of this evening by interrupting with a speech. There's only one thing I want to say, and I'm sure all of you agree with me that even if Guruji has physically left us, I believe. That he was immortal. For me, his Atma is still around. Because that is something, you see, his spirit, his brilliance, and the wonderful system about which we will hear more this evening, that is what matters. And all I want to say, on your behalf and mine,

ಆ ಯೋಜನೆಗೆ ಸಹಕರಿಸಿದ ಅವರ ಶಿಷ್ಯ ಅಭಿಮಾನಿ ವೃಂದಕ್ಕೆ ಹಾಗೂ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ವ್ಯಕ್ತಿಗತವಾಗಿ ನನ್ನ ವಂದನೆಗಳು ನಿನ್ನೆ ಯೋಗ ಸುಧಾಕರದ ಪರಿಚಯವನ್ನು ಅವ ಕರ್ತೃಗಳಾದಂಥ ಸದಾಶಿವ ಬ್ರಹ್ಮೇಂದ್ರರ ಆಧಿಕಾರಿಕವಾದ ಅರ್ಹತೆಯನ್ನು ಎಲ್ಲ ಹೇಳಿದ್ದಾಗಿದೆ ಮುಂದಿನ ಕೆಲವು ಅವರ ವಿಶಿಷ್ಟವಾದ ಯಾವ ಯೋಗ ಸೂತ್ರಕ್ಕೆ ವಿಸ್ತಾರವನ್ನು ಕಲ್ಪಿಸ್ತಕ್ಕಂಥದ್ದು ಉನ್ನತಿಯನ್ನು ಕಲ್ಪಿಸ್ತಕ್ಕಂಥ ಆಯಾಮ ಇದೆ ಅದನ್ನೇ ನಾನು ಗಮನದಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆಂದರೆ ಮುಖ್ಯವಾಗಿ ಇದು ಚಿತ್ತವೃತ್ತಿಗಳನ್ನು ನಿಯಂತ್ರಣ ಮಾಡಿ ತನ್ನಲ್ಲಿ ತಾನು ರಮಿಸಬೇಕು ಸ್ವಸ್ಥಃ ತನ್ನಲ್ಲಿ ತಾನು ಇರತಕ್ಕಂಥವನು ಯೋಗಿ ಅಂತ ಹೇಳಿಬಿಟ್ಟು ಆ ಯೋಗ ಬರ್ತಕ್ಕಂಥದ್ದು ಹೇಗೆ ಅಲ್ಲಿ ಜ್ಞಾನಕ್ಕೆ ಹಲವು ಆಯಾಮಗಳನ್ನು ಹೇಳ್ತಾರೆ ಜ್ಞಾನ ಅಂದರೆ ನಾಲೆಜ್ ಇನ್ ಜನರಲ್ ಅದನ್ನು ಸಾಮಾನ್ಯ ಜ್ಞಾನ ಇರಬಹುದು ಸಂಶಯ ಜ್ಞಾನ ಇರಬಹುದು ಮಿಥ್ಯಾಜ್ಞಾನ ಇರಬಹುದು ನಿಶ್ಚಯ ಜ್ಞಾನ ಇರಬಹುದು ಪ್ರಜ್ಞಾನ ಪರಮಾರ್ಥ ಜ್ಞಾನ ಅಂತ ಬೇರೆ 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 ಥರ ಹೇಳ್ತಾ ಹೋಗ್ತಾರೆ ಅಂದರೆ ನಮಗೆ ಕೆಲವೊಮ್ಮೆ ಗೊಂದಲದ ತಿಳುವಳಿಕೆ ಇರ್ತದೆ ಅದು ಸಂಶಯ ಜ್ಞಾನ ತಪ್ಪಾದ ತಿಳುವಳಿಕೆ ಇರುತ್ತೆ ಅದು ಅನ್ಯಥಾ ಜ್ಞಾನ ಹಾಗೆಯೇ ಹುಸಿಯಾದ ತಿಳಿವಳಿಕೆ ಇರುತ್ತದೆ ಅದು ಮಿಥ್ಯಾಜ್ಞಾನ ಹೀಗೆಲ್ಲ ಉಂಟು ಆ ಬಗೆಯ ಜ್ಞಾನಗಳಿಂದ ಮುಕ್ತರಾಗಿ ನಿಶ್ಚಯ ಜ್ಞಾನವನ್ನು ಸಮ್ಯ ಜ್ಞಾನವನ್ನು ಪಡೆಯಬೇಕಾದದ್ದು ಅಂತ ಅದಕ್ಕೆ ಮನಸ್ಸಿನಲ್ಲಿರುವ ದ್ವಂದ್ವಾತ್ಮಕತೆಯನ್ನು ಮೀರಿ ನಿಶ್ಚಯವನ್ನು ಪಡೆಯಬೇಕು ಬುದ್ಧಿಯ ನಿಶ್ಚಯಾತ್ಮಕತೆಯನ್ನು ನಾವು ನಚ್ಚಿಕೊಳ್ಳಬೇಕು ದ್ವಂದ್ವಾತ್ಮಕವಾದ ಮನಸ್ಸನ್ನು ದಾಟಬೇಕು ಮನಸ್ಸು ದ್ವಂದ್ವವಾಗಿದ್ದರಿಂದಲೇ ಸದಾ ಅದರೊಳಗೆ ಒಂದಲ್ಲ ಇನ್ನೊಂದು ಚಟುವಟಿಕೆ ಇದ್ದೇ ಇರುತ್ತದೆ ಹಾಗಾಗಿ ವೃತ್ತಿ ಅಂತ ಮನಸ್ಸಿನ ಚಟುವಟಿಕೆಗಳನ್ನು ಹೇಳ್ತಾರೆ ಅಂತ ಸಾಮಾನ್ಯ ಯೋಗವನ್ನು ಬಲ್ಲವರಿಗೆಲ್ಲ ಗೊತ್ತಿರತಕ್ಕಂಥದ್ದು ಭಾರತೀಯ ದರ್ಶನಗಳನ್ನು ಕುರಿತಾದ ಒಂದು ಮೇಲ್ನೋಟದ ಪರಿಚಯ ಇದ್ದವರಿಗೂ ಗೊತ್ತಾಗುವಂಥದ್ದು ಸೈಕಲ್ಸ್ ಅಂತ ಏನಿವೆ ಚಿತ್ತದ ಆವರ್ತನಗಳು ಅದನ್ನು ವೃತ್ತಿ ಅಂತ ಕರೀತಾರೆ ಮತ್ತೆ ನಮಗೆ ಗೊತ್ತೇ ಇದೆ ಅಂತಃಕರಣ ಚತುಷ್ಟಯ ಅಂತ ಯಾವುದು ಹೇಳ್ತೀವಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರದಲ್ಲಿ ಜ್ಞಾಪಕ ಸ್ವರೂಪ ಚಿತ್ತ ಹಾಗಲ್ಲದೆ ನಿಶ್ಚಯ ಸ್ವರೂಪ ಬುದ್ಧಿ ಮತ್ತು ನಾನು ಎಂಬ ಭಾವ ಅಹಂಕಾರ ಅದು ಗರ್ವ ಅಂತಲ್ಲ ದುರಹಂಕಾರ ಆ ರೀತಿಯಾದ ಅರ್ಥದಲ್ಲ ಅಹಂ ನಾನು ಅನ್ನುವ ಅರಿವು ಅಂತ ಇಟ್ ಇಸ್ ದ ಅವೇರ್ನೆಸ್ ಆಫ್ ಮೀ ಆರ್ ಐ ದ ಐ ನೋಷನ್ ಅಂತಂತೀವಿ ಮತ್ತೆ ಅದರ ಕೆಳಗೆ ಮನಸ್ಸು ದ್ವಂದ್ವಾತ್ಮಕವಾದದ್ದು ಅಂತ ಹೀಗೆಲ್ಲ ಉಂಟು ಒಂದೇ ಅಂತರ ಇಂದ್ರಿಯ ಯಾವುದಿದೆ ಅದರದ ನಾಲ್ಕು ಮುಖಗಳು ಇವು ಅಂತಲೂ ಹೇಳ್ತಾರೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳು ನಾಲ್ಕು ಒಂದೇ ಅಂತರಿಂದ್ರಿಯದ ನಾಲ್ಕು ಮುಖಗಳು ಅವೆಲ್ಲವೂ ಕೂಡ ಪಂಚ ಪಂಚಜ್ಞಾನೇಂದ್ರಿಯಗಳಿಗೆ ಪ್ರೇರಣೆಯನ್ನು ಕೊಡುತ್ತವೆ ಪೋಷಣೆಯನ್ನು ಕೊಡುತ್ತವೆ ಅವುಗಳು ಪಡೆದಂತಹ ಮಾಹಿತಿಯನ್ನು ಇವು ಸಂಗ್ರಹ ಮಾಡಿಕೊಂಡು ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಇತ್ಯಾದಿಯಾಗಿ ಮಾಡುತ್ತವೆ ಹಾಗಾಗಿ ಯೋಗದ ಮುಖ್ಯೋದ್ದೇಶವೇ ಪಂಚಜ್ಞಾನೇಂದ್ರಿಯಗಳ ದ್ವಾರಗಳನ್ನು ಬಂಧಿಸುವುದು ಆ ಮೂಲಕ ಮನಸ್ಸಿಗೆ ಹೆಚ್ಚಿನ ಆಹಾರವನ್ನು ಹೊಸದಾಗಿ ಕೊಡದೇ ಇರೋದು ಅಂದರೆ ಹಳೆ ಆಹಾರ ಇದ್ಬಿಟ್ಟಿರುತ್ತಲ್ಲ ಆ ಹಳೆಯ ಆಹಾರ ಚಿತ್ತದಲ್ಲಿ ಚಿತ್ತ ಅಂದರೆ ಜ್ಞಾಪಕ ಸಂಪುಟ ಇಟ್ಸ್ ದಿ ಮೆಮರಿ ಯೂನಿಟ್ ಅಲ್ಲಿ ತುಂಬ ಜಂಕ್ ಮೇಲುಗಳ ರಾಶಿ ಬಂದಿರುತ್ತವೆ ಸ್ಪ್ಯಾಮ್ಗಳು ಅವು ಇವು ಬಂದು ಕೂತಿರುತ್ತವೆ ಅವುಗಳನ್ನೆಲ್ಲ ಕ್ಲೆನ್ಸ್ ಮಾಡಬೇಕಾಗುತ್ತದೆ ಅದಕ್ಕಾಗಿ ಯೋಗ ಸಾಧನೆ ಮಾಡಬೇಕಾಗುತ್ತದೆ ಈಗ ಶಮ ಮತ್ತು ದಮದಿಂದ ನಮಗೆ ಮುಖ್ಯವಾಗಿ ಆಗತಕ್ಕಂಥದ್ದು ಬಹಿರಿಂದ್ರಿಯಗಳಾದ ಪಂಚ ಜ್ಞಾನೇಂದ್ರಿಯಗಳು ಅವುಗಳಿಗಿಂತ ಪಂಚ ಪಂಚಕರ್ಮೇಂದ್ರಿಯಗಳಿಗೆ ಒಂದು ಹತೋಟಿ ಕಲ್ಪಿಸ್ತಕ್ಕಂಥದ್ದು ಆಮೇಲೆ ಪ್ರಾಣಾಯಾಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇವುಗಳಿಂದ ನಮಗೆ ಚಿತ್ತದಲ್ಲಿ ಹೆಚ್ಚು ಸಾಮಗ್ರಿ ಸೇರದಂತೆ ಆಗುತ್ತದೆ ಚಿತ್ತ ಎಲ್ಲ ಹಳೆಯ ಅನುಭವಗಳ ದಾಖಲೆ ಹೊಸದಾಗಿ ಬಂದು ದಾಖಲೆ ಆಗ್ತಾನೇ ಇದ್ದರೆ ಒಂದು ಕಡೆಯಿಂದ ತುಂಬುತ್ತಾ ಇರೋದು ಇನ್ನೊಂದು ಕಡೆಯಿಂದ ಖಾಲಿ ಮಾಡ್ತಾ ಇದ್ರೆ ಇಂದಿಗೂ ಖಾಲಿ ಆಗೋದಿಲ್ಲ ಅದಕ್ಕೆ ಹೊಸದಾಗಿ ತುಂಬಬಾರದು ಅಂತ ಪ್ರತ್ಯಾಹಾರ ಅಂತಂದರೆ ವಿಡ್ರಾಯಿಂಗ್ ಫ್ರಮ್ ದಿ ಆಬ್ಜೆಕ್ಟ್ಸ್ ಆಫ್ ಸೆನ್ಸಸ್ ಅಂತೀವಲ್ಲ ವಿಷಯಗಳಿಂದ ವಿಷಯಾದ ಆತ್ಮನ ಯಾವ ಒಂದು ಪ್ರವೃತ್ತಿ ಇಂದ್ರಿಯ ದ್ವಾರಗಳಿಂದ ಹೋಗುತ್ತವೆ ಅದನ್ನು ತಡೀತಕ್ಕಂಥದ್ದು ಅಂತ ಆ ಕೆಲಸವನ್ನು ಮಾಡುವುದಾಗುತ್ತದೆ ಹಾಗೆ ಮಾಡ್ತಾ ಇದ್ದಂತೆ ಚಿತ್ತಕ್ಕೆ ಹೊಸತು ಬರೋಲ್ಲ ಇನ್ನು ಹಳೆಯದು ಬಂದದ್ದೇನಿದೆ ಅದರ ಶೋಧನೆಯನ್ನು ಮಾಡಬೇಕು ಅದರ ಶೋಧನೆ ಮಾಡೋದಕ್ಕೆ ಬೇಕಾದಷ್ಟು ತಂತ್ರಗಳಿವೆ ಪ್ರಾಣಾಯಾಮ ಒಂದು ರೀತಿಯಾದಂಥದ್ದು ಆಮೇಲೆ ನಾವು ಮುಂದೆ ಬೆಳವಣಿಗೆ ಮಾಡಿಕೊಳ್ಬೇಕು ಧ್ಯಾನ ಇತ್ಯಾದಿಗಳಿಂದ ಚಿತ್ತ ಶುದ್ಧಿಯನ್ನು ಕಲ್ಪಿಸಿಕೊಳ್ಬೇಕು ಚಿತ್ತದ ಔನ್ನತಿಯನ್ನು ಕಲ್ಪಿಸಿಕೊಳ್ಬೇಕು ನಮಗೆ ಒಳ್ಳೊಳ್ಳೆ ಅನುಭವಗಳು ಆಗಿರ್ತವೆ ಒಳ್ಳೆ ಮಾಹಿತಿಯೂ ಇರುತ್ತೆ ಅದನ್ನು ಹಿಡ್ಕೊಂಡು ಮುಂದುವರಿಯಬೇಕು ಹೀಗೆಲ್ಲ ಉಂಟು ಇಲ್ಲಿ ಎಂಟನೇ ಸೂತ್ರದಲ್ಲಿ ವಿಪರ್ಯಯೋ ಮಿಥ್ಯಾಜ್ಞಾನಂ ಅತದ್ರೂಪಂ ಅಪ್ರತಿಷ್ಠ ಅತದ್ರೂಪ ಪ್ರತಿಷ್ಠಂ ಅಂತ ಸೂತ್ರ ಹೇಳುತ್ತದೆ ವಿಪರ್ಯಯೋ ಸಂಶಯ ಜ್ಞಾನ ನಿಶ್ಚಯ ಜ್ಞಾನ ಪಾರಮಾರ್ಥಿಕ ಜ್ಞಾನ ಅಂತೆಲ್ಲ ಹೇಳಿದ್ವಿ ಅದಕ್ಕಿಂತ ಭಿನ್ನವಾದದ್ದು ಅಂದರೆ ಪಾರಮಾರ್ಥಿಕ ಜ್ಞಾನಕ್ಕಿಂತ ಭಿನ್ನವಾದದ್ದು ಮಿಥ್ಯಾಜ್ಞಾನ ಅಂತ ಇದು ಸಾಮಾನ್ಯವಾಗಿ ಯೋಗ ಸೂತ್ರದಲ್ಲಿ ಅತದ್ರೂಪ ಸತ್ಯವಲ್ಲದ್ದು ಸುಳ್ಳಾದದ್ದು ಅಂತ

ಕೇಶಾಂಚಿತ್ ಪಂಡಿತಾಂ ವ್ಯವಹಾರ ಜನಕತ್ವಾತ್ ನಾಪಿ ಸಂಶಯೇ ತಸ್ಯಾಪಿ ತಾಪಿ ಲಕ್ಷ್ಯತ್ವಾಂತೆಲ್ಲ ವಿವರಿಸಿಕೊಂಡು ಹೋಗ್ತಾರೆ ಅವರ ತಾತ್ಪರ್ಯ ಏನಂದರೆ ಮಿಥ್ಯಾಜ್ಞಾನ ಅನ್ನುವುದು ಅದು ಶಂಕರ ಭಾಷ್ಯದ ಪ್ರಕಾರ ಹೇಳುವಾಗ ಅತಸ್ಮಿನ್ ತದ್ಬುದ್ಧಿ ಅಧ್ಯ ಅಂತ ಇಲ್ಲದ್ರೊಳಗೆ ಇದೆ ಅಂತಂದುಕೊಳ್ಳುವಂಥದ್ದು ಅದು ಮಿಥ್ಯಾಜ್ಞಾನ ಅಂತ ಹೀಗೆ ವೇದಾಂತ ದೃಷ್ಟಿ ಅಂತ ಹೇಳ್ತಾರೆ ಅದು ಸತ್ಯವಾದ ದೃಷ್ಟಿಯೂ ಹೌದು ಅಂದರೆ ನಾವು ಎಷ್ಟೋ ಕಡೆ ಇಲ್ಲದ್ದನ್ನ ಇದೆ ಅಂತ ಊಹೆ ಮಾಡ್ಕೊಳ್ತೀವಿ ಇದ್ದದ್ದನ್ನು ಇಲ್ಲ ಅಂತ ಊಹೆ ಮಾಡ್ಕೊಳ್ತೀವಿ ಒಟ್ಟಿನಲ್ಲಿ ಅನ್ಯಥಾ ಜ್ಞಾನವೇ ಮಿಥ್ಯಾಜ್ಞಾನವಾಗಿರುತ್ತದೆ ಅದು ಮಾಡಿಕೊಂಡು ಪಾರಮಾರ್ಥಿಕಕ್ಕೆ ದೂರವಾಗುತ್ತೀವಿ ಅಂತ ಅಂದರೆ ಏನು ನಮ್ಮ ಕಲ್ಪನೆಗಳು ಹೆಚ್ಚಾಗುತ್ತವೆ ವಾಸ್ತವ ಕಡಿಮೆ ಆಗುತ್ತದೆ ವಾಸ್ತವ ಅಂದರೆ ಪಾರಮಾರ್ಥಿಕವಾದ ವಾಸ್ತವ ಅದು ಒಂದೇ ಸಚ್ಚಿದಾನಂದ ಘನ ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ ಹಾಗಲ್ಲದೇ ಇರತಕ್ಕಂಥದ್ದು ನಾನು ನನ್ನ ಸ್ವರೂಪಕ್ಕಿಂತ ಭಿನ್ನವಾಗಿ ನನ್ನ ಸ್ವರೂಪ ಇದೆ ಅಂತ ಅಂದುಕೊಳ್ಳೋದು ಮಿಥ್ಯಾಜ್ಞಾನ ಅಂತ ಇಲ್ಲಿಗೆ ಅವರು ಮುಂದೆ ನಿರೂಪಣೆ ಮಾಡ್ತಾರೆ ಎಲ್ಲೆಲ್ಲಿಯೂ ಅದೇ ಆಗತಕ್ಕಂಥದ್ದು ಅಂದರೆ ನಾವು ನಮ್ಮತನಕ್ಕೆ ಬೇರೊಂದು ತನವನ್ನು ಆರೋಪ ಮಾಡ್ಕೋತೀವಿ ಸರಳವಾಗಿ ನೋಡುವುದಿದ್ದರೆ ಈ ಹೊತ್ತಿನ ಲೋಕದಲ್ಲಿ ಬೇರೊಬ್ಬರನ್ನು ನೋಡಿಕೊಂಡು ನಮ್ಮ ನಮ್ಮ ಯೋಗ್ಯತೆಯನ್ನು ನಾವು ತೀರ್ಮಾನ ಮಾಡಿಕೊಳ್ಳೋದಾಗುತ್ತದೆ ಅಯ್ಯೋ ಅವರು ಹಾಗಾಡಿದ್ರಲ್ಲ ಅದಕ್ಕೆ ನಾವು ಹೀಗೆ ಆಡಬೇಕು ಅನ್ನುವಂತೆ ಇನ್ನೊಬ್ಬರಿಂದ ನಿರ್ದೇಶಿತರಾದಂತೆ ನಾವು ಆಡ್ತೀವಿ ಹಾಗಲ್ಲವಾದರೆ ಈ ಹೊತ್ತಿನ ಒಂದು ವ್ಯಾಪಾರ ವಾಣಿಜ್ಯದ ವ್ಯವಹಾರದಲ್ಲಿ ನೋಡಿದರೆ ಕಾಸ್ಮೆಟಿಕ್ ಇಂಡಸ್ಟ್ರಿ ಪ್ರಸಾಧನ ಸಾಮಗ್ರಿಗಳ ಉದ್ಯಮ ಏನಿದೆ ಅದು ಹೇಗೆ ಭೈರವಾಕಾರವಾಗಿ ಭಯಾನಕವಾಗಿ ಬೆಳೆದಿದೆ ಕಾರಣ ಇಷ್ಟೇ ಸೌಂದರ್ಯ ಅಂದರೆ ಇಂಥದ್ದು ಅನ್ನುವ ಒಂದು ಕಲ್ಪನೆ ತಂದು ಕೊಟ್ಟುಬಿಟ್ಟಿದ್ದಾರೆ ಅದು ಯಾಕೆ ತಂದು ಕೊಟ್ಟರು ಹೇಗೆ ತಂದುಕೊಟ್ರು ಅನ್ನೋದು ಬೇರೆ ಸಂಗತಿ ಬಂದುಬಿಟ್ಟಿದೆ ಮೊದಲು ನಮ್ಮಲ್ಲಿ ಆ ಥರದ್ದು ಇರಲಿಲ್ಲ ಆದರೆ ಈಗ ಹಾಗೆ ಬಂದಿದೆ ಎಲ್ಲಿವರೆಗೆ ಬಂದಿದೆ ಅಂತಂದರೆ ಯಾವಳೋಬ್ಬಳು ಸ್ವಲ್ಪ ಬೆಳ್ಳಿಗಿದಾಳೆ ಅಂತಂದರೆ ಅವಳಿಗೆ ಬೇಗ ಒಂದು ಟ್ಯಾಕ್ಸಿ ಸಿಕ್ಕಿಬಿಡುತ್ತೆ ಕೌಂಟ್ರ್ನಲ್ಲಿ ಕ್ಯೂ ನಿಂತಾಗ ಅವಳು ಬೇಗ ಆ ಕ್ಯೂನಲ್ಲಿ ಕರಗಿಬಿಟ್ಟು ಅವಳು ಬಂದುಬಿಡ್ತಾಳೆ ಅಂದರೆ ಬೆಳ್ಳಿಗಿದ್ದರೆ ಎಲ್ಲ ಕೆಲಸವೂ ಆಗಿಬಿಡುತ್ತೆ ಆ ಬೆಳ್ಳಿಗೆ ಇರೋದಕ್ಕೆ ಈ ಕ್ರೀಮ್ ಹಚ್ಚಿಕೊಳ್ಳಬೇಕು ಅಂತ ಕಟ್ಟ ಕಡೆಗೆ ಒಂದು ಅಡ್ವರ್ಟೈಸ್ಮೆಂಟು ಈ ದೃಷ್ಟಿಯಿಂದ ಕಂಡಾಗ ನಮಗೆ ಮತ್ತೆ ಮತ್ತೆ ಗೋಚರವಾಗೋದು ಮಿಥ್ಯಾಜ್ಞಾನವನ್ನು ನಾವು ವಾಸ್ತವ ಅಂತ ಮಾಡ್ಕೊಳ್ತೀವಿ ಅಂದರೆ ಬೆಳ್ಳಗಿರ್ತಕ್ಕಂಥದ್ದು ನನ್ನ ನಿಜವಾದ ಸ್ವರೂಪವಾಗಬೇಕು ಅಂತ ವಸ್ತುಸ್ಥಿತಿಯಲ್ಲಿ ನೋಡಿದರೆ ಯಾವ ಬಣ್ಣವಾದರೂ ಸಾಪೇಕ್ಷವಾದದ್ದು ಅನ್ನೋ ತಿಳುವಳಿಕೆ ನಮಗೆ ಬರೋಲ್ಲ ನಮ್ಮ ವ್ಯಕ್ತಿತ್ವವೇ ಅದರ ಮೇಲೆ ನಿಂತಿದೆ ಅನ್ನುವಂತೆ ಈಚೆಗೆ ಒಬ್ಬರು ಸ್ನೇಹಿತರು ನನ್ನನ್ನು ಕೇಳಿದ್ರು ಸ್ವಲ್ಪ ನೀವು ಹಲ್ಲನ್ನು ಚೆನ್ನಾಗಿ ಪ್ರಕಟವಾಗಿ ತೋರಿಸಿ ಬಾಯಿ ಆ ಅಂತಂದು ಹಲ್ಲು ತೋರಿಸಿ ಅಂತ ನನಗೊಂದು ಕ್ಷಣ ಸಂಕೋಚವಾಯಿತು ಮಾಡಲಿಲ್ಲ ಹಾಗೆ ಅದಾದ ಮೇಲೆ ಒಂದೆರಡು ದಿವಸ ಆದಮೇಲೆ ನಾನೇ ಅವರಿಗೆ ಹಲ್ಲು ತೋರಿಸ್ದೆ ನೀವೀಗ ಕ್ಲೀನಾಗಿ ಹಲ್ಲು ಉಜ್ಜಿಕೊಂಡು ಬಂದ್ಬಿಟ್ಟು ಹಲ್ಲು ತೋರಿಸ್ತಿದ್ದೀರಾ ಇದ್ದಂತೆ ಹಲ್ಲು ತೋರಿಸಿದ್ರೆ ಸರಿಯಾಗಿರೋದು ಅಂತ ಅಯ್ಯೋ ಆಗ ಊಟ ಮಾಡಿದ್ದನಪ್ಪ ಬಾಯಿ ಮುಕ್ಕಳಿಸಿರ್ಲಿಲ್ಲ ಅಂತ ನೋಡಿ ಈ ಥರದ ಸಂಕೋಚ ಇದೆಯಲ್ಲ ನೀವು ಏನೋ ಒಂದು ಮಿಸ್ಟರ್ ಕ್ಲೀನ್ ಅನ್ನೋ ರೀತಿನಲ್ಲಿ ನಿಮ್ಮನ್ನು ಪ್ರೊಜೆಕ್ಟ್ ಮಾಡ್ಕೋಬೇಕು ಅಂತ ನೋಡ್ತಿದ್ದೀರಾ ಅದು ತಪ್ಪು ಅಂತ ಈ ಥರ ನನ್ನ ಸ್ನೇಹಿತರು ನನಗೆ ಬುದ್ಧಿ ಹೇಳಿದ್ರು ಅಂದರೆ ನಿಮ್ಮ ಹಲ್ಲನ್ನು ನೋಡ್ಕೊಂಡು ನಿಮ್ಮ ಹತ್ರಕ್ಕೆ ಯಾರು ಬರ್ತಾರೆ ದುರ್ವಾಸನೆ ಬರದೇ ಇದ್ರೆ ಆಯಿತು ಬಯಿಂದ ಆ ಮಾತ್ರಕ್ಕೆ ಬೇರೆಯವ್ರನ್ನ ದೂರಕ್ಕೆ ತಳದೇ ಇದ್ದರೆ ಆಯಿತು ಅಂತ ಅಂದರೆ ನಮ್ಮಲ್ಲಿ ಎಷ್ಟು ಬಗೆಯ ಇನ್ಕ್ಲೂಡಿಂಗ್ ಮೀ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆರೋಪಗಳು ಇರುತ್ತವೆ ಅಂದರೆ ನಾವು ಹೀಗೆ ಕಾಣಿಸಿಕೊಳ್ಳಬೇಕು ಹೀಗೆ ಕೇಳಿಸ್ಕೊಳ್ಬೇಕು ಹೀಗೆ ಗ್ರಹಿಸಲ್ಪಡಬೇಕು ಅನ್ನುವ ಭಾವ ಇದೆಯಲ್ಲ ಆ ಭಾವದಿಂದಾಗಿ ಭಾರ ಹೆಚ್ಚಾಗ್ತಾ ಇದೆ ಅನ್ನುವುದು ತಾತ್ಪರ್ಯ ಆ ಭಾರವನ್ನು ಪಕ್ಕಕ್ಕೆ ಇಟ್ಟುಕೊಂಡ್ರೆ ನನಗದು ಬೇಕಿದೆಯೇ ಆ ಮಟ್ಟಕ್ಕೆ ಬೇಕಿದ್ದ ನಮ್ಮ ನಮ್ಮ ದೇಹ ನಮ್ಮ ನಮ್ಮ ಬುದ್ಧಿ ಪಟುತ್ವ ಇತ್ಯಾದಿಗಳು ನಮ್ಮ ನಮ್ಮ ಉದ್ಯೋಗ ಯೋಗಗಳಿಗೆ ತಕ್ಕಂತೆ ಇರುತ್ತದೆ ಒಬ್ಬ ಸಾಮಾನ್ಯನಾದ ಪ್ರಜೆಗೆ ಒಬ್ಬ ನಟನಂತೆ ಒಬ್ಬ ಕ್ರೀಡಾಪಟುವಿನಂತೆ ದೇಹದ ಪಾಠವ ಇರಬೇಕಾಗಿಲ್ಲ

ತೋರ್ಪಡಿಸ್ತಾರೆ ಆಮೇಲೆ ಮತ್ತೊಂದು ಕಡೆ ಅವರು ಇನ್ನೊಂದು ಸೂತ್ರದ ವ್ಯಾಖ್ಯಾನ ಮಾಡ್ತಾ ಬಹಳ ಚೆನ್ನಾಗಿ ಹೇಳ್ತಾರೆ ಸತು ದೀರ್ಘಕಾಲ ದೀರ್ಘಕಾಲಾದರ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ ಅಂತ ಹೇಳಿ ಹದಿನಾಲ್ಕನೇ ಸೂತ್ರದಲ್ಲಿ ಒಂದು ಸ್ವಾರಸ್ಯಕಾರಿಯಾದ ಸಂಗತಿಯನ್ನು ಹೇಳ್ತಾರೆ ಅಂದರೆ ಅಭ್ಯಾಸ ಹದಿಮೂರನೇ ಸೂತ್ರದಲ್ಲಿ ತತ್ರಸ್ಥಿತವು ಯತ್ನೋ ಅಭ್ಯಾಸ ಅಂತ ಚಿತ್ತವನ್ನು ಉನ್ನತವಾದ ಸ್ಥಿತಿಯಲ್ಲಿ ಇಡೋದಕ್ಕೆ ಒಂದು ಅಭ್ಯಾಸ ಬೇಕು ಅಭಿ ಅಂದರೆ ಚೆನ್ನಾಗಿ ಆಸ ನೆಲೆಗೊಳ್ಳುವಿಕೆ ಅಂತ ಅರ್ಥ ಅಭ್ಯಾಸ ಅಂತಂದರೆ ಚೆನ್ನಾಗಿ ದೃಢವಾಗುವುದು ಸ್ಥೂಣ ನಿಖನನ ನ್ಯಾಯ ಅಂತಾರಲ್ಲ ಆ ಕಂಬವನ್ನು ಗಟ್ಟಿ ಮಾಡಬೇಕು ಅಂತಂದರೆ ಗಟ್ಟಿಯಾಗಿ ನಿಲ್ಲಿಸಬೇಕು ಅಂದರೆ ನಾಟಿ ಅಲ್ಲಾಡಿಸಿ ಆಚೆ ಈಚೆ ಕಲ್ಲು ಮಣ್ಣು ಇತ್ಯಾದಿ ಹಾಕಿ ಗಟ್ಟಿ ಮಾಡಿ ಗಟ್ಟಿ ಮಾಡಿ ಮತ್ತೆ ಮತ್ತೆ ನೋಡ್ತಾರೆ ನಮ್ಮ ನಮ್ಮ ಅಭಿಪ್ರಾಯಗಳನ್ನೇ ಮತ್ತೆ ಮತ್ತೆ ವಿಮರ್ಶನೆ ಮಾಡಿಕೊಂಡು ಗಟ್ಟಿತನವನ್ನು ಕಂಡುಕೊಳ್ಳೋದೇನಿದೆ ಅದು ಸ್ಥೂಣ ನಿಖನನ ನ್ಯಾಯ ಸ್ಥೂಣ ಅಂದರೆ ಕಂಬ ನಿಖನನ ಅಂದರೆ ಚೆನ್ನಾಗಿ ಅದನ್ನು ಗಟ್ಟಿಯಾಗಿ ಹೂತಿಡ್ತಕ್ಕಂಥದ್ದು ಆ ರೀತಿಯಾಗಿ ಹೂತಿಡೋದಕ್ಕೆ ಅಲ್ಲಾಡಿಸಬೇಕು ಅದೊಂದು ಆಪಾತತಃ ವಿರೋಧವಾಗಿ ಕಾಡುವಂಥ ಕ್ರಿಯೆ ಆದರೆ ಅದು ಪರಮಾರ್ಥದಲ್ಲಿ ಸತ್ಯವಾಗುತ್ತದೆ ಅದು ಆಗುವುದು ಹೇಗೆ ಸತ್ತು ದೀರ್ಘಕಾಲ ಆದರ ನೈರಂತರ್ಯ ಸತ್ಕಾರ ಸೇವಿತ ದೃಢಭೂಮಿ ಅಂತ ಹೇಳ್ಬಿಟ್ಟು ಸೂತ್ರವುಂಟು ಅದನ್ನು ಸದಾಶಿವ ಬ್ರಹ್ಮೇಂದ್ರ ಹೇಳ್ತಾರೆ ಅತ ಸಂವತ್ಸರೈರ್ ಜನ್ಮಭಿರುವ ದೀರ್ಘಕಾಲಂ ಯೋಗ ಆಸೇವಿತವ್ಯ ದೀರ್ಘಕಾಲ ಮಾಡಬೇಕು ಅರ್ಜೆನ್ಸಿನಲ್ಲಿ ನಡೀತಕ್ಕಂಥದ್ದಲ್ಲ ಕೆಲವರ ಪರಿಣಾಮ ಗೊತ್ತಾಗಬೇಕಾದ್ರೆ ಸ್ವಲ್ಪ ಕಾಲ ತಾಳಬೇಕು ನಮ್ಮ ಆಯುರ್ವೇದಾದಿ ಔಷಧಗಳು ತತ್ಕ್ಷಣದಲ್ಲಿ ಪರಿಣಾಮ ಕೊಡಲು ಸ್ವಲ್ಪ ಕಾಲ ತೆಗೆದುಕೊಳ್ಳುತ್ತವೆ ನಮ್ಮ ಭಾರತೀಯ ಸಂಗೀತದ ರುಚಿಯಾದರೂ ಸ್ವಲ್ಪ ಕಾಲ ಆದ ಮೇಲೆ ಗೊತ್ತಾಗುತ್ತದೆ ಎನಿ ಕ್ಲಾಸಿಕಲ್ ಟೇಸ್ಟ್ ಇಸ್ ಎ ಸ್ಲೋ ಅಂಡ್ ಕಲ್ಟಿವೇಟೆಡ್ ಟೇಸ್ಟ್ ಕ್ರಮವಾಗಿ ಬರತಕ್ಕಂಥದ್ದು ತತ್ಕ್ಷಣವೇ ಬರಬೇಕು ಅಂದರೆ ಆಗೋಲ್ಲ ಆದರೆ ಒಮ್ಮೆ ಬಂದ ಮೇಲೆ ನಾನು ಇವರ್ತಂತೆ ಹೋಗುವಂಥವು ಅಲ್ಲ ಹಾಗ ಇವರು ಅದನ್ನು ಹೇಳ್ತಾ ಬರ್ತಾರೆ ಅಲ್ಲಿ ಅವರು ತಿಳಿಸ್ತಾರೆ ತುಂಬ ಸೊಗಸಾಗಿ ಉದಾಹರಣೆಯನ್ನು ಕೊಡ್ತಾರೆ

ನಾಲ್ಕೇ ವೇದ ಇರೋದು ಐದನೇ ದಿವಸ ಆದರೂ ಇನ್ನೂ ಬಂದಿಲ್ವಲ್ಲ ಅಂತ ಗಲಾಟೆ ಮಾಡಿದ್ರೆ ಹೇಗೆ ವಿವೇಕವೋ ಆ ರೀತಿಯಲ್ಲಿ ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆ ಮಾಡಿಕೊಂಡು ಹೊಟ್ಟೆ ಮುಟ್ ಅನ್ನೋ ಗಾದೆ ಇದೆಯಲ್ಲ ಹಾಗಾಗುತ್ತದೆ ಅದು ಸರಿಯಲ್ಲ ಕ್ರಮವಾಗಿ ಆಗಬೇಕಾದದ್ದು ಭಗವದ್ಗೀತೆಯಲ್ಲಿ ತುಂಬ ಚೆನ್ನಾಗಿ ಕೃಷ್ಣ ಹೇಳ್ತಾನೆ ಅಭ್ಯಾಸ ಏನದು ಕೌಂತೆಯ್ಯ ವೈರಾಗ್ಯ ಚ ಗೃಹ್ಯತೆ ಅಂತ ಅಭ್ಯಾಸ ವೈರಾಗ್ಯಗಳಿಂದ ಬರಬೇಕಾದದ್ದು ಅಲ್ಲಿ ಸೂತ್ರಕಾರರು ದೀರ್ಘಕಾಲ ಆದರ ಅಂತ ಹೇಳಿದ್ದಾರೆ ಅದು ಮುಖ್ಯವಾದದ್ದು ಅದರ ಬಗ್ಗೆ ಒಂದು ಪ್ರೀತಿ ಗೌರವ ಶ್ರದ್ಧೆ ಬೇಕಾಗುತ್ತದೆ ನೈರಂತರ್ಯ ಆಕ್ಟಿವ್ ಇಯರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಬೇಕು ಯಾವುದೋ ಒಂದು ಪುಸ್ತಕವನ್ನು ತಂದು ಯಾವಾಗಲೂ ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಓದ್ತಾ ನಾನು ಇಪ್ಪತ್ತೆಂಟು ವರ್ಷಗಳಿಂದ ಆ ಪುಸ್ತಕವನ್ನು ಓದ್ತಾ ಇದ್ದೆ ಅಂದರೆ ಅರ್ಥ ಇಲ್ಲ ಅನುದಿನದ ಅನುಸಂಧಾನ ಇರಬೇಕು ಹಾಗೆ ಇರಬೇಕಾದದ್ದು ಮುಖ್ಯ ಅಂತ ಮತ್ತೆ ಅವರು ಹೇಳ್ತಾರೆ ದೀರ್ಘಕಾಲಾದಿ ತ್ರೈವಿಧ್ಯೇನ ಆ ಸೇವಿತಸ ದೃಢಭೂಮಿತ್ವಂ ನಾಮ ಪ್ರಬಲತರ ಪ್ರಬಲತರದುಃಖೇನಾ ಅಪಿ ಚಾಲಯ ಅಶಕ್ಯತ್ವಾ ಸ್ಮರ್ಯತೆ ಯಸ್ಮಿನ್ ಸ್ಥಿತೋನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಇವರು ಪ್ರಾಯಶಃ ವೃತ್ತಿಕಾರರಲ್ಲಿ ಕೆಲವೇ ವೃತ್ತಿಕಾರರಲ್ಲಿ ಇವರೊಬ್ಬರು ಎಷ್ಟೋ ಕಡೆ ಭಗವದ್ಗೀತೆಯನ್ನು ಮತ್ತು ಭಾಷ್ಯ ಭಾಷ್ಯವಾರ್ತಿಕ ಇಂಥ ಉಲ್ಲೇಖಗಳನ್ನು ಮಾಡ್ತಾ ಹೋಗ್ತಾರೆ ಎಲ್ಲಿ ಎಷ್ಟು ಪ್ರಯತ್ನ ಬಂದರೂ ಎಷ್ಟು ಸಂಕಟ ಬಂದರೂ ಕೂಡ ವಿಚಾಲನೆ ಆಗುವುದಿಲ್ಲವೋ ಆ ರೀತಿಯಾದ ದಾರ್ಢ್ಯ ಬರಬೇಕು ಅನ್ನುವಂಥ ಮಾತನ್ನ ತಿಳಿಸ್ತಾರೆ ಇಲ್ಲೆಲ್ಲ ಯೋಗ ಸೂತ್ರಾನುಸಾರವಾಗಿ ವಿವರಿಸ್ತಾ ಇದ್ದರೂ ಕೂಡ ಅಲ್ಲಿ ಆ ವೇದಾಂತದ ದೃಷ್ಟಿಕೋನ ಮತ್ತೆ ಮತ್ತೆ ಕಾಣ್ತಾ ಬರುವುದನ್ನು ನೋಡಬಹುದು ಹಾಗೆ ಇಪ್ಪತ್ತನೇ ಸೂತ್ರ ಆ ಇಪ್ಪತ್ತನೇ ಸೂತ್ರದಲ್ಲಿಯೂ ಒಂದು ಸ್ವಾರಸ್ಯ ಉಂಟು ನಾನು ಹಿಂದಿನ ಬೇರೆ ವೃತ್ತಿಕಾರರಿಗಿಂತ ಇವರು ಎಲ್ಲಿ ಭಿನ್ನವಾಗುತ್ತಾರೆ ಅನ್ನುವುದನ್ನ ಇಟ್ಟುಕೊಂಡೇ ಹೇಳ್ತಾ ಇದ್ದೀನಿ ಎಲ್ಲ ಸಾಮಾನ್ಯವಾಗಿ ವ್ಯಾಸಭಾಷೆಯ ಇರಬಹುದು ಭೋಜವೃತ್ತಿ ಇರಬಹುದು ಅಥವಾ ಭಟ್ಟನ ಒಂದು ವೃತ್ತಿ ಇಲ್ಲೆಲ್ಲ ಇರುವಂಥದ್ದೇ ವಿಷಯಗಳು ನಾಗೇಶಭಟ್ಟನ ಭಟ್ಟನಾದರೂ ಒಂದಿಷ್ಟು ವೇದಾಂತವನ್ನು ಹೇಳ್ತಾನೆ ಆದರೆ ವಿಜ್ಞಾನ ಭಿಕ್ಷು ಮೊದಲಾದವರು ಹೇಳೋದಿಲ್ಲ ಶ್ರದ್ಧಾವೀರ್ಯ ಸ್ಮೃತಿ ಸಮಾಧಿ ಪೂರ್ವಕ ಇತರೇಷಾಂ ಅಂತ ಇಲ್ಲಿ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಅಂತ ಬೇರೆ ಬೇರೆ ಸಮಾಧಿಗಳ ಬಗ್ಗೆ ಉಲ್ಲೇಖ ಬರುತ್ತೆ ಇವರು ಅದನ್ನು ಹೆಚ್ಚಾಗಿ ಸ್ಪರ್ಶ ಮಾಡೋದಿಲ್ಲ ಕಾರಣ ಇಷ್ಟೇ ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ವೇದಾಂತದ ನಿಶ್ಚಯ ಜ್ಞಾನದ ಕಡೆಗೆ ಬೆಲೆ ಕೊಡಿ ಅಂತಕ್ಕಂಥದ್ದು ಸದಾಶಿವ ಬ್ರಹ್ಮೇಂದ್ರರ ದೃಷ್ಟಿ ಆ ಸೂತ್ರಕ್ಕೆ ವಿವರಣೆ ಮಾಡ್ತಾ ಮಮಾಯಂ ಯೋಗ ಏವ ಪರಮ ಪುರುಷಾರ್ಥ ಸಾಧನಮಿತಿ ಪ್ರತ್ಯಯ ಶ್ರದ್ಧಾ ಅಂತ ಇದರಿಂದ ನನಗೆ ಒಳ್ಳೆಯದಾಗುತ್ತದೆ ಎನ್ನುವ ಭಾವ ಇದೆಯಲ್ಲ ಅದು ತುಂಬ ಮುಖ್ಯವಾದದ್ದು ಆ ಶ್ರದ್ಧೆ ಬೇಕು ಅಂತ ಉತ್ಕರ್ಷಶ್ಚ ಉತ್ಕರ್ಷ ಚ ಉತ್ಕರ್ಷ ಶ್ರವಣೇನ ಉಪ ಉಪ ಉಪಜಾಯೇ ಉತ್ಕರ್ಷಶ್ಚ ಸ್ಮರ್ಯತೆ ತಪಸ್ವಿಭ್ಯ ಅಧಿಕ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚ ಅಧಿಕೋ ಯೋಗಿ ತಸ್ಮಾದ ಯೋಗಿ ಭವಾರ್ಜುನ ಅಂತ ಗೀತಾವಾಕ್ಯವನ್ನು ತೆಗೆದುಕೊಂಡು ಹೇಳ್ತಾರೆ ಮತ್ತೆ ಮತ್ತೆ ನೋಡಿ ಈ ಪಾತಂಜಲ ಯೋಗಕ್ಕೆ ಗೀತಾಚಾರ್ಯನ ಯೋಗದ ದೃಷ್ಟಿ ಏನಿದೆ ಅದನ್ನು ಒದಗಿಸಬೇಕು ಅನ್ನುವ ಸದಾಶಿವ ಬ್ರಹ್ಮೇಂದ್ರ ದೃಷ್ಟಿಯನ್ನು ನಾವು ಕಾಣ್ತಾ ಹೋಗ್ತೀವಿ ಇದು ಇವರು ಮಾಡಿಕೊಟ್ಟಂಥ ಒಂದು ಪ್ರಯೋಜನ ತಪಸ್ವಿಗಳಿಗಿಂತ ಯೋಗಿ ಅಧಿಕ ಜ್ಞಾನಿಗಳಿಗಿಂತಲೂ ಅಧಿಕ ಕರ್ಮಿಗಳಿಗಿಂತಲೂ ಅಧಿಕನಾದವನು ಯೋಗಿ ಅಂತ ಇಲ್ಲಿ ತಪಸ್ವಿ ಅಂತಂದರೆ ಕನಿಕರಕ್ಕೆ ಅರ್ಹನಾದ ಜೀವಿ ಅಂತ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಅರ್ಥ ಉಂಟು ಕಷ್ಟಕ್ಕೆ ತುಂಬ ತುತ್ತಾಗತಕ್ಕಂಥವನು ದೇಹ ಶೋಷಣೆಯನ್ನು ತುಂಬ ಮಾಡಿಕೊಳ್ತಕ್ಕಂಥವನು ಕರ್ಮಿಷ್ಠ ಕೂಡ ಒಂದು ಮಟ್ಟಕ್ಕೆ ಹಾಗೆ ಇಲ್ಲಿ ಜ್ಞಾನಿ ಅಂತಂದರೆ ಕೇವಲ ಜ್ಞಾನಿ ಅನ್ನುವ ಅರ್ಥದಲ್ಲಿ ಅಲ್ಲ ವಿಷಯ ಜ್ಞಾನಿಯಾಗಿರ್ತಕ್ಕಂಥವನು ಅಂತ ಅನುಭವ ರಸಿಕನಾದ ಜ್ಞಾನಿ ಯೋಗಿ ಅನ್ನುವ ದೃಷ್ಟಿಯನ್ನು ಕೃಷ್ಣ ಇಟ್ಟುಕೊಂಡಿದ್ದಾನೆ ಅಂಥ ಯೋಗ ಅದು ಬೇಕಾಗಿರತಕ್ಕಂಥದ್ದು ಹಾಗಾಗಿ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕವಾಗಿ ಯೋಗವನ್ನು ಸಾಧಿಸಬೇಕು ತಸ್ಯಾಂಚ ಶ್ರದ್ಧಾಯ್ ಅವಸಿತಾಯಾಂ ವೀರ್ಯಂ ಭವತಿ ಸರ್ವಥಾ ಯೋಗಂ ಸಂಪಾದಯಿಷ್ಯಾಮಿ ಇತಿ ಮಾಡಲೇಬೇಕು ಉತ್ಸಾಹ ಇದು ಒಳ್ಳೆಯದು ಅನ್ನುವ ವಿಶ್ವಾಸ ಇದನ್ನು ಮಾಡಲೇಬೇಕು ಉತ್ಸಾಹ ಅದು ತುಂಬ ಬೇಕಾಗಿರ್ತಕ್ಕಂಥದ್ದು ವೀರ್ಯ ಅನ್ನುವ ಗುಣ ಅಂತ ಹೇಳ್ತಾರೆ ಎದೃಶ್ಯ ಉತ್ಸಾಹ ತನುಷ್ಠೇಯ ಯೋಗಾಂಗಾ ಸ್ಮರ್ಯೆಂತೆ ತಮೃತ್ಯ ಸ್ಯಕ್ ಅನುಷ್ಠಿತ ಸದೇ ಅಧ್ಯಾತ್ಮ ಪ್ರಸಾದ ಸತಿ ಋತಂಭರ ಪ್ರಜ್ಞೆ ತತ್ಪೂರ್ವಕಃ ತಜ್ಞಾಪೂರ್ವಕ ಅಸಂಪ್ರಜ್ಞಾತ ಇತರೇಶ್ ವಿಧೇಹ ಪ್ರಕೃತಿ ಪ್ರಲಯ್ಯೋ ಅರ್ವಾಚೀನಾ ಯೋಗೀನಾ ಸಿದ್ಧರ್ಥ ಅಂತ ಹೇಳಿ ಇಲ್ಲಿ ಅವರು ಮುಕ್ತಿ ಜೀವನ್ ಮುಕ್ತಿಯ ಕಡೆಗೆ ಕಟಾಕ್ಷ ಮಾಡ್ತಾರೆ ಇದ್ದಲ್ಲಿ ಇಲ್ಲಿಯೇ ಯೈವ ಪರಿಮುಚ್ಚತೆ ಅನ್ನೋದು ಬಹಳ ಮುಖ್ಯ ಇನ್ನು ಯಾವಾಗಲೋ ಏನೋ ದೇಹ ಬಿಟ್ಟಾಗ ಅಂತಲ್ಲ ನಮ್ಮಲ್ಲಿ ಜೀವನ್ಮುಕ್ತಿ ಎನ್ನುವ ಒಂದು ಕಲ್ಪನೆ ಇದೆ ಅದು ಪಾತಂಜಲ ಯೋಗದಲ್ಲಿ ಇಲ್ಲ ಅದ್ವೈತ ವೇದಾಂತದಲ್ಲಿ ಬೌದ್ಧರಲ್ಲಿ ಒಂದಷ್ಟು ಬರುತ್ತದೆ ಆದರೆ ವೇದಾಂತದಲ್ಲಿ ತುಂಬ ವಿಶಿಷ್ಟವಾದದ್ದು ಜೀವನ್ಮುಕ್ತಿ ಮಿಕ್ಕ ದರ್ಶನಗಳಲ್ಲಿ ಎಲ್ಲ ದೇಹಾವಸಾನದ ಬಳಿಕ ಅಂತ ಅಂದರೆ ಆನಂದ ಅನ್ನೋದು ಈ ದೇಹಕ್ಕೆ ಅಂಟಿಕೊಂಡು ಇದ್ದದ್ದಲ್ಲ ದೇಹಾತೀತವಾದದ್ದು ಅದನ್ನು ಒಪ್ಪೋಣ ಆದರೆ ದೇಹ ಅನ್ನುವುದು ಹೊರಗಡೆ ಕಾಣಿಸ್ಕೊಳ್ತಾ ಇದ್ದರೂ ಒಳಗಡೆ ನಿರಂತರವಾದ ಆನಂದ ಇರಲು ಸಾಧ್ಯ ಇದು ಬಹಳ ಮುಖ್ಯವಾದ ಅಂಶ ಹೀಗೆ ಆಗದೇ ಇದ್ದರೆ ವೇದಾಂತ ಅನ್ನುವ ದರ್ಶನ ಅನುಭವ ದರ್ಶನ ಆಗೋಲ್ಲ ಬರೀ ಶ್ರದ್ಧಾ ದರ್ಶನ ಆಗುತ್ತದೆ ಅನುಭವ ದರ್ಶನವಾಗದೆ ಶ್ರದ್ಧಾ ದರ್ಶನವಾಗಿದ್ರೆ ಎಂದೂ ಕೂಡ ಸಮಾಧಾನ ಸಿಗೋದಿಲ್ಲ ನಿಮಗೆ ನೋಡಿ ಎಲ್ಲ ಅನುಕೂಲವೂ ಆಗುತ್ತೆ ಮುಂದಿನ ಜನ್ಮದಲ್ಲಿಂದರೆ ಏನು ನಚ್ಚಿಕೊಳ್ಳೋಣ ತುಂಬ ಕಷ್ಟವಾಗುತ್ತದೆ ಹಿಂದಿನದರ ನೆನಪಿಲ್ಲ ಮುಂದಿನದರ ಜ್ಞಾಪಕವಿಲ್ಲ ಕಲ್ಪನೆಯಿಲ್ಲ ಹೀಗಿದ್ದಾಗ ಹೇಗೆ ಉಮರ್ ಖಯಾಮ್ ಹೇಳ್ತಾನಲ್ಲ ಹಿಂದೆ ಇರುವ ಬಾಗಿಲಿಗೆ ಬೀಗ ಹಾಕಿಬಿಟ್ಟಿದ್ದಾರೆ ಮುಂದೆ ತಳ್ಳಿದ್ದಾರೆ ಇನ್ನು ಎದುರಿಗಿರ್ತಕ್ಕಂಥ ಕಬ್ಬಿಣದ ತೆರೆಯನ್ನು ಸರಿಸಿ ನೋಡೋಕ್ಕೆ ಆಗ್ತಾ ಇಲ್ಲ ಈ ಮಧ್ಯದಲ್ಲಿ ಮಾತ್ರ ನಮ್ಮ ವ್ಯವಹಾರ ಸಾಗ್ತಾ ಇದೆ ಅಂತ ಅಂದರೆ ಗತ ಏನೋ ನಮಗೆ ಗೊತ್ತಿಲ್ಲ ಆಗತ ಹೇಗೋ ನಮಗೆ ತಿಳಿದಿಲ್ಲ ಹಾಗಿದ್ದಾಗ ಇಲ್ಲಿ ಈಗ ಆಗಬೇಕಾದದ್ದು ಈ ಅರ್ಥದಲ್ಲಿ ಜೀವನ್ಮುಕ್ತಿಯನ್ನು ಒಪ್ಪಿಕೊಳ್ಳದೇ ಇದ್ದರೆ ನಾವು ಎಲ್ಲ ದರ್ಶನಗಳನ್ನು ಒಂದೇ ಸ್ಥಿತಿಯಲ್ಲಿ ಇಡಬೇಕಾಗುತ್ತದೆ ಎಷ್ಟೋ ಅಷ್ಟೋ ವ್ಯತ್ಯಾಸ ಬರಬಹುದಾದರೂ ಕಟ್ಟ ಕಡೆಗೆ ಎಲ್ಲವೂ ಶ್ರದ್ಧಾ ರೂಪದ್ದೇ ಆಗಬಿಡುತ್ತೆ ಹೊರತು ಅನುಭವ ರೂಪದ್ದಾಗೋದಿಲ್ಲ ಈ ಅನುಭವ ನಿಷ್ಠೆ ಅನ್ನೋದು ಬರದೆ ಶಾಸ್ತ್ರಕ್ಕೆ ಶಾಸ್ತ್ರತ್ವ ಇಲ್ಲ ಜೀವಕ್ಕೆ ನೆಮ್ಮದಿ ಇಲ್ಲ ಇದನ್ನು ವೇದಾಂತ ಮತ್ತೆ ಮತ್ತೆ ಹೇಳುತ್ತದೆ ಆ ಅರ್ಥದಲ್ಲಿ ಸದಾಶಿವ ಬ್ರಹ್ಮೇಂದ್ರ ಅಂಥವರು ಬೇರೆ ಬೇರೆ ದರ್ಶನಗಳಲ್ಲಿ ಹೋಗಿ ನೆಲೆಸಿದಂಥವರು ಈ ದೃಷ್ಟಿಯನ್ನು ಬಳಸಿಕೊಳ್ಳಲಿ ಅಂತ ಯೋಗ ಸೂತ್ರಕ್ಕೆ ಈ ದೃಷ್ಟಿಯ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ ಅವರು ಹೇಳ್ತಾರೆ ಎಲ್ಲ ಸಮಾಧಿಗಳು ಯಾವುದಿವೆ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಋತಂಭರ ಅಂತಕ್ಕಂಥದ್ದು ನೀವು ಏನೇ ಹೇಳಿ ಪ್ರಕೃತಿ ಪ್ರಲಯ ವಿಧೇಹ ಪ್ರಕೃತಿ ಲಯೇಭ್ಯ ಅರ್ವಾಚಾಂ ನಾನಾ ಯೋಗಿನಾಂ ನಾವು ಸಿದ್ಧತಿ ಇತ್ಯರ್ಥ ಅದು ವಿಧೇಹ ಮುಕ್ತಿ ಅಂತ ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ ಸತ್ತ ಮೇಲೆ ಸ್ವರ್ಗ ಅಂತ ಸತ್ತ ಮೇಲೆ ಬ್ರಹ್ಮಾನಂದ ಅಂತ ಅದು ಹಾಗಲ್ಲ ಯೈವ ಪರಿಮುಚ್ಯತೆ ಅನ್ನೋದು ತುಂಬ ಮುಖ್ಯ ಅಂತ ಆಮಿಷವನ್ನು ಅವ್ರು ಹೇಳ್ತಾರೆ ಆಮೇಲೆ ಮುಂದೆ ಇದಕ್ಕೆ ತುಂಬ ಒದಗಿ ಬರುವುದು ಯಾವುದು ಅದು ಮೂವತ್ ಇಪ್ಪತ್ತ್ ಮೂರನೇ ಸೂತ್ರ ಈಶ್ವರ ಪ್ರಣಿಧಾನಾದ್ವಾ ಅಂತ ಅಂದರೆ ಪರಮಾತ್ಮನ ಅನುಗ್ರಹದಿಂದ ಭಗವದ್ಭಕ್ತಿಯಿಂದ ಅನ್ನುವುದು ಅಲ್ಲಿರುವ ತಾತ್ಪರ್ಯ ಅಂದರೆ ನಮಗೆ ಜ್ಞಾನಾವಾಪ್ತಿ ವ್ಯಾಪ್ತಿ ಕೈವಲ್ಯ ವ್ಯಾಪ್ತಿ ಈಶ್ವರಾನುಗ್ರಹದಿಂದ ಭಕ್ತಿ ಭಗವದ್ಭಕ್ತಿಯಿಂದ ಅದರಿಂದಲೂ ಅಂತ ವಾ ಅಂತ ಹೇಳೋದ್ರಿಂದ ಅದರಿಂದಲೂ ಆಗಬಹುದು ಅಂತ ಇದನ್ನು ಅವರು ತೆಗೆದುಕೊಂಡು ವಿವರಿಸ್ತಾರೆ ಈಶ್ವರೋ ವಕ್ಷ್ಯಮಾಣ ಲಕ್ಷಣ ತಸ್ಮಿನ್ ಪರಮಗುರೋ ಪ್ರಣಿದಾನಂ ಭಾವನಾ ವಿಶೇಷ ಅಂತ ಹೇಳಿ ತೆಗೆದುಕೊಂಡು ಯಾರು ಈತನಿಗೆ ಜ್ಞಾನವನ್ನು ಬೋಧನೆ ಮಾಡ್ತಾರಲ್ಲ ಆ ಗುರುವಿನ ಅನುಗ್ರಹ ಅಂತ ಇಟ್ಟುಕೊಳ್ಬೇಕು ಅಂತ ಅರ್ಥವನ್ನು ಕೊಡ್ತಾರೆ ಸಾಂಖ್ಯ ದರ್ಶನದಲ್ಲಿ ಈಶ್ವರ ಪರಮಾತ್ಮ ಅನ್ನೋನು ಇದ್ದಾನ ಅಂತ ಒಪ್ಪುವ ಒಂದು ಮತ ಸೇಶ್ವರ ಸಾಂಖ್ಯ ಅಂತ ಒಪ್ಪದಿರುವ ಒಂದು ಮತ ನಿರೀಶ್ವರ ಸಾಂಖ್ಯ ಅಂತ ಪ್ರಸಿದ್ಧವಾಗಿದೆ ಹಾಗೆ ಮೀಮಾಂಸಾ ಶಾಸ್ತ್ರದಲ್ಲಿಯೂ ಅಷ್ಟೇ ಸೇಶ್ವರ ಮೀಮಾಂಸಾ ನಿರೀಶ್ವರ ಮೀಮಾಂಸಾ ಅಂತಲೂ ಹೇಳ್ತಾರೆ ಇನ್ನು ನ್ಯಾಯ ವೈಶೇಷಿಕಗಳಲ್ಲಿ ಈಶ್ವರನನ್ನು ಒಪ್ಪಿದ್ರು ಈಶ್ವರ ಅಂದರೆ ಶಿವ ಅನ್ನುವ ಅರ್ಥದಲ್ಲೆಲ್ಲ ದಿ ಗ್ರೇಟ್ ಗಾಡ್ ಪರಮಾತ್ಮ ಅನ್ನುವ ಅರ್ಥದಲ್ಲಿ ಶಿವನೋ ವಿಷ್ಣುವೋ ದೇವಿಯೋ ಯಾರೂ ಆಗಬಹುದು ಪರಮಾತ್ಮ ಅಂತ ಆ ಎಲ್ಲ ದರ್ಶನಗಳಲ್ಲಿ ಅಂದರೆ ನ್ಯಾಯ ವೈಶೇಷಿಕದಲ್ಲಿ ಈಶ್ವರ ಅನ್ನುವನು ಇದಾನೆ ಆದರೆ ಅವನೂ ಕೂಡ ಒಂದು ವ್ಯವಸ್ಥೆಯೊಳಗೆ ಕಟ್ಟು ಬಿದ್ದು ನಡೆಕೊಳ್ತಾನೆ ಅಷ್ಟೆ ಇನ್ನೇನು ಅಲ್ಲ ಅಂತನ್ನುವಂತೆ ಬಂದಾಗ ಅಲ್ಲಿ ಕೂಡ ಈಶ್ವರ ಅನ್ನುವುದು ಒಂದು ಆಯಾಮ ಅಷ್ಟೇ ಪರಮಾರ್ಥವಾದ ಆಯಾಮ ಅಂತ ಅಲ್ಲ ಅಂತ ಆಗುತ್ತದೆ ಆದರೆ ವೇದಾಂತದಲ್ಲಿ ಈಶ್ವರ ಗುರು ಆತ್ಮ ಎಲ್ಲವೂ ಒಂದೇ ಅನ್ನುವಂಥ ದೃಷ್ಟಿ ಉಂಟು ಆತ್ಮಾನಂ ಶರಣಂ ಅನ್ನುವಿಚ್ಛ ಅನ್ನುವ ಮಾತು ಮತ್ತೆ ಮತ್ತೆ ವೇದಾಂತದಲ್ಲಿ ಬರತಕ್ಕಂಥದ್ದು ಹೀಗೆ ಕಂಡಾಗ ನಮಗೆ ಅನುಭವನಿಷ್ಠನಾಗಿ ಮಾರ್ಗವನ್ನು ಅದು ಯಾರು ತೋರಿಸ್ತಾನೆ ಇದು ಅಂತ ನಿಶ್ಚಯ ಜ್ಞಾನವನ್ನು ಕೊಡಬಲ್ಲನೋ ಆತ ಗುರು ಅಂತ ಅದೊಂದು ಪುಸ್ತಕವೂ ಅದು ಅದೊಂದು ಪದಾರ್ಥವೂ ಆಗಬಹುದು ಅದು ಪಕ್ಷಿಯೋ ಪ್ರಾಣಿಯೋ ಯಾವುದೂ ಆಗಬಹುದು ಯಾವುದರಿಂದ ನಮಗೆ ಅಂತರ್ಮುಖತೆ ಬಂತೋ ಆತ್ಮಾಭಿಮುಖತೆ ಬಂತೋ ಅದೆಲ್ಲವನ್ನು ಗುರುತ್ವಕ್ಕೆ ಗೌರವಿಸಬೇಕಾಗುತ್ತದೆ ಭಾಗವತದಲ್ಲಿ ತುಂಬ ಸುಂದರವಾಗಿ ಅವಧೂತ ಗೀತ ಅಂತ ಒಂದು ಬರ್ತದೆ ಅಲ್ಲಿ ನಮಗೆ ಗೊತ್ತಾಗುತ್ತದೆ ಅವಧೂತನಾದವನು ಯಾರ್ಯಾರಿಂದ ಎಲ್ಲ ಜ್ಞಾನವನ್ನು ಪಡೆಯುತ್ತಾನೆ ಅಂತ ಒಂದು ಬಳೆಯೂ ಇರಬಹುದು ಒಂದು ಪತಂಗ ಇರಬಹುದು ಒಂದು ಜೇನು ಹುಳು ಇರಬಹುದು ಒಂದು ಜಿಂಕೆ ಇರಬಹುದು ಇವೆಲ್ಲ ಗುರುಗಳಾಗ್ತಾರೆ ತಿಂಗಳ ಅಂತ ಒಬ್ಬ ವೇಷ್ಯ ಇರ್ಬೋದು ಇವರೆಲ್ಲ ಗುರುಗಳಾಗ್ತಾರೆ ಅಂತ ಹೀಗೆಲ್ಲ ಬರುತ್ತದೆ ಇಲ್ಲಿ ಆ ತತ್ವವನ್ನು ಯಾರು ತಿಳಿಸಿಕೊಡ್ತಾನೆ ಪರಮಾರ್ಥ ಜ್ಞಾನವನ್ನು ಮಿಥ್ಯಾಜ್ಞಾನವನ್ನು ಬೇರೆ ಬೇರೆ ಮಾಡಿಕೊಡ್ತಾನಲ್ಲ ಅಂಥವನು ಗುರು ಅವನ ಅನುಗ್ರಹ ಆಗಬೇಕು ಅವನ ಬಗಲಿ ಗೌರವವನ್ನು ಇಟ್ಟುಕೊಳ್ಬೇಕು ಪ್ರಣಿದಾನ ಅಂತಂದರೆ ಅದೇನೆ ಸಮರ್ಪಿಸಿಕೊಂಡು ಆ ಮೂಲಕವಾಗಿ ತಿಳುವಳಿಕೆಯನ್ನು ಪಡೆಯಬೇಕು ಅದು ಮಾಡಿಕೊಂಡಾಗ ಸರಿಯಾಗುತ್ತದೆ ಅಂಥೇಳಿ ತಪ್ಯಂ ಸತ್ವ ಬುದ್ಧಿಭಾವೇನ ವೃತ್ತ ಭಾವ ರಾಜಸಾ ರಾಜಸಾಸ್ತಾಪಾಸ್ತೆ ತಸ್ಯಾಭೇದ ಗ್ರಾಹಿಣಿ ತಾಮಸೀಯಾ ಚ ತಪ್ಯ ಇತ್ಯುಕ್ತ ಆತ್ಮ ಅಂತ ಹೇಳಿ ತ್ರಿಗುಣಾತೀತವಾದ ಆತ್ಮದ ಕಡೆಗೆ ಹೋಗೋದಕ್ಕೆ ಯಾರು ಅನುಕೂಲ ಮಾಡಿಕೊಡ್ತಾರೆ ಅವರನ್ನು ನಾವು ಗುರುಗಳು ಅಂತ ಗೌರವಿಸಬೇಕಾಗುತ್ತದೆ ಅಲ್ಲಿ ಮಾರ್ಗದರ್ಶನ ಇದೆ ಅಂತ ಸುರೇಶ್ವರರ ಬಹಳ ಪ್ರಸಿದ್ಧವಾದ ಶ್ಲೋಕ ನನಗೆ ಮತ್ತೆ ಮತ್ತೆ ಜ್ಞಾಪಕ ಬರೋದು ಇದೇನೆ ಯಯಾ ಭವೇತ್ ಪುಂಸಾಂ ಯುತ್ಪತ್ತಿ ಪ್ರತ್ಯೇಗಾತ್ಮನಿ ಸಾಸೈವ ಪ್ರಕ್ರಿಯೆ ಸ್ಯಾತ್ ಸಾಧ್ವಿ ಸಾ ಚ ಅನವಸ್ಥಿತ ಅನ್ನುವ ಮಾತಿನಂತೆ ಯಾವ್ಯಾವುದರಿಂದ ಅಂತರ್ಮುಖತೆ ಬಂತು ಅದೆಲ್ಲ ಸರಿಯಾದ ದಾರಿ ಅದು ಅವರವರಿಗೆ ಸರಿಯಾದ ದಾರಿ ಅಂತ ಹೀಗಾಗಿ ಮುಂದೆ ಅದನ್ನೇ ಅವರು ಹೇಳ್ತಾರೆ ಅತಸ್ತಾ ಭಗವಾನ್ ಏಕಏವ ಗುರು ಈಶ್ವರ ಆತ್ಮ ಕೇವಲ ಅನವಚ್ಛೇದಾತ್ ಅಂತ ಹೇಳಿ ಆ ಆತ್ಮವಸ್ತುವನ್ನು ನಾವು ಕಂಡುಕೊಳ್ಳಬೇಕು ಅದೇ ಗುರುವಾಗುತ್ತದೆ ಅಂತಲೂ ಹೇಳ್ತಾರೆ ಮತ್ತೆ ಮುಂದೆ ಅದಕ್ಕೆ ಜಪಾದಿಗಳು ಎಲ್ಲ ಉಂಟು ಅಂತ ಹೇಳಿ ಆ ಜಪದ ಬಗ್ಗೆ ಇಪ್ಪತ್ತೆಂಟನೇ ಸೂತ್ರ ಹೇಳುತ್ತದೆ ತಜ್ಜಪ ಭಾವನಂ ಅಂತ ಈ ಮನಸ್ಸಿಗೆ ಒಂದು ಬಲವನ್ನು ತಂದುಕೊಡೋದಕ್ಕೆ ಪ್ರಸಂಖ್ಯಾನ ಅನ್ನುವ ಒಂದು ಪರಿಭಾಷೆ ಇದೆ ಆವೃತ್ತಿ ಮಾಡಬೇಕು ಅಂತ ಮತ್ತೆ ಮತ್ತೆ ಒಂದು ಉನ್ನತವಾದ ಭಾವವನ್ನು ತಂದುಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತ ಅದೊಂದು ರೀತಿಯಾದ ಮನನವೇ ಹೌದು ಇನ್ಯಾವುದೂ ಅಲ್ಲ ಅದೊಂದು ಬಗೆಯಲ್ಲಿ ನಿಧಿಧ್ಯವೂ ಹೌದು

ూపగోర వృత్తిసంత భావీకాలాది దృఢమ్ ఆసేవితా తసాదేన చిత్తం నిరోధాభిముఖం ప్రత్యాసత్యా ఈ విశ్రాంతిభూమితనం సత్ తత్సాదృశ్య స్వామినం అసంగచిద్రూప ఆత్మానం స్మారయ్యవిశేషత అలభమానం నిరంతర నిరంధన అగ్ని अग्नि स्वयं संस्कार विशेषम संस्कार आवश्य संस्कार विशेषम भवतीं तथा प्रत्यव चेतना अधिगमा प्रत्युत्तस्चासो चेतना तस्या प्राप्ती ही अधिगमा सर्वांत सर्वांतरतया भासमानानाम चितिशक्तिही स्वेमहिमनिरंतरम निर्विक्ष्यम अवतिष्ठते अतः सर्वासां वृत्तिनां प्रलयानंतरम स्वत्मभावो भवत ಅಯಮೇವ ಈಶ್ವರ ಪ್ರಣಿಧಾನಸ ವಿಶೇಷ ಇತಿ ಅಂತ ಸುತ್ತಿ ಬಳಸಿ ಕಟ್ಟ ಕಡೆಗೆ ಅವರು ಹೇಳೋದಿದೆ ನಮ್ಮಲ್ಲಿ ನಾವು ನೆಲೆಯಾಗಬೇಕು ಬಹಿರಂಗದ ಬಾಹ್ಯವಾದ ಯಾವುದೋ ಒಂದು ಜಪವನ್ನೋ ಯಾವುದೋ ಒಂದು ಈಶ್ವರ ತತ್ವವನ್ನು ಏನು ಇಟ್ಟುಕೊಂಡ್ರೂ ಅದು ನಿಮಿತ್ತವಾಗಿ ಕಟ್ಟ ಕಡೆಗೆ ನಮ್ಮಲ್ಲಿಯೇ ನೆಲೆಸಬೇಕು ಅಂತ ತಾತ್ಪರ್ಯದಲ್ಲಿ ಅವರು ಹೇಳೋದೇನೆಂದರೆ ನಾವು ಎಷ್ಟು ಜಪಾದಿಗಳನ್ನು ಏನು ಮಾಡಿದ್ರೂ ಅದು ಆತ್ಮನಿಷ್ಠೆಯನ್ನುವ ರೂಪದಲ್ಲಿ ಮಾಡಬೇಕು ನಾನು ಸಚ್ಚಿದಾನಂದ ಘನ ಅನ್ನುವ ಸ್ವರೂಪವನ್ನು ಮತ್ತೆ ಮತ್ತೆ ತಂದುಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತ ಯಾವುದು ಮಾಡಿದ್ರೂ ಅಲ್ಲ ಶಂಕರರು ತಮ್ಮ ಭಾಷೆಗಳಲ್ಲಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಜಪ ಮಾಡಿದ್ರೆ ಏನು ದೊಡ್ಡ ಫಲ ಬರೋಲ್ಲ ಅಂತ ಹೇಳ್ತಾರೆ ಅದು ಪ್ರಸಂಖ್ಯಾನ ಅದೇನು ಬೇಕಾದ್ದಲ್ಲ ಅಂತ ಆ ಭಾವವನ್ನು ಇಟ್ಟುಕೊಳ್ಬೇಕೇ ಹೊರತು ಆ ಆವೃತ್ತಿ ಮಾಡೋದ್ರಿಂದ ಏನೂ ಅಲ್ಲ ಆದರೆ ಆವೃತ್ತಿ ಮಾಡಿಕೊಂಡಾಗ ನಮಗೆ ಬೋಧೆ ಆಗುತ್ತದೆ ಶ್ರವಣ ಮತ್ತೆ ಅದನ್ನು ಕುರಿತು ಚಿಂತನೆ ಮಾಡ್ತೀವಿ ಮನನ ಆಗುತ್ತದೆ ಹಾಗೆ ಬಂದ ಸತ್ಯವನ್ನು ಮನಸ್ಸಿನಲ್ಲಿ ಸದಾ ಇಟ್ಟುಕೊಂಡ್ರೆ ನಿಧಿಧ್ಯಾಸನ ಆಗುತ್ತೆ ಅದಕ್ಕೆ ಅನುಕೂಲವಾಗುತ್ತದೆ ಅಂದರೆ ಒಪ್ಪಿಕೊಂಡಿವಿ ಅಂತ ವೇದಾಂತದಲ್ಲಿ ಇರುವ ಯೋಗವನ್ನು ಪಾತಂಜಲ ಯೋಗದಂತೆ ಅಲ್ಲದೆ ತ್ರೆಂಗ ಶ್ರವಣ ಮನನ ನಿಧಿಧ್ಯಾಸನ ರೂಪವಾದದ್ದು ಅಂತಾರೆ ಆದರೆ ಶ್ರವಣಕ್ಕೆ ಬೇಕಾದ ಅರ್ಹತೆ ಏನು ಅಂತಂದಾಗ ನಮಗೆ ಇಲ್ಲಿ ಯಮ ನಿಯಮಗಳು ಪ್ರಾಣಾಯಾಮಾದಿಗಳು ಎಲ್ಲ ಏನಿವೆ ಅವುಗಳು ಒಂದು ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತವೆ ಅದನ್ನೇ ಸಾಧನ ಚತುಷ್ಟಯ ಅಂತ ಹೇಳ್ತಾರೆ ಶಮದ ಮಾದಿಷಟ್ಕ ನಿತ್ಯಾನಿತ್ಯ ವಿವೇಕ ಇಹಾಮುತ್ರ ಫಲಭೋಗ ವೈರಾಗ್ಯ ಮುಮುಕ್ಷುತ್ವ ಅಂತ ಯಾವ ನಾಲ್ಕು ಅಂಶಗಳನ್ನು ಹೇಳಿದ್ದಾರೆ ಸಾಧನವಾಗಿ ಅವನ್ನು ಅದಾದ ಬಳಿಕ ಶ್ರವಣ ಮನನ ದಿಧ್ಯವನ್ನು ಇಟ್ಟುಕೊಂಡಾಗ ನಮಗೆ ಸಿದ್ಧಿಯಾಗುತ್ತದೆ ತತ್ವ ಅಂತ ಆ ದೃಷ್ಟಿಯಿಂದ ಕಂಡಾಗ ಚಿಂತನೆಗೆ ಯಾವುದೇ ನಾವು ಉಪಾಸನಾ ದೈವವನ್ನು ಇಟ್ಟುಕೊಂಡ್ರು ಮಂತ್ರವನ್ನು ಇಟ್ಟುಕೊಂಡ್ರು ಆತ್ಮನಿಷ್ಠವಾಗದೆ ಏನೂ ಪ್ರಯೋಜನವಿಲ್ಲ ಹಾಗಲ್ಲದೆ ನಾವು ಇಷ್ಟು ಕೋಟಿ ರಾಮಕೋಟಿ ಬರೆದ್ವಿ ಇಷ್ಟು ಮಾಡಿದ್ವಿ ಅಂತಂದರೆ ಒಂದು ಮಟ್ಟದ ತೃಪ್ತಿ ಒಂದು ಮಟ್ಟದ ಸಮಾಧಾನ ಇದೆಯೇ ಹೊರತು ಆತ್ಮಜ್ಞಾನಕ್ಕೆ ಭಿನ್ನವಾದದ್ದೇ ಅದು ಕಾಲಾಂತರದಲ್ಲಿ ಚಿತ್ತಶುದ್ಧಿ ಆಗುತ್ತದೆ ಅಂತ ಅದನ್ನು ಹೇಳ್ತಾರೆ ಯಾರಿಗೂ ಕೂಡ ನಮ್ಮ ಪರಂಪರೆಯಲ್ಲಿ ನಿರಾಕರಣೆ ಇಲ್ಲ ಆದರೆ ಅದಕ್ಕೆ ಯಾವ ಮಾತ್ರದ್ದು ಉಂಟು ಅಂತ ಏಕೆಂದರೆ ನಾವು ನಮ್ಮ ಅಭಿಮಾನವನ್ನು ಉಳಿಸಿಕೊಳ್ಳುವಂಥ ಯಾವ ಕೆಲಸ ಮಾಡಿದ್ರು ಎಷ್ಟೇ ಉತ್ತಮವಾಗಿದ್ದರೂ ಆ ಮಟ್ಟಕ್ಕೆ ಅದು ಅಪೂರ್ಣವಾದದ್ದು ಅದು ಸವ್ಯಾಜವಾದದ್ದು ಈ ಅಭಿಮಾನವನ್ನು ಮೀರುವಂತೆ ಆದರೆ ಸರಿಯಾಗುತ್ತದೆ ಅಭಿಮಾನವನ್ನು ಮೀರೋಕ್ಕೆ ಸಾಧ್ಯ ಇರೋದು ಒಂದೇ ನನ್ನಲ್ಲಿ ಯಾವ ವಿಶಿಷ್ಟತೆಯೂ ಇಲ್ಲ ಅಂತನ್ನುವುದು ಈ ನಿರ್ವಿಶಿಷ್ಟತೆಯನ್ನು ಸಾಧಿಸಿಕೊಳ್ಳೋದಕ್ಕೆ ವೇದಾಂತ ತುಂಬ ದೊಡ್ಡ ಬೆಂಬಲವನ್ನು ಕೊಡುತ್ತದೆ ಅವಸ್ಥಾತ್ರಯ ಮೀಮಾಂಸೆಯಿಂದ ಮುಂದೆ ಇದನ್ನು ಇವರು ಅಲ್ಲಿ ಮುಟ್ಟುತ್ತಾರೆ ಅಲ್ಲಿಗೆ ಬರೋಣ ನಾವು ಆಮೇಲೆ ಅವರು ಮುಂದುವರೆದು ನಾಲ್ಕು ಮಹಾ ಗುಣಗಳು ಯಾವ್ದಿವೆ ಆ ಮಹಾ ಗುಣಗಳನ್ನು ಕುರಿತು ಅವರು ವಿವರಣೆ ಕೊಡ್ತಾರೆ ತುಂಬಾ ಚೆನ್ನಾಗಿರತಕ್ಕಂಥದ್ದು ನನಗೆ ಯೋಗದಲ್ಲಿ ಆ ನಾಲ್ಕು ಗುಣಗಳ ವಿವರಣೆ ತುಂಬಾ ಇಷ್ಟವಾದಂಥದ್ದು ಮೈತ್ರಿ ಕರುಣಾ ಮುದಿತ ಉಪೇಕ್ಷಾಣ ಸುಖ ದುಃಖ ಪುಣ್ಯ ಪುಣ್ಯ ವಿಷಯಾಣಂ ಭವನಾತಃ ಚಿತ್ತ ಪ್ರಸಾಧನಂ ಅಂತ ಚಿತ್ತ ಪ್ರಸಾಧನಂ ಮನಸ್ಸಿನ ತಿಳಿತನ ಯಾವುದರಿಂದ ಬರುತ್ತದೆ ಈ ನಾಲ್ಕು ಗುಣಗಳಿಂದ ಇದು ಎಲ್ಲರೂ ಎಲ್ಲ ದರ್ಶನಕಾರರು ಎಲ್ಲ ಮತಗಳವರು ಒಪ್ಪಬೇಕಾದದ್ದು ಮೈತ್ರಿ ಮುದಿತ ಉಪೇಕ್ಷ ಮೈತ್ರಿ ಕರುಣ ಮುದಿತ ಉಪೇಕ್ಷಾ ಅವುಗಳನ್ನು ಕುರಿತು ತುಂಬ ಚೆನ್ನಾಗಿ ಸದಾಶಿವ ಬ್ರಹ್ಮೇಂದ್ರರು ವಿವರಣೆ ಕೊಡ್ತಾರೆ ಇದನ್ನು ಮಿಕ್ಕ ವೃತ್ತಿಕಾರರು ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಆದರೆ ಇವರು ಹೇಳುವಲ್ಲಿ ಇವರ ರೂಪ ವಾಗ್ರೂಪ ತುಂಬ ಚೆನ್ನಾಗಿರತಕ್ಕಂಥದ್ದು ಚಿತ್ತಂಹಿ ರಾಗದ್ವೇಷ ಪುಣ್ಯಪಾಪೈ ಕಲುಷೀಕ್ರಿಯತೆ ತತ್ರ ಸ್ವಪ್ನಾದೌ ಸ್ವೇನ ಅನುಭೂಯ ಮುಖಂ ಅನುಶೇತೇ ಸರ್ವ ದೂಜಾ ಮೇ ಭೂಯತ್ ಸರ್ವ ಸುಖಾತ ಮೇ ಭೂಯತ್ ಇಲ್ಲಿ ಕಚ್ಚಿತ್ವೃತ್ತೋ ರಾಗ ರಾಗ ಅಂತೋದ್ರಿಂದ ದ್ವೇಷ ಅನ್ನೋದ್ರಿಂದ ಪುಣ್ಯಪಾಪಗಳ ಹೊಯ್ದಾಟದಿಂದ ನಿರಂತರವಾಗಿ ಮನಸ್ಸು ಕಲುಷಿತವಾಗ್ತಾ ಇರ್ತದೆ ಅಲ್ಲಿ ರಾಗ ಅಂದರೆ ಯಾವುದು ಆಕರ್ಷಣೆ ಆ ರಾಗ ಅನ್ನುವುದರ ಲಕ್ಷಣವನ್ನು ಹೇಳ್ತಾರೆ ನನಗೆ ಸದಾ ಒಳ್ಳೆಯದೇ ಆಗಬೇಕು ನನಗೆ ಸದಾ ಸುಖವೇ ಆಗಬೇಕು ಅನ್ನುವ ಭಾವನೆಯೇ ರಾಗ ಅಂತ ಅವರು ಅರ್ಥವನ್ನು ಹೇಳ್ತಾರೆ ಮುಂದೆ ಸಮ್ಯಕ್ ಭಾವೇನ ಸಂಪಾದಯಿತು ಶಕ್ಯತ್ವಾತ್ ಸಂಪಾದ ಶಕ್ಯತ್ವಾ ಯದಾ ತು ಸುಖ ಸುಖಿಪ್ರಾಣಿ ಮೈತ್ರಿ ಭಾವಯೇತ್

ಶರತ್ ಸರಿದಿವ ಚಿತ್ತಂ ಪ್ರಸೀತೀ ಆಮೇಲೆ ಇಲ್ಲಿ ರಾಗ ನನಗೆ ನೆಮ್ಮದಿಯೇ ಆಗಬೇಕು ನನಗೆ ಸೊಗಸೇ ಆಗಬೇಕು ಅದು ಬಿಟ್ಟು ಇನ್ನೇನೂ ಆಗಬಾರದು ಅಂತನ್ನುವುದು ಎಲ್ಲರ ನಿಲುವು ಆಗಿದೆ ಆದರೆ ನಾನು ಮಾತ್ರ ಅಲ್ಲ ಈ ಜಗತ್ತೆಲ್ಲ ಸೊಗಸಾಗಿರಬೇಕು ಜಗತ್ತೆಲ್ಲ ಚೆನ್ನಾಗಿರಬೇಕು ಅನ್ನೋ ಭಾವ ಬಂದಾಗ ರಾಗವನ್ನು ಕಳ್ಕೊಳ್ಬಹುದು ಅಂತ ಅಂದರೆ ನಾನು ಸುಖಿಯಾಗಿರಬೇಕು ಅಂತಲ್ಲ ಇಡೀ ವಿಶ್ವವೆಲ್ಲ ಸುಖಿಯಾಗಿರಬೇಕು ಅನ್ನೋ ಭಾವ ಬೆಳೆಸ್ಕೊಂಡಾಗ ಪ್ರೀತಿಯನ್ನು ಬೆಳೆಸ್ಕೊಂಡಾಗ ಆ ಮೈತ್ರಿ ಅನ್ನುವ ಗುಣದಿಂದ ರಾಗ ಅನ್ನುವ ದೋಷ ನಿವಾರಣೆ ಆಗುತ್ತದೆ ಅಂತಾರೆ ತುಂಬ ಸುಂದರವಾದಂಥ ಸಮೀಕರಣ ನೀಲಕಂಠ ದೀಕ್ಷಿತರ ವೈರಾಗ್ಯ ಶತಕದಲ್ಲಿ ಒಂದು ಮಾತು ಬರುತ್ತೆ ತೆಕ್ತವ್ಯೋ ಮಮಕಾರ ತೆಕ್ತು ಯದಿ ಶಕ್ಯತೆಯ ಸೊ ಕರ್ತವ್ಯೋ ಮಮಕಾರ ಸರ್ವತ್ರ ಕರ್ತವ್ಯ ಅಂತ ಮಮಕಾರವನ್ನು ಬಿಡಬೇಕು ಮಮಕಾರ ರಾಗದ ಇನ್ನೊಂದು ಹೆಸರು ನಾನು ನನ್ನದು ಅನ್ನುವ ಭಾವ ಅಹಂಕಾರ ಮಮಕಾರ ಒಟ್ಟೊಟ್ಟಿಗೆ ಇರತಕ್ಕಂಥವು ಅಹಂಕಾರ ನಾನು ಅನ್ನುವ ಭಾವ ಮಮಕಾರ ನನ್ನದು ಅಂತಕ್ಕಂಥದ್ದು ಅಹಂಕಾರಕ್ಕಿಂತ ಕೆಲವೊಮ್ಮೆ ಮಮಕಾರ ತುಂಬ ಕಷ್ಟಕಾರಿಯಾಗಿಬಿಡುತ್ತೆ ಯಾಕೆಂದರೆ ನಾವು ಎಷ್ಟೋ ಬಾರಿ ಕಷ್ಟಪಡೋದಕ್ಕೆ ಸಿದ್ಧ ಆಗಿರ್ತೀವಿ ಯಾರೇ ನಮ್ಮವರು ಕಷ್ಟಪಡಬಾರದು ಅನ್ನೋ ದೃಷ್ಟಿ ಇರುತ್ತೆ ಇದನ್ನು ವ್ಯಾಸದರ್ಶನ ತುಂಬ ಚೆನ್ನಾಗಿ ಹೇಳುತ್ತದೆ ಮಹಾಭಾರತದಲ್ಲಿ ಏಕಚಕ್ರಪುರದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಸರದಿಯಂತೆ ಬಕಾಸುರನಿಗೆ ಆಹಾರ ಕಳಿಸಬೇಕಾದಾಗ ಅವ್ರ ಮನೆಗೆ ಬಂದ ಆ ಮೃತ್ಯು ಪತ್ರದಂತಿರುವ ರಾಜನ ಆದೇಶವನ್ನು ನೋಡಿ ಕಂಗಾಲಾಗಿ ಗಂಡ ಹೇಳ್ತಾನೆ ನಾನು ಹೋಗ್ತೀನಿ ನೀವೆಲ್ಲ ಚೆನ್ನಾಗಿರಿ ಅಂತ ಹೆಂಡತಿ ಹೇಳ್ತಾಳೆ ನಾನು ಹೋಗ್ತೀನಿ ನೀವೆಲ್ಲ ಚೆನ್ನಾಗಿರಿ ಮಗಳ ಹೇಳ್ತಾಳೆ ನಾನು ಹೋಗ್ತೀನಿ ನೀವೆಲ್ಲ ಚೆನ್ನಾಗಿರಿ ಅಂತ ಅಂದರೆ ನಮ್ಮ ದುಃಖ ಎಷ್ಟೋ ಬಾರಿ ಅದು ಅಲ್ಪ ನಮ್ಮವ್ರ ದುಃಖ ದೊಡ್ಡದು ಅಂತ ಮಾಡಿಬಿಡುತ್ತೆ ಹೀಗಾಗಿ ಅಹಂಕಾರವೂ ಅಲ್ಪವೋ ಏನೋ ಮಮಕಾರದ ಮುಂದೆ ಅಂತ ಈ ಅಹಂಕಾರ ಮಮಕಾರಗಳೆಲ್ಲ ರಾಗದ ಸ್ವರೂಪವೇ ಆಗಿದೆ ಆ ರಾಗವನ್ನು ಕುರಿತು ದಾಟುವುದು ಹೇಗೆ ಅದನ್ನು ಸುಲಭದಲ್ಲಿ ದಾಟೋಕ್ಕಾಗುವಂಥದ್ದಲ್ಲ ಅದಕ್ಕೆ ಒಂದು ಉಪಾಯ ಏನಂದರೆ ಎಲ್ಲವನ್ನು ಒಪ್ಪಿಕೊಳ್ತಕ್ಕಂಥದ್ದು ಎಲ್ಲಕ್ಕೂ ಶುಭವಾಗಲಿ ಅಂತ ಹಾರೈಸ್ತಕ್ಕಂಥದ್ದು ನನ್ನ ಸುಖ ಮಾತ್ರವಲ್ಲ ಜಗತ್ ಸುಖ ಆಗಬೇಕು ತೆಕ್ತವ್ಯೋ ಮಮಕಾರ ಬಿಡಬೇಕು ಬಿಡೋಕ್ಕಾಗಲ್ವ ಕರ್ತವ್ಯೋ ಕಿಂಚು ಕಿಂತು ಸಾತು ಸರ್ವತ್ರ ಕರ್ತವ್ಯ ಎಲ್ಲೆಲ್ಲಿಯೂ ಮಾಡಬೇಕು ಅಂತ ಬಹಳ ಚೆನ್ನಾಗಿ ಒಂದು ಸಂದರ್ಭವನ್ನು ಡಿ ವಿ ಜಿಯವರು ವಿವರಣೆ ಮಾಡ್ತಾರೆ ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಬರ್ತದೆ ನತ್ತಿಶಾಸ್ತ್ರಿಗಳು ಅಂತ ಒಬ್ಬರನ್ನ ಕುರಿತು ಅವರು ವ್ಯಕ್ತಿ ಚಿತ್ರ ಕೊಡ್ತಾರೆ ಅವರ ಮೊದಲನೇ ಸಂಪುಟ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಸಾಹಿತಿ ಸಾರ್ವಜನಿಕ ಸಜ್ಜನರು ಅಂತ ಅಲ್ಲಿ ಒಬ್ಬರು ಮುಳುಬಾಗಲಿನ ಹಳೆ ಕಾಲದ ಪಂಡಿತರು ಡಿ ವಿ ಜಿ ಅವರು ಚಿಕ್ಕವರಾಗಿದ್ದಾಗ ನೋಡಿದವರು ಅವರಿಗೆ ರಾಮೋತ್ಸವ ಮಾಡಬೇಕು ಅಂತ ಪ್ರತಿ ವರ್ಷ ರಾಮೋತ್ಸವಕ್ಕಾಗಿ ಎಲ್ಲ ಕಡೆಯಿಂದಲೂ ಎಲ್ಲರಿಂದಲೂ ನೆರವನ್ನು ಪಡಿತಾ ಇರ್ತಾರೆ ಇಡೀ ವರ್ಷ ಆಗ ಈಗ ಹಳ್ಳಿಗಳಿಗೆ ಊರಿಗೆ ಹೋಗಿ ದವಸ ಧಾನ್ಯ ಮೊದಲಾದ ಪದಾರ್ಥಗಳನ್ನು ಪಡೆದು ಜನಕ್ಕೆ ಬೇಡ ಅಂತ ಬಿಸಾಕಿರ್ತಕ್ಕಂಥ ಒಂದು ಒಡಕಲ ಕೊಡೆ ಇರಬಹುದು ಒಂದು ಹರಕು ಚಪ್ಪಲಿ ಇರಬಹುದು ಅದನ್ನೆಲ್ಲ ತೆಗೆದುಕೊಂಡು ಬಂದು ರಿಪೇರಿ ಮಾಡಿಸಿ ಕಟ್ಟ ಕಡೆಗೆ ರಾಮೋತ್ಸವ ದಿವಸ ರಾಮನವಮಿ ದಿವಸ ಸಂತರ್ಪಣೆ ಮಾಡಿ ರಾಮ ಪೂಜೆ ಎಲ್ಲ ಮಾಡಿ ಒಂದು ನಾಲ್ಕೈದು ಸಾವಿರ ಜನಕ್ಕೆ ಎಲ್ಲ ರೀತಿಯಾದಂಥ ಅನುಕೂಲ ಇರುವ ಊಟ ಹಾಕಿ ಆಮೇಲೆ ಸರಿ ಮಾಡಿಕೊಟ್ಟ ಪದಾರ್ಥಗಳನ್ನೆಲ್ಲ ಮುಂದೆ ಇಟ್ಟುಕೊಂಡು ಇದು ನೋಡಿ ಹಳೆಯ ಕೊಡೆ ಅದನ್ನು ಚೆನ್ನಾಗಿ ರಿಪೇರಿ ಮಾಡಿಸಿದ್ದೆ ಯಾರಿಗಾದರೂ ಬೇಕಾ ತೆಗೆದುಕೊಳ್ಳಿ ರಾಮಾರ್ಪಣ ಇದು ಹಳೆಯ ಕಡೆ ಕಿತ್ತೋಗಿತ್ತು ಅದನ್ನು ಹೊಲಿಸಿದ್ದೀವಿ ಯಾರಿಗಾದರೂ ಬೇಕೋ ರಾಮಾರ್ಪಣ ಇವತ್ತು ರಾಮೋತ್ಸವ ಆದಮೇಲೆ ಅರ್ಧ ಕಟ್ಟು ದೊನ್ನೆ ಉಳಿದೋಗಿದೆ ಯಾರಿಗಾದರೂ ಬೇಕಾ ಅದು ರಾಮಾರ್ಪಣ ಹೀಗೆಲ್ಲ ಪ್ರತಿಯೊಂದು ಮಾಡ್ತಾ ಇದ್ವಿ ಯಾವುದೂ ಉಳಿಸ್ಕೊಳ್ತಾ ಇರಲ್ಲ ರಘುಮಹಾರಾಜನ ತರಹ ಎಲ್ಲವನ್ನು ವಿಶ್ವಜಿತ್ಯಾಗದಲ್ಲಿ ಕೊಟ್ಟಂತೆ ಆಗ ಅವರ ಹೆಂಡತಿ ನತ್ತಿಶಾಸ್ತ್ರಿಗಳ ಹೆಂಡತಿ ಬೆಲ್ಲದ ಮುದ್ದದಲ್ಲಿ ಒಂದು ಚೂರನ್ನು ತಮ್ಮ ಮೊಮ್ಮಗನಿಗೆ ಕೊಟ್ಟರಂತೆ ಇವರಿಗೆ ರೇಗೋಯ್ತು ಅದೆಂಥದ್ದು ಅದು ರಾಮನ ಸೊತ್ತನ್ನು ನಿನ್ನ ಮೊಮ್ಮಗನಗ ನೀನು ಕೊಡೋದು ಅಂತ ಮೊಮ್ಮಗನು ಕೂಡ ಹತ್ತು ಜನರಲ್ಲಿ ಒಬ್ಬ ಅಲ್ವಾ ಅವನಿಗೆ ಕೊಟ್ಟಿದ್ದು ಅಂತಂದ್ರಂತೆ ಅದು ಮಾತ್ರವಲ್ಲ ನಿಮ್ಮ ನಿಮ್ಮದಲ್ವಲ್ಲ ಸೊತ್ತು ನಾಲ್ಕು ಜನ ಲೋಕದವ್ರು ಕೊಟ್ಟಿದ್ದು ಅಂತ ಹೌದು ಲೋಕದವ್ರು ಕೊಟ್ಟಿದ್ದು ನಮಗೆ ಮಾಡಲಿ ಅಂತ ಮೊಮ್ಮಗನು ಲೋಕದವನೇ ಅರೆ ಅವನ ಜೊತೆಗೆ ಇನ್ನೂ ನಾಲ್ಕೈದು ಜನ ಅಲ್ಲಿ ಅಲ್ಲಿಯಾಗಿ ನಿಂಗೆ ರಾಮ ಕಾಣಿಸಲಿಲ್ಲ ಮೊಮ್ಮಗ ಕಾಣಿಸ್ಲಿಲ್ಲ ಅವನಿಗೂ ನೀನು ಕೊಡಬೇಕಾಗಿತ್ತು ಅವ್ರಿಗೂ ಕೊಡಬೇಕಾಗಿತ್ತು ಅವ್ರಿಗೆ ಕೊಡದೆ ನಿನ್ನ ಮೊಮ್ಮಗನಿಗೆ ಮಾತ್ರ ನೀನು ಆ ಬೆಲ್ಲದ ಉಂಡೆಯಲ್ಲಿ ಮುರಿದು ತುಂಡು ಮಾಡಿ ಕೊಟ್ಟಿಯಲ್ಲ ಅದು ದೊಡ್ಡ ತಪ್ಪು ಅಂತ ಕಡೆಗೆ ಮಾತಿಗೆ ಮಾತಿಗೆ ಬಂದು ನಿನ್ನ ಕೈ ಅಡುಗೆ ಊಟ ಮಾಡೋದಿಲ್ಲ ನಿನ್ನ ನಾಲಿಗೆ ಹೆಚ್ಚಾಯಿತು ಅಂತ ಅವರು ಸ್ವಯಂಪಾಕ ಮಾಡ್ಕೊಳಕ್ಕೆ ಆರಂಭ ಮಾಡಿಬಿಟ್ರು ದಿವಸ ಇಡೀ ಇಪ್ಪತ್ನಾಲ್ಕು ಗಂಟೆಗೆ ಒಂದು ಸರ್ತಿ ಒಂದು ಕುಂಬಳಕಾಯೋ ಮತ್ತೊಂದು ಏನೋ ಒಂಚೂರು ಬೇಯಿಸ್ಕೊಂಡು ತಿಂದರೆ ಮುಗ್ದೋಗ್ಬಿಡ್ತು ಕತೆ ಇನ್ನೇನು ಇಲ್ಲ ಅಂತ ಅಂದರೆ ನಿನ್ನ ಮೊಮ್ಮಗು ಅಂತ ನೋಡದೆ ಮಿಕ್ಕವರು ಮೊಮ್ಮಕ್ಕಳು ಅಂತ ನೋಡಲಿಲ್ವಲ್ಲ ಇದು ತುಂಬ ಭಯಂಕರವಾದ ಸತ್ಯ ಅಷ್ಟರ ಮಟ್ಟಿಗೆ ಆತ್ಮವಿಸ್ತಾರ ಬೆಳೆದರೆ ರಾಗ ಹೋಗುತ್ತದೆ ಅಂತ ನನ್ನ ಗುರುಗಳು ಲಂಕಾಕೃಷ್ಣಮೂರ್ತಿಗಳು ಹೇಳ್ತಾ ಇದ್ದರು ಶಾಕುಂತಲದಲ್ಲಿ ಒಂದು ಬಹಳ ಸುಂದರವಾದ ಸನ್ನಿವೇಶ ಬರುತ್ತದೆ ದೋಷ್ಯಂತ ಶಕುಂತಲೆಯನ್ನು ತಿರಸ್ಕರಿಸ್ತಾನೆ ಆಮೇಲೆ ಉಂಗುರ ಸಿಗುತ್ತದೆ ಗೊತ್ತಾಗುತ್ತದೆ ಪಶ್ಚಾತ್ತಾಪ ಆಗುತ್ತದೆ ಇಂಥ ಅನ್ಯಾಯ ಮಾಡಿಕೊಂಡೆ ಎದುರುಗಡೆ ಆನೆ ಬಂದಾಗ ಗೊತ್ತಾಗ್ಲಿಲ್ಲ ಆನೆ ಹೋದ ಮೇಲೆ ಹೆಜ್ಜೆ ಗುರುತನ್ನು ನೋಡಿಬಿಟ್ಟು ಆನೆ ಬಂದಿತ್ತು ಅಂತ ಊಹೆ ಮಾಡಿಕೊಳ್ಳುವ ದುಸ್ಥಿತಿ ಬಂತಲ್ಲ ನನಗೆ ಅಂತ ಸಂಕಟ ಪಟ್ಟು ಕಡೆಗೆ ಅವನು ರಾಜಕೀಯದ ಕೆಲಸಗಳಲ್ಲಿ ತೊಡಕೊಂಡಾಗಲೂ ಶಕುಂತಲೆಗೆ ಗುಂಗಿರುತ್ತದೆ ಶಕುಂತಲೆ ಚಿತ್ರ ಬರಿತಾ ಇರ್ತಾನೆ ಒಂದು ದಿನ ಆಗ ಮಂತ್ರಿಗಳು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಬೇಕು ಧನಮಿತ್ರ ಅಂತ ಒಬ್ಬ ವರ್ತಕ ತುಂಬಾ ಸಮುದ್ರಾಂತರ ವಾಣಿಜ್ಯ ಮಾಡ್ತಾ ಇದ್ದ ಅವನ ಹಡಗು ಮುಳುಗಿ ಅವನು ತೀರ್ಕೊಂಡು ಬಿಟ್ಟಿದ್ದಾನೆ ಅವನ ದೊಡ್ಡ ಆಸ್ತಿ ಉಂಟು ಆ ಆಸ್ತಿ ಅವನಿಗೆ ಉತ್ತರಾಧಿಕಾರಿಗಳು ಯಾರು ಇಲ್ಲವಾದ್ದರಿಂದ ಅವನ ಆಸ್ತಿಯನ್ನು ರಾಜವನ್ನೇ ತೆಗೆದುಕೊಳ್ಬೇಕು ಅದನ್ನು ಅವನೇ ನಿರ್ವಾಹ ಮಾಡಬೇಕು ಅವನ ಹೆಂಡತಿಯರು ಇಬ್ಬರು ಮೂವರಿದ್ದಾರೆ ಅವರಿಗೆ ಜೀವನೋಪಾಯಕ್ಕೆ ಏನು ಬೇಕು ಅಷ್ಟು ಕೊಟ್ಟು ಅಂತ ಅದು ಮಂತ್ರಿಯ ತೀರ್ಮಾನ ಇದನ್ನು ನೋಡಿ ನೀವು ಒಪ್ಪಿಗೆ ಕೊಟ್ಟು ನೀವು ಸಹಿ ಹಾಕಿ ಕೊಡಬೇಕಲ್ವ ಅಂಗೀಕಾರ ಅದಕ್ಕಾಗಿ ಕಳಿಸ್ಕೊಟ್ಟಿದ್ದೀವಿ ಅಂತ ಹೇಳ್ತಾನೆ ಆಗ ಅವನು ನೋಡಿಬಿಟ್ಟು ಇಲ್ಲ ಆ ಹೆಂಡತಿಯರಲ್ಲಿ ಯಾರಾದರೂ ಗರ್ಭಿಣಿಯಾಗಿದ್ದರೆ ಅಲ್ಲಿ ಸಂತಾನದ ಸಂಭವ ಇದೆ ಆಗ ಆ ಸಂತಾನಕ್ಕೆ ಇದೆಲ್ಲ ಸಂಪತ್ತಿ ಸೇರಬೇಕು ತಲೆಮಾರು ಮುಂದುವರಿಯುತ್ತದೆ ಅದಕ್ಕಾಗಿ ಇದೊಂದು ಆದೇಶ ಮಾಡಬೇಕು ಅಂತಾನೆ ಅದು ಮತ್ತೆ ಪರಿಶೀಲನೆ ಮಾಡಿ ನೋಡಿದಾಗ ಆ ವರ್ತಕನ ಒಬ್ಬ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ಅಂತಲೂ ಗೊತ್ತಾಗುತ್ತದೆ ಅವರಿಗೆಲ್ಲ ಆಸ್ತಿ ಸೇರಬೇಕು ತಾನು ರಾಜನಾಗಿ ಅದನ್ನು ಸ್ವೀಕಾರ ಮಾಡಬಾರದು ಅಂತ ಒಂದು ಶಾಸನವನ್ನು ಹೊರಡಿಸ್ತಾನೆ ಏನ ಏನ ವಿರುಜ್ಯಂತೆ ಪ್ರಜಾ ಸ್ನಿಗ್ಧೇನ ಬಂಧುನ ಸಸ ಪಾಪಾದೃತೆಯ ರಾಜ ದುಷ್ಯಂತ ಇತಿ ಅಂತ ಯಾವ ಯಾವ ಪ್ರಜೆಗಳು ಯಾವ್ಯಾವ ಬಂಧುಗಳನ್ನು ಕಳೆದುಕೊಂಡಿದ್ದಾರೋ ಧರ್ಮಬದ್ಧವಾದ ರೀತಿಯಲ್ಲಿ ಆ ಬಂಧುವಿನ ಸ್ಥಾನದಲ್ಲಿ ದುಷ್ಯಂತ ನಿಂತು ನಿರ್ವಾಹ ಮಾಡ್ತಾನೆ ಅಂತ ನೀವು ಘೋಷಣೆ ಮಾಡಿ ಅಂತ ಏನೇನು ವಿಯುಜ್ಯಂತೆ ಪ್ರಜಾ ಸ್ನಿಗ್ಧೇನ ಬಂಧುನ ಆತ್ಮೀಯನಾದ ಬಂಧು ಇಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಅಂದರೆ ಆ ಸ್ಥಾನದಲ್ಲಿ ಧರ್ಮಬದ್ಧವಾಗಿ ಎಷ್ಟು ನಿಲ್ಲೋಕ್ಕೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ರಾಜ ನಿಲ್ಲಬಲ್ಲ ಅಂತ ಪಾಪ ದೃತೆ ದೋಷ ಇಲ್ಲದಂತೆ ಯಾಕೆಂದರೆ ನನ್ನ ಗಂಡವಿಲ್ಲ ನೀನೇ ಗಂಡ ಅಂತಂದುಬಿಟ್ರೆ ಗತಿ ಏನು ಹಾಗಾಗಬಾರದು ಅಂತ ಮಾಡಿದ್ದು ಅಂತ ಏಕೆಂದರೆ ಕೆಲವೊಮ್ಮೆ ಕ್ಲಾಸ್ಗಳು ಯಾವ್ಯಾವ ಥರ ಇರುತ್ತೆ ಗೊತ್ತಾಗೋದಿಲ್ಲ ಅದರಿಂದಾಗಿ ಹಾಗಾಗಿ ದುಷ್ಯಂತ ಇತಿ ಘುಷ್ಯತಾ ಅಂತ ಘೋಷಣೆ ಡಂಗುರ ಹೊರಡಿಸ್ತಾನೆ ನಮ್ಮ ಗುರುಗಳ ಲಂಕಾಕೃಷ್ಣಮೂರ್ತಿಯವರು ಹೇಳ್ತಾ ಇದ್ರು ದುಷ್ಯಂತನ ಶಕುಂತಲಾ ವೈಶಯಿಕವಾದ ಪ್ರೀತಿ ಏಕಮುಖವಾಗಿ ಇದ್ದದ್ದು ಈಗ ಎಲ್ಲ ಜನರಲ್ಲಿಯೂ ಕೂಡ ಬಾಂಧವ್ಯವನ್ನು ಬಂಧು ಪ್ರೀತಿಯನ್ನು ತೋರಿಸುವಂತೆ ಅರಳೋದಿಕ್ಕೆ ಆರಂಭವಾಯಿತು ಹೀಗಾಗಿ ಆ ರಾಗ ಶುದ್ಧಿ ಆಯಿತು ಅದು ಮೈತ್ರಿ ಬಂದಂಥ ಹಂತ ಅಂತ ಒಂದೇ ಗಿಡದ ಸತ್ವ ಒಂದೇ ದಿಕ್ಕಿನಲ್ಲಿ ಬೆಳೆದಾಗ ಮುಳ್ಳಾದರೆ ಎಲ್ಲ ದಿಕ್ಕಿನಲ್ಲೂ ಬೆಳೆದಾಗ ಹೂವಾಗುತ್ತದೆ ಅಂತ ಆ ದೃಷ್ಟಾಂತವನ್ನು ಅವರು ಕೊಡ್ತಾರೆ ಆ ಅರ್ಥದಲ್ಲಿ ಹೀಗೆ ರಾಗವನ್ನು ಶೋಧನೆ ಮಾಡಿಕೊಳ್ಳಬೇಕು ಅಂತ ಅಂದರೆ ನಮ್ಮ ನಮ್ಮ ತೊಡಕನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮತ್ತೆ ಇನ್ನೊಂದು ಸದ್ಗುಣಗಳನ್ನು ಆಶ್ರಯಿಸಬೇಕು ಅಂತಕ್ಕಂಥದ್ದು ಇದೇ ರೀತಿಯಲ್ಲಿ ಕರುಣೆಯನ್ನು ಕೂಡ ನೋಡಬೇಕಾಗುತ್ತದೆ ಮುದಿತ ಮತ್ತು ಉಪೇಕ್ಷಾ ಎಲ್ಲವೂ ಅದೇ ಬಗೆಯಲ್ಲಿ ಅಂತ ಅವರು ಮುಂದುವರೆದು ಹೇಳ್ತಾರೆ ಹಾಗೆ ಯದ ಸ್ವೇವ ಪರೇಶಾಂ ಪ್ರತೂಲ ದುಖೂತ್ ಇನೆಯ ಪ್ರಕಾರೇಣ ಕರುಣಿಷು ಭಾವೇತ್ ತದ ವೈರ್ಯಾದಿಷು ದ್ವೇಷ ನಿವರ್ತತೆ ಕಿಂತು ದುಃಖಿತತ್ವ ಪ್ರತಿಗಿ ಸ್ವರುಪ ಸುಖಿ ಸುಖಿ ಸ್ವಪ್ರಯುಕ್ತೋ ದರ್ಪೋಪಿ ನಿವರ್ತತೆ ಸಚ ದರ್ಪೋ ಭಗವತಾ ದರ್ಶಿತ ಈಶ್ವರೋಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋಭಿಜನವಾನ್ ಅಸ್ಮಿ ಕೋನ್ಯೋಸ್ತಿ ಸದೃಶೋಮಯ ಅಂತ ಭಗವದ್ಗೀತೆಯನ್ನು ಉಲ್ಲೇಖ ಮಾಡ್ತಾರೆ ಅಂದರೆ ಯಾವಾಗ ನಮಗೆ ದುಃಖಿತರ ಬಗ್ಗೆ ಕಾರುಣ್ಯ ಬರುತ್ತದೋ ಅಲ್ಲಿ ಪರಿಹಾರ ಮಾಡೋದಕ್ಕೆ ಒಂದಿಷ್ಟು ತುಡಿತ ಬರುತ್ತದೆಯೋ ಆ ತತ್ಕ್ಷಣವೇ ಆ ಅಹಂಕಾರ ಹೋಗುವುದಲ್ಲದೆ ಮಮತಾ ಪಾಷೆಗಳು ಹೋಗುವುದಲ್ಲದೆ ಅವ್ರನ್ನು ಉದ್ದಾನ ಮಾಡತಕ್ಕಂಥ ನಾನು ಅನ್ನುವ ಅಹಂಕಾರವೂ ಹೋಗಬೇಕಾಗುತ್ತದೆ ಅಂತ ಆ ಅಹಂಕಾರ ಅನ್ನೋದು ಭೋಗಿ ಇತ್ಯಾದಿಯಿಂದ ಬರುತ್ತದೆ ಅಂತ ಅಂದರೆ ನಾನು ಲೋಕೋದ್ಧಾರಕನಾದವನು ಅನ್ನುವ ಅಭಿಮಾನ ಕೂಡ ಹೋಗಬೇಕಾಗುತ್ತದೆ ಅದು ಈ ಕರುಣ ಅನ್ನೋದರಿಂದ ಬರುತ್ತದೆ ಅಂತ ಕಾರಣ ಇಷ್ಟೇ ಕರುಣ ತುಂಬ ಮೃದುವಾದದ್ದು ಕರುಣೆ ಇದ್ದ ಜಾಗದಲ್ಲಿ ಅಹಂಕಾರ ಇರೋಕ್ಕೆ ಸಾಧ್ಯವಿಲ್ಲ ಕಾರುಣ್ಯಂ ಕರುಣಾ ಘೃಣ ಕೃಪಾ ದಯಾ ಅನುಕಂಪ ಅಂತೆಲ್ಲ ಅಮರಕೋಶ ಹೇಳುತ್ತದೆ ಅವರ ಜೊತೆ ಅವರಾಗಿ ಸ್ಪಂದಿಸುವಾಗ ಅವರಿಗಿಂತ ತಾನು ಭಿನ್ನನಾದ ಮೇಲ್ಮಟ್ಟದ ಸ್ಥಾನದಲ್ಲಿದ್ದೀನಿ ಅನ್ನೋದಲ್ಲ ಅನುಕಂಪ ಯಾರು ಕಂಪಿಸ್ತಾ ಇದ್ದಾರೆ ಅವರ ಜೊತೆಗೆ ತಾನೂ ಕಂಪಿಸ್ತಕ್ಕಂಥವನಾಗಿದ್ದರೆ ಅಂದರೆ ಸಿಂಪಥೆಟಿಕ್ ಅನ್ನುವ ಭಾವ ಬಂದಾಗ ಅವರಿಗೆ ವಿಜಾತೀಯನಾಗಿ ತಾನು ದಡದಲ್ಲಿ ನಿಂತು ಅವ್ರು ಜುಟ್ಟಿಡಿದು ಎತ್ತಾ ಇದ್ದೀನಿಂತನ್ನುವ ಭಾವ ಬರೋದಿಲ್ಲ ಈ ದೃಷ್ಟಿಕೋನ ಬೆಳೆಸ್ಕೊಳ್ಬೇಕಾದದ್ದು ಅಂತ ಹೇಳ್ತಾರೆ ಅಲ್ಲಿ ಭಗವದ್ಗೀತೆಯನ್ನು ಉಲ್ಲೇಖ ಮಾಡುವುದು ಕೂಡ ತುಂಬ ಚೆನ್ನಾಗಿದೆ ಏಕೆಂದರೆ ಎಷ್ಟೋ ಬಾರಿ ನಾವು ಲೋಕೋದ್ಧಾರ ಮಾಡ್ತೀವಿ ಎನ್ನುವ ಅಭಿಮಾನವೇ ನಮಗೆ ಗಂಟಲ ಗಾಣವಾಗ್ಬಿಡ್ತದೆ ಸೋಷಿಯಲ್ ಸರ್ವಿಸ್ ಅನ್ನೋದೇ ಒಂದು ವ್ಯಾನಿಟಿ ಆಗಿಬಿಡ್ತದೆ ಭರ್ತರರಿ ತುಂಬ ಚೆನ್ನಾಗಿ ಅದನ್ನು ತನ್ನ ವೈರಾಗ್ಯ ಶತಕದ ಆದಿಯಲ್ಲಿಯೇ ಹೇಳ್ತಾನೆ ವಿಪಾಕ ಪುಣ್ಯಾನಾಂ ಜನಯತಿ ಭಯಂನೇ ವಿಮೃಶಿತ ಅಂತ ಪುಣ್ಯಗಳು ತಂದುಕೊಡುವ ಪಾಪವನ್ನು ಕಂಡಾಗ ನನಗೆ ಭಯವಾಗುತ್ತದೆ ಅಂತ ಮಹತ್ಪೇ ಪುಣ್ಯೋಗೈಶ್ಚಿರ ಪರಿಗೃಹೀತಾರ್ಥ ವಿಷಯ ಮಹಾಂತೋ ಜಾಯಂತೆ ವ್ಯಸನಮಿವಾತುಂ ವಿಷಯೀಣಾಂ ಅನ್ನುವಲ್ಲಿ ಅದೇ ಕಾಣಿಸುತ್ತದೆ ಏಕೆಂದರೆ ನೋಡಿ ನಮ್ಮ ಸ್ವರ್ಗ ಇತ್ಯಾದಿಗಳ ಕಲ್ಪನೆ ಎಷ್ಟು ಬಾಲಿಶವಾಗಬಿಡುತ್ತದೆ ಅಂತ ಸನಾತನ ಧರ್ಮ ಇದನ್ನು ಚೆನ್ನಾಗಿ ಕಂಡುಕೊಂಡು ಅದನ್ನು ಲಕ್ಷಣೀಕರಿಸಿದೆ ಇಲ್ಲಿಗೆ ನೋಡಿ ಈ ಅಂತ ಅಂಥದ್ದನ್ನು ಮಾಡದೇ ಇದ್ದಿದ್ದರಿಂದಲೇ ಇವತ್ತು ಇಸ್ಲಾಂ ಇತ್ಯಾದಿಯಲ್ಲಿ ಆ ಜಿಹಾದಿ ಮಟ್ಟ ಹೇಗೆ ಉನ್ಮಾದಕಾರಿಯಾಗಿದೆ ಅಂತ ಗೊತ್ತಾಗುತ್ತದೆ ನಮ್ಮಲ್ಲಿಯೂ ಹೇಳಿದ್ದಾರೆ ಇಸ್ಲಾಂನಲ್ಲಿ ಹೇಗೆ ಜನ್ನತ್ತು ಜಹನ್ನತ್ತು ಅಂತ ಸ್ವರ್ಗ ನರಕಗಳನ್ನು ಹೇಳಿದ್ದಾರೆ ಇಲ್ಲಿಯೂ ಹೇಳಿದ್ದಾರೆ ಎಲ್ಲ ಮತಗಳಲ್ಲಿಯೂ ಹೇಳಿದ್ದಾರೆ ಆದರೆ ಅವು ಕೇವಲ ಅಲಂಕಾರವಾದವು ಆ ಕಲ್ಪ ಸತ್ಯಗಳೇ ಹೊರತು ಪರಮಾರ್ಥ ಸತ್ಯಗಳಲ್ಲ ಅಂತನ್ನುವುದನ್ನೂ ನಮ್ಮಲ್ಲಿ ತಿಳಿಸಿದ್ದಾರೆ ಅಲ್ಲಿ ತಿಳಿಸಿಲ್ಲ ಅದು ಬಂದದ್ದು ಎಲ್ಲಿವರೆಗೆ ಅಂದರೆ ಸ್ವರ್ಗ ಸಿಗುತ್ತದೆ ಅಂತಂದರೆ ಸ್ವರ್ಗದಲ್ಲಿ ಏನು ನಿಜಕ್ಕೂ ನಾವೆಲ್ಲ ನಮ್ಮ ಅಂಥ ಕಲ್ಪನೆಯ ಸ್ವರ್ಗವಲ್ಲ ಅಂತ ನಾಚಿಕೊಳ್ಳಬೇಕು ಏನು ಸ್ವರ್ಗ ಇಲ್ಲಿ ಮೂಗಿಡ್ಕೊಂಡು ಮೂರತ್ತು ತಪಸ್ಸು ಮಾಡಿದವನಿಗೆ ಅಲ್ಲಿ ಏನನ್ನೂ ತಿನ್ನುವ ಏನನ್ನೂ ಕುಡಿಯುವ ಏನನ್ನೂ ಮಾಡುವ ಸವಲತ್ತು ಸಿಗುತ್ತದೆ ಅಂತಂದರೆ ಇಲ್ಲಿ ಯಾವುದನ್ನು ಬಿಟ್ಟಿದ್ದೋ ಅದನ್ನು ಹಿಡ್ಕೊಳ್ಳೋದಕ್ಕೆ ಹಾಗೆ ಅಂತ ಇಲ್ಲಿ ಅವನು ಮಹಾ ಅಸ್ಕಲಿತ ಬ್ರಹ್ಮಚಾರಿಯಾಗಿದ್ದಾನೆ ಅಲ್ಲಿ ರಂಭಾ ವೃಷಿ ಮೆನಕಾ ತಿಲೋತ್ತಮ ಎಲ್ಲ ಸಿಗುತ್ತಾರೆ ಅಂದರೆ ಆಯ್ತಲ್ಲ ಬ್ರಹ್ಮಚಾರಿ ನಾಶಕ್ಕಾಗಿ ಸ್ವರ್ಗ ಅಂತಂದರೆ ಇಲ್ಲೇ ಮಾಡ್ಬೋದಲ್ಲ ಅದನ್ನು ಅಲ್ಲಿವರೆಗೂ ಯಾತಕ್ಕೆ ಪೋಸ್ಟ್ಪೋನ್ ಮಾಡಬೇಕು ಅಂತನಿಸಿ ಆ ಸ್ವರ್ಗದ ಬಗ್ಗೆ ನಮಗೆ ಹೇಯತ್ವ ಬರೋಲ್ವೆ ಹೀನಾಯ ಅಂತ ಅನಿಸೋಲ್ವೆ ಇದು ಭರ್ತೃರಿ ಹೇಳ್ತಕ್ಕಂಥದ್ದು ವಿಪಾಕಃ ಪುಣ್ಯಾನಾಂ ಜನಯತಿ ಭಯಂ ಅಂತ ಪುಣ್ಯ ತಂದು ಕೊಡುವ ಪಾಪವನ್ನು ನೆನೆದಾಗ ನನಗೆ ಭಯ ಆಗ್ತಾ ಇದೆ ಅಂತ ನೋಡಿ ಇದು ನಮಗೆ ಈ ಸ್ವರ್ಗ ನರಕದ ಕಲ್ಪನೆಯನ್ನು ನಾವು ಮಕ್ಕಳಿಗೂ ಹೇಗೆ ಬಿತ್ತುತ್ತೀವಿ ಅಂತಂದರೆ ನನಗೆಲ್ಲ ಕಾಲೇಜಿನ ವಿದ್ಯಾರ್ಥಿ ದಶೆಯ ವಾತಾವರಣದಲ್ಲಿ ಎಲ್ಲರೂ ಹೇಳ್ತಾ ಇದ್ದಿದ್ದು ನೋಡಪ್ಪ ನೀನೊಂದು ಇಪ್ಪತ್ತು ವರ್ಷ ಚೆನ್ನಾಗಿ ಗಟ್ಟಿಯಾಗಿ ಓದ್ಬಿಡು ಆಮೇಲೆ ಹೆಂಗೆ ಬೇಕಾದ್ರೂ ಸಂಪಾದಿಸ್ಕೊಂಡು ಮಜಾ ಓಡಾಯಿಸ್ಬಿಡು ಅಂತ ಅಂದರೆ ಏನಿದು ಅರ್ಥ ವಿಶೃಂಖಲವಾಗಿರೋದಕ್ಕೆ ನನಗೆ ರಹದಾರಿಯ ಲೈಸೆನ್ಸ್ ಕೊಟ್ಟಿದ್ದೀವಿ ಅಂತ ಹಾಗಲ್ಲ ಆ ಥರ ಸ್ವರ್ಗ ಆ ಥರದ ನರಕದ ಕಲ್ಪನೆ ಅಲ್ಲ ಅದು ಎಳೆ ಮಕ್ಕಳಿಗೆ ಆಮೇಲೆ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೂ ದಾರಿ ಕೊಡಬೇಕು ಹಾಗೆ ಕೊಡದೇ ಇದ್ದಾಗ ಹಾಗಾಗದೇ ಇರುತ್ತೆ ನೋಡಿ ಎಷ್ಟು ಜನ ಇಂಜಿನಿಯರಿಂಗು ಡಾಕ್ಟರು ಇತ್ಯಾದಿ ವ್ಯಾಸಂಗಗಳನ್ನೆಲ್ಲ ಮಾಡಿದಂಥವ್ರು ಬುದ್ಧಿವಂತರು ಅಂತ ಅನಿಸ್ಕೊಂಡವರು ಆ ಶೂರ್ಯಗಳು ಎಪ್ಪತ್ತೆರಡು ಜನ ಇರ್ತಾರೆ ಪಾರದರ್ಶಕವಾದ ಮೈಯಂತೆ ಮೂಳೆಯೂ ಕಾಣಿಸುತ್ತಂತೆ ಮೂಳೆಯೆಲ್ಲ ಮುತ್ತಿನ ಮೈವೇ ಆಗಿರತಕ್ಕಂಥದ್ದಂತೆ ಭಯಂಕರ ಅದನ್ನು ನೋಡಿದಾಗ ಆ ರೀತಿಯಾದ ಕಲ್ಪನೆಗಳು ಮಾಡಿಕೊಂಡಿದ್ದಾರೆ ನಮ್ಮಲ್ಲಿ ಆ ಥರ ಕಲ್ಪನೆ ಮಾಡಿಕೊಂಡು ಮೂರುಗಳನ್ನು ತಪಸ್ ಮಾಡಿಕೊಂಡು ಹಾಳಾದ್ರು ಇಲ್ಲಿ ಬೇರೆಯವ್ರನ್ನ ಕೊಂದು ತಾವು ಹಾಳಾಗಿ ಬೇರೆಯವ್ರನ್ನೂ ಹಾಳು ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಈ ರೀತಿಯಾದ ಸ್ವರ್ಗಾದಿಗಳ ಕಲ್ಪನೆ ಯಾವ ಮಾತ್ರದ್ದು ಅಂತ ಆ ಥರದ್ದು ಅಲ್ಲ ಆ ಜಗತ್ತಿನ ಉದ್ಧಾರ ಮಾಡಿಬಿಡ್ತೀನಿ ಅನ್ನುವ ಮಾರ್ಟಿಯರ್ ಡೆಮ್ ಆಗಲಿ ಇನ್ನೆಲ್ಲರನ್ನೂ ಕೂಡ ನಾನು ದಡಕ್ಕೆ ಸೇರಿಸಿಬಿಡ್ತೀನಿ ಬೋಧಿಸತ್ವ ಪ್ರಜ್ಞೆ ಅಂತ ಒಂದನ್ನು ಬೌದ್ಧರು ಹೇಳ್ತಾರೆ ಆದರೆ ಅಲ್ಲಿಯೂ ಅದು ಕರುಣೆಯಿಂದ ಪ್ರೇರಿತವಾದದ್ದು ನಾನು ಮಾಡಿದ್ದೀನಿ ಅನ್ನೋ ಅಹಂಕಾರದಿಂದ ಬಂದದ್ದು ಅಲ್ಲ ಅಂತ ಈ ದೃಷ್ಟಿಯನ್ನು ನಾವು ಇಟ್ಕೊಳ್ಬೇಕಾದದ್ದು ಈ ಭಾವ ಇಲ್ಲದೇ ಇದ್ದರೆ ಕರುಣೆ ನಮಗೆ ಎಷ್ಟೋ ಅನ್ಯಾಯ ಮಾಡಿಬಿಡ್ತಾ ಇತ್ತು ಅನುಕಂಪ ಅನ್ನೋದೊಳಗೆ ಎಂಪತಿ ಅಂತೀವಲ್ಲ ಆ ಅರ್ಥದಲ್ಲಿ ಅವರ ಜೊತೆ ಇದ್ದು ಅದಾಗಿ ತಾದಾತ್ಮ್ಯದಿಂದ ಮಾಡಿಕೊಳ್ಳೋದು ಬಹಳ ಸುಂದರವಾದ ಒಂದು ದೃಷ್ಟಾ ಅಂತ ಕಾಣಿಸುತ್ತಲ್ಲ ಅಮೇರಿಕಾಗೆ ಇಂಥ ಒಳ್ಳೆಯ ರಾಷ್ಟ್ರಾಧ್ಯಕ್ಷರು ಸಿಕ್ಕಿದ್ರು ನಮ್ಮ ದೇಶಕ್ಕೆ ಅಂತ ನಾಯಕರು ಆರಂಭದಲ್ಲಿ ಸಿಗಲಿಲ್ವಲ್ಲ ಅಂತ ಅಬ್ರಹಾಂ ಲಿಂಕನ್ ಒಮ್ಮೆ ಒಂದು ಚರಂಡಿಯಲ್ಲಿ ಒದ್ದಾಡ್ತಾ ಇದ್ದಂಥ ಹಂದಿಯನ್ನು ಕಷ್ಟಪಟ್ಟು ಎತ್ತಿ ಬಿಡ್ತಾನೆ ಆ ಪ್ರಯತ್ನದಲ್ಲಿ ಅವನ ಬಟ್ಟೆ ಹರಿದು ಹೋಗುತ್ತೆ ಮೈಯೆಲ್ಲ ಕೊಳೆ ಆಗುತ್ತದೆ ಯಾಕೆಷ್ಟು ಒದ್ದಾಡದೆ ಅಂದರೆ ನನಗೆ ಅದನ್ನು ಎತ್ತದೆ ಇದ್ರೆ ತುಂಬ ಒದ್ದಾಟ ಆಗ್ತಾ ಇತ್ತು ಅದಕ್ಕೋಸ್ಕರ ಅಂತ ಈ ಭಾವ ಬೇಕಾದದ್ದು ಉದ್ಧಾರ ತತ್ವದ ಅಹಂಕಾರ ಅಲ್ಲ ಅದನ್ನು ಮಾಡೋದ್ರಿಂದ ನನಗೆ ಚಿತ್ತಶುದ್ಧಿ ಆಯಿತು ಅನ್ನುವ ಅಂತ ಇವರು ಕೊಡ್ತಾರೆ ಅಂದರೆ ಎಷ್ಟು ಚೆನ್ನಾಗಿ ವೇದಾಂತಾನುರೋಧಿಯಾಗಿ ಯೋಗವನ್ನು ಬೆಳೆಸ್ತಾರೆ ಅನ್ನೋದನ್ನು ನೋಡಬಹುದು ಹೀಗೆ ಮುಂದಿನ ಗುಣಗಳನ್ನು ಹೇಳ್ತಾ ಹೋಗ್ತಾರೆ ಮತ್ತು ಉಪೇಕ್ಷ ತುಂಬ ಬೇಕಾದಂಥ ಗುಣಗಳಲ್ಲಿ ಒಂದು ಉಪೇಕ್ಷೆ ಎನ್ನುವ ಗುಣ ಇಲ್ಲದೇ ಇದ್ದರೆ ನಮ್ಮ ಬದುಕೇ ನೆಮ್ಮದಿಯಾಗೋಕ್ಕೆ ಸಾಧ್ಯವಿಲ್ಲ ಎಷ್ಟೋ ಕೆಲವನ್ನ ಇದು ಹೀಗೆ ನಡೀತಕ್ಕಂಥದ್ದು ಹಾಳಾಗಿ ಹೋಗಲಿ ಅಂತ ಇಗ್ನೋರ್ ಮಾಡಬೇಕಾಗುತ್ತದೆ ನಮ್ಮ ಆಧುನಿಕ ಜಗತ್ತು ಉಪೇಕ್ಷೆಯನ್ನು ಎಷ್ಟೋ ಬಾರಿ ಮಾಡೋಲ್ಲ ಹಳೆ ಕಾಲದವರಿಗೆ ಒಂದು ರೀತಿಯಾದ ಉಪೇಕ್ಷೆ ಇತ್ತು ಅಯ್ಯೋ ಇರಲಿ ಬಿಡು ಅಂತ ಏಕೆಂದರೆ ಈ ಕಾಲದಲ್ಲಿ ವರ್ಚುವಲ್ ವರ್ಲ್ಡ್ ಬಹಳ ಜಾಸ್ತಿ ಆಗ್ಬಿಡ್ತಾ ಇದೆ ಮಿಥ್ಯಾ ಜಗತ್ತು ತುಂಬ ತುಂಬ ದೊಡ್ಡದಾಗಿ ಬರೋದ್ರಿಂದ ನಾನು ನೆನ್ನೆಯೂ ಕೂಡ ಹೇಳಿದ್ದೆ ಅಂತ ಅನಿಸುತ್ತೆ ನನ್ನ ಪರಿಚಿತ್ರ ತುಂಬ ಒಳ್ಳೆಯ ಕಲಾವಿದರು ನರ್ತಕರೊಬ್ಬರು ಪಾಪ ಫೇಸ್ಬುಕ್ನಲ್ಲಿ ಯಾರೆಲ್ಲ ಏನೆಲ್ಲ ಸಾಧನೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಸಂಕಟ ಪಡ್ತಾರೆ ಕಸಿವಿಸಿ ಪಡ್ತಾರೆ ಏಕೆಂದರೆ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಆದರೆ ಫೇಸ್ಬುಕ್ ಪ್ರಪಂಚ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆ ಭಾವದಿಂದ ಅವರಿಗೆ ಗೊಂದಲ ಆಗ್ತಾ ಇದೆ ಈ ರೀತಿಯಾಗಿ ತುಂಬ ಜನಕ್ಕೆ ಜಗತ್ತು ಅನ್ನುವುದು ವಾಸ್ತವವಾಗಿ ವ್ಯಾವಹಾರಿಕವಾಗಿರುವಂಥ ಜಗತ್ತನ್ನು ಸ್ವಲ್ಪ ನಿಭಾಯಿಸ್ಬೋದೇನೋ ಆದರೆ ಪ್ರಾತಿಭಾಸಿಕವಾಗಿರ್ತಕ್ಕಂಥ ಜಗತ್ತಿನ ನಿರ್ವಾಹ ಮತ್ತು ಕಷ್ಟ ನಮ್ಮಲ್ಲಿ ವ್ಯಾವಹಾರಿಕ ಪ್ರಾತಿಭಾಸಿಕ ಪಾರಮಾರ್ಥಿಕ ಅಂತ ಮೂರು ಸತ್ಯಗಳನ್ನು ಹೇಳ್ತಾರೆ ಅಂದರೆ ದ ಅಬ್ಸಲ್ಯೂಟ್ ರಿಯಲ್ ಥಿಂಗ್ ಮತ್ತು ದ ಟೆಂಪರಲ್ ಥಿಂಗ್ ದ ರಿಲೇಟಿವ್ ರಿಯಾಲಿಟಿ ಅಂಡ್ ದಿ ಅಪೇರೆಂಟ್ ರಿಯಾಲಿಟಿ ಅಂತ ಏನಿದೆ ಅದು ಈ ಅಪೇರೆಂಟ್ ರಿಯಾಲಿಟಿ ಪ್ರಾತಿಭಾಸಿಕ ವರ್ಚುಯಲ್ ವರ್ಲ್ಡ್ ಈ ವರ್ಚುವಲ್ ವರ್ಲ್ಡ್ ಅಲ್ಲಿ ಎಲ್ಲ ಸೋಷಿಯಲ್ ಕನೆಕ್ಷನ್ಸು ಬಂದ್ಬಿಡುತ್ತೆ ಇಷ್ಟಿಷ್ಟೋ ಇವುಗಳಲ್ಲಿ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ಟು ವೈಭವ ತೋರ್ಪಡಿಸ್ಕೋತಾ ಇರ್ತಾರೆ ಆದರೆ ಅವರಷ್ಟು ಚೆನ್ನಾಗಿರೋಲ್ಲ ನಮಗದು ಗೊತ್ತಾಗೋಲ್ಲ ಅವ್ರ ಪ್ರದರ್ಶನವೇ ಹೊರತು ಅದು ದರ್ಶನವಲ್ಲ ಅಂತ ನಮಗನ್ಸೋಲ್ಲ ಅವರಷ್ಟು ಚೆನ್ನಾಗಿದ್ದಾರೆ ನಮಗಾಗ್ತಿಲ್ವಲ್ಲ ಅನ್ನೋ ಸಂಕಟ ಬಂದ್ಬಿಡುತ್ತೆ ತುಂಬ ಚೆನ್ನಾಗಿ ಆಧುನಿಕ ಕಾಲದ ಗಾದೆಯನ್ನೊಬ್ಬರು ಮಾಡಿದಾರಲ್ಲ ಯಾರ ಮುಖವೂ ಫೇಸ್ಬುಕ್ ಫೋಟೋಸ್ ಚೆನ್ನಾಗಿರೋಲ್ಲ ಮತ್ತು ಯಾರ ಮುಖವೂ ಆಧಾರ್ ಕಾರ್ಡ್ ಫೋಟೋ ಅಷ್ಟು ಕೆಟ್ಟದಾಗಿರೋಲ್ಲ ಅಂತ ಇದು ಈ ಪರಮಾರ್ಥವನ್ನು ನಾವು ತಿಳ್ಕೊಳ್ಬೇಕಾಗುತ್ತದೆ ಇದು ಬರದೇ ಇದ್ದಾಗ ಬಹಳ ಕಷ್ಟ ಅದಕ್ಕೊಂದು ಉಪೇಕ್ಷೆ ಬೇಕಾಗುತ್ತದೆ ನೋಡಿ ಫೇಸ್ಬುಕ್ಕಲ್ಲಿ ನನ್ನ ಫ್ರೆಂಡ್ಸ್ ಇಷ್ಟು ಜನ ಇದ್ದಾರೆ ಫಾಲೋವರ್ಸ್ ಇಷ್ಟು ಜನ ಇದ್ದಾರೆ ಅಂತ ಅಂದುಕೊಂಡಾಗ ವರ್ಚುವಲ್ ಫ್ರೆಂಡ್ಸು ವರ್ಚುವಲ್ ಫಾಲೋವರ್ಸು ನನ್ನ ಗೆಳೆಯ ವಸುಧೇಂದ್ರ ತುಂಬ ಸುಂದರವಾದ ಒಂದು ಕಥೆ ಬರೆದಿದ್ದಾರೆ ಅದರೊಳಗೆ ಒಬ್ಬಾಕಿಗೆ ಫೇಸ್ಬುಕ್ ಫ್ರೆಂಡ್ಸ್ ಅಂತ ತುಂಬ ಜನ ಇದ್ದವರು ಕಟ್ಟ ಕಡೆಗಾಕೆ ಸತ್ತಾಗುವ ಒಬ್ಬರೂ ಇರೋದಿಲ್ಲ ಅಂತ ಅಂದರೆ ಆ ಮಟ್ಟಕ್ಕೆ ಬರುತ್ತದೆ ಆದರೆ ಈ ವ್ಯಾವಹಾರಿಕ ಪ್ರಪಂಚದಲ್ಲಿ ಇನ್ನು ಸ್ವಲ್ಪ ಗಟ್ಟಿಯಾಗಿರುತ್ತೆ ಸಂಬಂಧಗಳು ರಕ್ತ ಮಾಂಸಗಳು ತುಂಬಿ ಆ ವ್ಯಕ್ತಿಗಳ ಜೊತೆ ನೋಡ್ತೀವಿ ಮಾತಾಡ್ತೀವಿ ಬೈತೀವಿ ಹೊಡಿತೀವಿ ಎಲ್ಲ ಮಾಡ್ತೀವಿ ಈ ಫೇಸ್ಬುಕ್ಕಲ್ಲಿ ಅದು ಯಾವುದೂ ಮಾಡೋಕ್ಕಾಗೋಲ್ಲ ಹೀಗೆ ನಮ್ಮದಲ್ಲದ ಈ ವಾಸ್ತವ ಪ್ರಪಂಚವೇ ವ್ಯಾವಹಾರಿಕ ಸತ್ತ ಅದರೊಳಗೆ ಇನ್ನೊಂದು ಕನಸಿನ ಮಟ್ಟದ್ದಾಗಿರ್ತಕ್ಕಂಥ ಅವುಗಳನ್ನು ಗಟ್ಟಿಯಾಗಿ ನೆಚ್ಚಿಕೊಂಡ್ರೆ ಉಪೇಕ್ಷೆ ಇಲ್ಲದಿದ್ದರೆ ತುಂಬ ಕಷ್ಟವಾಗುತ್ತದೆ ಈ ಎಲ್ಲ ಅರ್ಥದಲ್ಲಿ ಆತ್ಮಗ್ಲಾನಿ ಉಂಟಾಗುತ್ತದೆ ಅದನ್ನು ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಆಮೇಲೆ ಮುಂದೆ ಮುದಿತ ಆ ಭಾವವು ತುಂಬ ತುಂಬ ದೊಡ್ಡದಾದದ್ದು ಅಂತ ಸಂತೋಷದ ಸ್ಥಿತಿ ಏನಿದೆ ಅದು ಎಂದಿಗೂ ಹೋಗತಕ್ಕಂಥದ್ದಲ್ಲ ಅಂತ ಕಂಡುಕೊಳ್ಳಬೇಕು ಪೌರುಷೇಣ ಪ್ರಯತ್ನೇನ ಸಂತ್ಯಜ್ಯ ವಾಸನಾಂ ಸ್ಥಿತಿಂ ಬದ್ನಾತ್ಸ ಚೇತ್ತರ್ಹಿ ಪದಮಾಸಾದಯೇತ್ಯಲಂ ಅಂತ ನಾನು ನನ್ನ ಸ್ವರೂಪದಲ್ಲಿ ಇದ್ದೀನಿ ಅನ್ನುವ ಭಾವ ಹಂಚಿಕೊಳ್ಳಬೇಕಿಲ್ಲ ನಮ್ಮದಾದ ಭಾವಕ್ಕೆ ನಾವು ಮುಜುಗರ ಪಟ್ಟುಕೊಳ್ಬೇಕಾಗಿಲ್ಲ ನಾನು ಹೇಳಿದ್ನಲ್ಲ ನನ್ನ ಸ್ನೇಹಿತರು ಹೇಳಿದ್ರು ಅಂತ ನಿಮ್ಮ ಹಲ್ಲು ಡೊಂಕೋ ಉಬ್ಬೋ ಮತ್ತೊಂದೋ ಗಟ್ಟಿಯಾಗಿ ಅಗಿಯೋದಿಕ್ಕಾಗ್ತಾ ಇದೆಯಲ್ಲ ನಕ್ರೆ ಹಲ್ಲು ಫಳ್ಪಳ ಅಂತ ಹೊಳಿಬೇಕಾಗಿಲ್ಲ ಅರೆ ಚಕ್ಲಿ ಕೊಡ್ಬಳೆ ಆಗ್ಯೋಕ್ಕಾಗುತ್ತಲ್ಲ ಮತ್ತೇನು ಹುಳುಕು ಮತ್ತೊಂದು ನೋವು ಅಂತಾಗಿ ಒದ್ದಾಟ ಕೊಡ್ತಾ ಇಲ್ವಲ್ಲ ರೋಗ ಬಂದಿಲ್ಲ ದುಡಿಮೆ ನಿಂತಿಲ್ಲ ಮುಗೀತು ಹಲ್ಲಿಗೆ ಬೇಕಾದ ಪರಮಾರ್ಥ ಸಿಕ್ತು ನಿಮಗೆ ಇನ್ನೇನಾಗಬೇಕಾಗಿದೆ ಯಾವ ಟೂತ್ಪೇಸ್ಟ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿದೆ ಈ ಮಟ್ಟದಲ್ಲಿ ಸ್ವಸ್ವರೂಪ ನಮಗೆ ಬರಬೇಕಾಗುತ್ತದೆ ನಮ್ಮ ವಿಷಯದಲ್ಲಿ ನಮಗೆ ನಾಚಿಕೆ ಬೇಕಿಲ್ಲ ಹೇಗೆ ಗರ್ವ ಬೇಕಿಲ್ವೋ ಹಾಗೆ ಸಂಕೋಚವೂ ಬೇಕಿಲ್ಲ ಈ ಮುದಿತ ಸ್ಥಿತಿ ಇದೆಯಲ್ಲ ಸಮಾಧಾನದ ಸ್ಥಿತಿ ಅದು ತುಂಬ ತುಂಬ ದೊಡ್ಡದಾದದ್ದು ಇಡೀ ಪುಣ್ಯ ಪುರುಷೇಶು ಮುದಿತ ಭಾವಯೇತ್ ತದಾ ತದ್ವಾಸನೆಯ ಸ್ವಯಂ ಅಪ್ರಮತ್ತ ಪುಣ್ಯೆ ಪ್ರವರ್ತತೆ ವ್ಯಪೇಕ್ಷಾ ಭಾವಯನ್ ಸ್ವಯಮಪಿ ಪಾಪ ನಿವರ್ತತೆ ಅತ ಪಶ್ಚಾತ್ತಾಪ ಭಾವೇನ ಚಿತ್ತ ಪ್ರಸಾದ ಸಮಾಧಾನವನ್ನು ನೆಮ್ಮದಿಯನ್ನ ಕಂಡುಕೊಳ್ಳೋದಕ್ಕೆ ನಾವು ಮಾಡಿದ ಕೆಲಸಗಳಿಗೂ ತಪ್ಪಿನ ಕೆಲಸಗಳನ್ನ ಕುರಿತು ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ಅದರಿಂದ ಆಚೆಗೆ ಬಂದರೆ ದೊಡ್ಡ ಹಗುರವಾದ ಭಾವ ಬರುತ್ತೆ ಮತ್ತೆ ಅದನ್ನು ಮಾಡಬೇಕು ಅಂತ ಅನಿಸೋದಿಲ್ಲ ಆ ಸ್ಥಿತಿಗೆ ಬರಬೇಕಾಗುತ್ತದೆ ಅಂತ ಹೇಳ್ತಾರೆ ಹೀಗೆ ಈ ನಾಲ್ಕು ಮಹಾ ಗುಣಗಳು ಚಿತ್ತ ಪ್ರಸಾದನವನ್ನು ಉಂಟು ಮಾಡುತ್ತವೆ ನಾನು ಮೊದಲಿಗೆ ಆರಂಭ ಮಾಡಿದಾಗ ಹೇಳದೆ ಇಂದ್ರಿಯ ಗೋಳಕಗಳನ್ನು ನಿಯಂತ್ರಣ ಮಾಡುವ ಮೂಲಕವಾಗಿ ಮನೋಬುದ್ಧಿಗಳಿಗೆ ಆಹಾರ ಕಡಿಮೆ ಆಗುತ್ತದೆ ಚಿತ್ತ ಮೊದಲಿಂದ ತುಂಬಿಕೊಂಡಿರೋದು ಅಲ್ಲಿ ತುಂಬಿಕೊಂಡಂತಹ ಕೊಚ್ಚೆಯನ್ನು ತಿಳಿ ಮಾಡಬೇಕು ಅಂತಂದರೆ ಮುದಿತ ಕರುಣ ಉಪೇಕ್ಷಾ ಅಂತಕ್ಕಂಥ ಮಹಾಗುಣಗಳು ನೆಲೆಯಾಗಬೇಕಾಗುತ್ತದೆ ಆ ಮಹಾಗುಣಗಳ ನೆಲೆಗೆ ಈ ಅವಕಾಶ ಉಂಟು ಅಂತ ಹೇಳ್ತಾರೆ ಆಮೇಲೆ ಅವರು ಮತ್ತೊಂದು ಸೂತ್ರದಲ್ಲಿ ಮೂವತ್ನಾಲ್ಕನೇ ಸೂತ್ರದಲ್ಲಿ ಅವರು ಪ್ರಚರ್ದನ ವಿದಾರಣಾಭ್ಯಾಮ ಪ್ರಾಣಸ್ಯ ಅಂತ ಹೇಳಿ ಪ್ರಾಣಾಯಾಮದಿಂದ ಈ ಒಂದು ಮಟ್ಟದ ಚಿತ್ತ ಪ್ರಸಾದನ ಆಗುತ್ತದೆ ಅಂತ ಪ್ರಾಣಾಯಾಮ ಅಂತಂದರೆ ಎಲ್ಲರಿಗೂ ಗೊತ್ತಿರುವಂತೆ ಉಸಿರಾಟದ ಪ್ರಾಣಾನಾಂ ಆಯಮನಂ ಉಸಿರಾಟದ ನಿಯಂತ್ರಣ ಅಂತಕ್ಕಂಥದ್ದು ಇವರು ಅದನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತಂದರೆ ಯಥಾ ಪರ್ವತ ಪರ್ವತಧಾತೂನಾಮ್ ದಯ್ಯಂತೆ ಧಮ ಧಮತಾ ಮಲಾಹ ತಥಾ ಇಂದ್ರೀಕೃತ ದೋಷಾ ದಯ್ಯಂತೆ ಪ್ರಾಣ ನಿಗ್ರಹ ಅತ್ತಂತ ಉಸಿರಿನ ಮೇಲೆ ಗಮನ ಹೆಚ್ಚೆಚ್ಚು ಬರ್ತಾ ಇದ್ದಂತೆ ಮಿಕ್ಕ ಇಂದ್ರಿಯಗಳ ಆಲೋಚನೆ ಕಡಿಮೆ ಆಗುತ್ತದೆ ಹೇಗೆ ಲೋಹವನ್ನು ಬೆಂಕಿಯಲ್ಲಿ ಕಾಯಿಸಿದಂತೆ ಅದರ ಶುದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ ಮಾಲಿನ್ಯ ಕಡಿಮೆ ಆಗುತ್ತದೆ ಆ ರೀತಿಯಾಗಿ ಆಗುತ್ತದೆ ಪ್ರಾಣನ ವೃತ್ತಿಯ ಮೇಲೆ ಗಮನ ಬಂದಂತೆ ಯಹ್ಪ್ರಾಣ ಪವನಸ್ ಎಂದಶ್ಚಿತ್ತ ಸ್ಪಂದ ಸಯವಹಿ ಪ್ರಾಣಸ್ಪಂದ ಕ್ಷಯೇ ಯತ್ನಃ ಕರ್ತವ್ಯೋ ಧೀಮತೋಚ್ಚ ಕೈಹಿ ಅಂತ ಆ ಕಾರಣದಿಂದ ಇದಕ್ಕೆ ಮಾಡಬೇಕು ಅತಃ ಪ್ರಾಣ ಮನಸ್ಪಂದಯೋ ಸಹಭಾವಿತ್ವಾ ಪ್ರಾಣಿಗ್ರಹೇ ಮನೋ ನಿಗ್ರೀತೆ ಅಂತ ಉಸಿರಿನ ಮೇಲೆ ಗಮನ ಬಂದಾಗ ಮನಸ್ಸು ಬೇರೆ ಕಡೆಗೆ ಗಮನಕ್ಕೆ ಹೋಗೋಲ್ಲ ಅದಕ್ಕೆ ಹಾಗೆ ಬರಬೇಕಾಗುತ್ತೆ ಸುಷುಪ್ತವು ಚೇಷ್ಠಮಾನೇ ಪ್ರಾಣೇ ಮನಸಃ ಅಚೇಷ್ಠಮಾನತ್ವಾತ್ ವಿಲೀನತ್ವೇನ ತದಾನೀಂ ಮನಸ ಇವ ಅಭಾವಾತ್ ನಾನು ಮುಂದೆ ಅವರು ಹೇಳ್ತಾ ಬರ್ತಾರೆ ಸುಷುಪ್ತಿಯಲ್ಲಿ ಮನಸ್ಸು ಕರಿಗಿ ಹೋಗುತ್ತದೆ ಮನಸ್ಸು ಕರಗಿ ಹೋಗಿದ್ದಾಗಿದ್ದ ನೆಮ್ಮದಿಯ ಸ್ಥಿತಿ ಏನೋ ಆ ರೀತಿಯಾಗಿ ನಿಮಗೆ ಇಂದ್ರಿಯಗಳ ಕೋಲಾಹಲ ಕಡಿಮೆ ಆಗ್ತಾ ಬರುತ್ತದೆ ಎಚ್ಚರದಲ್ಲಿ ಆ ಇಂದ್ರಿಯ ಮನಸ್ಸುಗಳು ಎಲ್ಲವೂ ಕೂಡ ಎದ್ದು ಕೆರಳತಾ ಇರುತ್ತವೆ ಗಾಢ ನಿದ್ರೆಗೆ ಬರ್ತಾ ಇದ್ದಂತೆ ಇವೆಲ್ಲವೂ ಕರಗಿ ಹೋಗಿಬಿಡುತ್ತದೆ ಈ ದೃಷ್ಟಿಯನ್ನು ನೀವು ಇಟ್ಕೊಳ್ತಾ ಬನ್ನಿ ಅಂತ ಪ್ರಾಣಾಯಾಮದ ಮೂಲಕವಾಗಿ ಇವರು ಅವಸ್ಥಾತ್ರಯದ ಕಡೆಗೆ ಹೋಗ್ತಾರೆ ಅವಸ್ಥಾತ್ರಯದ ಮೂಲಕವಾಗಿ ಚಿತ್ತಶುದ್ಧಿ ಚೆನ್ನಾಗಿ ಆಗತಕ್ಕಂಥ ದುಸ್ವಸ್ವರೂಪ ಜ್ಞಾನವಾಗುತ್ತದೆ ಅಂತ ತೋರ್ಪಡಿಸ್ತಾರೆ ಹೀಗೆ ಮೊದಲನೇ ಅಧ್ಯಾಯದಲ್ಲಿ ಸಾಕಷ್ಟು ವಿಷಯಗಳನ್ನು ಅವರು ವೇದಾಂತ ಅನುರೋಧಿಯಾಗಿ ತಿಳಿಸ್ತಾ ಬರ್ತಾರೆ ಮುಂದೆ ನಾವು ಸಮಾಧಿಪಾದದ ಇನ್ನೊಂದು ಸೂತ್ರವನ್ನು ನೋಡಿ ಮುಂದಿನ ಅಧ್ಯಾಯಕ್ಕೆ ಅಂದರೆ ಸಾಧನ ಪಾದದ ಕಡೆಗೆ ಹೋಗಬಹುದು ಅಂತ ಅನಿಸುತ್ತೆ ಇಲ್ಲಿ ಅವರು ಶ್ತಾನಾಂ ಶ್ರುತಾನುಮಾನ ಪ್ರಜ್ಞಾಭ್ಯಾಂ ಸಾಮಾನ್ಯ ವಿಷಯ ವಿಶೇಷ ಅರ್ಥತ್ವ ಅಂತ ನಲವತ್ತೊಂಬತ್ತನೇ ಸೂತ್ರ ಆ ನಲವತ್ತೊಂಬತ್ತನೇ ಸೂತ್ರವನ್ನು ಅವರು ವಿವರಣೆ ಮಾಡ್ತಾ ಋತಂಭರ ಪ್ರಜ್ಞಾ ಅಂತ ಯಾವುದುಂಟು ಅದು ಶಾಸ್ತ್ರ ಅನುಮಾನಗಳ ಪ್ರಜ್ಞೆಗಿಂತಲೂ ಕೂಡ ತುಂಬ ವಿಶೇಷವಾದದ್ದು ಅಂತ ಹೇಳ್ತಾರೆ ಇದು ಯೋಗಿ ಪ್ರತ್ಯಕ್ಷದ ವಲಯಕ್ಕೆ ಸಂಬಂಧಪಟ್ಟಂಥದ್ದು ಹಾಗಾಗಿ ಅವರು ಹೇಳ್ತಾರೆ ಇದಂತೂ ಯೋಗಿ ಪ್ರತ್ಯಕ್ಷಂ ವಿಶೇಷ ಗೋಚರತ್ವಾತ್ ಇದು ಯೋಗಿ ಪ್ರತ್ಯಕ್ಷದ ವಲಯ ಅಂತ ಹೇಳಿ ಬಿಟ್ಬಿಡ್ತಾರೆ ಅದನ್ನು ವಿಸ್ತರಿಸೋಕೆ ಹೋಗೋದೇ ಇಲ್ಲ ಯಾಕೆಂದರೆ ಈ ಥರದ ಯೋಗಿ ಪ್ರತ್ಯಕ್ಷವನ್ನು ಎಷ್ಟು ಇಟ್ಟುಕೊಂಡ್ರೂ ನಮಗೆ ಪರಮಾರ್ಥದ ನಿರ್ವಿಶೇಷ ಸಾಮಾನ್ಯ ನೆಲೆಯಾಗಲ್ಲ ನಿರ್ವಿಶೇಷ ಸಾಮಾನ್ಯ ಬರದೆ ನಮಗೆ ನಿಜವಾಗಲೂ ಶಾಂತಿ ಸಮಾಧಾನ ಸಿಗೋಲ್ಲ ಆ ಕಾರಣದಿಂದಲೇ ಸದಾಶಿವ ಬ್ರಹ್ಮೇಂದ್ರರು ಮೂರನೆಯದಾದ ವಿಭೂತಿ ಪಾದದಲ್ಲಿ ಹೆಚ್ಚಿನ ವಿವರಣೆ ಏನೂ ಕೊಡೋದೇ ಇಲ್ಲ ಯಾಕೆಂದರೆ ಯಾವ್ಯಾವುದೋ ಸಿದ್ಧಿಗಳ ಬಗ್ಗೆ ಉಂಟು ಅಷ್ಟು ಸಿದ್ಧಿಗಳು ನಮಗಾಗಿವ್ಯಾ ಆಗುತ್ತವ್ಯಾ ಆದವ್ರು ಯಾರೋ ನಮಗೇನು ಗೊತ್ತಿಲ್ಲ ಇವುಗಳನ್ನ ಎಲ್ಲ ಮಾತಾಡತಕ್ಕಂಥದ್ದು ಕಿಮಾರ್ದಕ ವಣಿಜೋ ವಹಿತ್ರಚಿಂತಯ್ಯ ಅಂತ ಉದಯನಾಚಾರ್ಯರು ಹೇಳಿದಂತೆ ಪ್ರಯೋಜನವಿಲ್ಲದ್ದು ನಾವೀಗ ಆಧುನಿಕ ಕಾಲದಲ್ಲಿ ಅವರಿಷ್ಟು ಕೋಟಿ ದುಡ್ಡು ಮಾಡಿದ್ರು ಇಷ್ಟು ಕೋಟಿ ಪಟಾಯಿಸಿದ್ರು ಇಷ್ಟು ಅವ್ಯವಹಾರ ಮಾಡಿದ್ರು ಯಾವ ದಾಖಲೆ ಯಾರಕ್ಕೂ ಗೊತ್ತು ಏನೂ ಇಲ್ಲ ಇಟ್ ಇಸ್ ಗಾಸಿಪಿಂಗ್ ಯೋಗಿ ಪ್ರತ್ಯಕ್ಷ ಎಷ್ಟೋ ಬಾರಿ ಗಾಸಿಪ್ ಮಾಡೋದು ನಮ್ಮ ಅತೃಪ್ತವಾದ ಅಪೇಕ್ಷೆಗಳನ್ನೆಲ್ಲ ಕೆರಳಿಸ್ಕೊಳ್ತಕ್ಕಂಥದ್ದೇ ಆಗಿರುತ್ತದೆ ಅದಕ್ಕೂ ಇದು ಒಂದು ರೀತಿಯಾಗಿ ದರ್ಶನಶಾಸ್ತ್ರದ ಹರಟೆ ಅಂತ ಕರೀಬಹುದು ಯೋಗಿ ಪ್ರತ್ಯಕ್ಷ ಆ ಯೋಗಿ ಪ್ರತ್ಯಕ್ಷದಲ್ಲಿ ಅಂತಹ ದೊಡ್ಡ ಲಾಭ ಇಲ್ಲ ಅದು ಮಾತ್ರವಲ್ಲ ನಮ್ಮ ಏಕಾಗ್ರತೆಯನ್ನೇ ಭಂಜನ ಮಾಡುತ್ತವೆ ಶ್ರೀರಾಮಕೃಷ್ಣ ಪರಮಸರ್ ಅಂತ ಅವರಂತೂ ಮತ್ತೆ ಮತ್ತೆ ಅದನ್ನು ಕುರಿತು ಎಚ್ಚರಿಕೆ ಹೇಳ್ತಾ ಇದ್ದಿದ್ದನ್ನು ನೋಡಿದಾಗ ಗೊತ್ತಾಗುತ್ತದೆ ಆ ವಿಷಯ ನಮಗೆ ಬೇಡ ಅಂತ ನಾನು ಹೇಳಿದ್ರಲ್ಲ ಶಂಕರರು ಒಂದು ಕಡೆ ಭಾಷ್ಯದಲ್ಲಿ ಹೇಳ್ತಾರೆ ಅಂತ ನಮಗಂತೂ ಆ ಸಿದ್ಧಿಗಳಿಲ್ಲ ನಾವು ನಿರಾಕರಿಸೋಲ್ಲಾದ್ರೆ ನಮಗಂತೂ ಆ ಸಿದ್ಧಿಗಳು ಇಲ್ಲ ಅಂತಂತಾರೆ ಯಾಕೆಂದ್ರೆ ನಾವು ನಮ್ಮ ಕೈಲಿರೋದೇನು ಅದನ್ನೇ ನೋಡೋಣ ಉಮರ್ ಖಯಾಮ್ ಹೇಳ್ತಾನಲ್ಲ ಕೈಯ ಲೆಕ್ಕವ ಮಿಕ್ಕ ಬರಹವ ದೂರದಲ್ಲಿ ಕೇಳುತ್ತಿದೆ ಅದು ಮೃತ್ಯು ಪಟಹ ಅಂತ ನಮಗೇನಾಯಿತು ಅನ್ನೋದು ನೋಡ್ಬೇಕು ಇದರಿಂದ ನನಗೆ ಆತ್ಮೋದ್ಧಾರಕ್ಕೆ ಒಂದು ಹೆಜ್ಜೆ ಆದರೂ ಮುಂದೆ ಹೋಗುವುದಕ್ಕಾಯ್ತ ಹೀಗಲ್ಲದೆ ಈ ಸಿದ್ಧಿಗಳನ್ನು ಕುರಿತು ಕೋಲಾಹಲ ಮಾಡಿಕೊಳ್ಳೋದ್ರೊಳಗೆ ಯಾವ ಪರಮಾರ್ಥವಿಲ್ಲವೋ ಅದರಿಂದ ಆ ವಿವರಗಳೇ ತುಂಬ ಕಡಿಮೆ ಕೊಟ್ಟಿದ್ದಾರೆ ಮತ್ತು ಇವುಗಳನ್ನು ಕುರಿತು ಲೋಕ ತುಂಬ ಆಸ್ತವಿಸಿದೆ ಅದರಿಂದಲೇ ತುಂಬ ಜನ ವಂಚನೆ ಮಾಡೋದಕ್ಕೆ ಸಾಲಗಟ್ಟಿ ನಿಂತು ಇದೆ ನಮ್ಮ ಅತಿ ಹೆಚ್ಚಿನ ಗಾಡ್ ಮೆನ್ಸ್ ಆರ್ ಫ್ರಾಡ್ ಮೆನ್ಸ್ ಅಂತ ಆಗಿರೋದು ಇದೇ ಕಾರಣದಿಂದ ಯೋಗಿ ಪ್ರತ್ಯಕ್ಷದ ವಲಯವನ್ನು ಹಿಡ್ಕೊಂಡು ಇನ್ನೊಬ್ಬರು ಬಾಯಿ ಬಡಿತಾ ಇರ್ತಾರೆ ಮತ್ತೊಬ್ಬರು ಹೊಟ್ಟೆ ಬಡಿತಾ ಇರ್ತಾರೆ ಹಾಗಾಗುತ್ತದೆ ನಿಜವಾದ ಯೋಗಿ ಯಾವ ಲೋಕೋಪಕಾರವನ್ನು ಮಾಡಬಲ್ಲ ತನ್ನ ಅಸ್ತಿತ್ವದಿಂದಲೇ ಮಾಡಬಲ್ಲ ಇನ್ಯಾವುದು ಬೇಕಾಗಿಲ್ಲ ಅದರಿಂದಲೇ ನಾನು ಆ ವಿಭೂತಿಪಾದದ ವಿಷಯದಲ್ಲಿ ಹೆಚ್ಚಿನ ಏನು ಹೇಳೋದಿಲ್ಲ ಸದಾಶಿವ ಬ್ರಹ್ಮೇಂದ್ರರೇ ಹೆಚ್ಚಾಗಿ ಹೇಳಿಲ್ಲವಾದ್ದರಿಂದ ಸಾಧನ ಪಾದವನ್ನು ಕುರಿತು ಹೆಚ್ಚಾಗಿ ಹೇಳ್ತೀನಿ ಕೈವಲ್ಯ ಪಾದದ ಬಗ್ಗೆ ಅಲ್ಲಿಯೂ ಹೆಚ್ಚು ಹೇಳಬೇಕಾಗಿಲ್ಲ ಯಾಕೆಂದರೆ ಕೈವಲ್ಯ ಪಾದ ಮೊದಲೇ ಹೇಳಿದಂತೆ ಕೈವಲ್ಯ ಸ್ವರೂಪ ಏನು ಅಂತ ಇವರು ಮೊದಲಿಗೆ ಸಮಾಧಿ ಪಾದದಲ್ಲೇ ಹೇಳಿಬಿಟ್ಟಿದ್ದಾರೆ ಸ್ವಸ್ವರೂಪ ಅನುಸಂಧಾನವೇ ಹೊರತು ಮತ್ತಿನ್ಯಾವುದೂ ಅಲ್ಲ ಇಲ್ಲಿಯೇ ಜೀವನ್ಮುಕ್ತಿಯನ್ನು ಪಡೆಯುವುದೇ ಕೈವಲ್ಯ ಸ್ವರೂಪ ಅಂತ ಹೇಳಿದ್ರಿಂದ ನಾವು ಅದಕ್ಕೂ ಹೋಗಬೇಕಾಗಿಲ್ಲ ಇನ್ನು ಸಾಧನ ಪಾದದ ಕೆಲವೊಂದು ಮಾತುಗಳನ್ನು ನಾವು ನೋಡ್ಬೋದು ಅಲ್ಲಿ ಮೊದಲು ಹೇಳ್ತಾರೆ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಕ್ರಿಯಾಯೋಗ ಅಂತ ಬಹಳ ಪ್ರಸಿದ್ಧವಾದಂಥ ಸೂತ್ರ ಇದು ಕ್ರಿಯಾಯೋಗ ಅಂತಂದರೆ ಆ್ಯಕ್ಟಿವ್ ಯೋಗ ಅಂತ ಯಾವುದಿದೆ ಯೋಗದಲ್ಲಿ ನಿಜವಾಗಿ ಬೇಕಾಗಿರ್ತಕ್ಕಂಥದ್ದು ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಅಂತ ಅವುಗಳನ್ನ ಕುರಿತು ಇವರು ವಿವರಣೆ ಕೊಡ್ತಾರೆ ಮಿತ ಮೇಧ್ಯ ಅಶನಂ ತಪ ಅಂತಂದ್ರು ಬಹಳ ವಿನೂತನವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ಹಿತವಾದ ಮಿತವಾದ ಮೇಧ್ಯವಾದ ಅಶನಂ ಸ್ವೀಕಾರ ಆಹಾರ ತಪ ಅಂತ ಶಂಕರರು ಆಹಾರಕ್ಕೆ ಛಾಂದೋಗ್ಯಾದಿಗಳಲ್ಲಿ ನಾವು ಇಂದ್ರಿಯಗಳಿಂದ ತೆಗೆದುಕೊಳ್ತಕ್ಕಂಥದ್ದೆಲ್ಲವೂ ಆಹಾರ ಅಂತಂದ್ಬಿಟ್ಟು ಆಹರಿಯತ ಇತ್ಯಾಹಾರ ಅಂತ ಅದನ್ನು ಇಲ್ಲಿ ಅನ್ವಯಿಸಿಕೊಳ್ಳಬಹುದು ಅಂತ ಪರಂಪರೆಯಿಂದ ಹೇಳ್ತಾರೆ ಅಂದರೆ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸೆಯ ಯೋಗೋಭೌಕ್ತಿ ದುಃಖ ಅಂತ ಗೀತೆಯ ವಾಕ್ಯಕ್ಕೂ ಇದಕ್ಕೂ ಸಂವಾದ ಇದೆ ಹಿತವಾದದ್ದು ಮಿತವಾದದ್ದು ಮೇಧ್ಯವಾದದ್ದು ಯುಕ್ತವಾದದ್ದು ಅಂತನ್ನುವ ಅರ್ಥ ತೆಗೆದುಕೊಂಡು ಅಷ್ಟು ಸ್ವೀಕಾರ ಮಾಡತಕ್ಕಂಥದ್ದು ತಪಸ್ಸಾಗುತ್ತೆ ಇನ್ನು ಪರಮ ಪವಿತ್ರ ಪ್ರಣವಾದೀನಂ ಜಪಃ ಸ್ವಾಧ್ಯಾಯ ಅಂತ ಪ್ರಣವವೇ ಮೊದಲಾದಂತಹ ಮಂತ್ರಗಳು ವೇದವೂ ಸೇರಿದಂತೆ ಅವುಗಳ ಚಿಂತನೆ ಮಾಡತಕ್ಕಂಥದ್ದು ಸ್ವಾಧ್ಯಾಯ ಅಂತಂದರು ಈಶ್ವರೇ ಲೀಲೆಯ ಸ್ವೀಕೃತ ಅತಿ ಮನೋಹರಾಂಗೇ ಪರಮಗುರು ಕಾಯವಾಂಗ್ಮನೋಭಿ ನಿರ್ವರ್ತಿತ ಭಕ್ತಿ ವಿಶೇಷ ಪ್ರಣಿಧಾನಂ ಅಂತ ಭಗವದ್ ಭಕ್ತಿಯೇ ಅಂತ ಲೀಲಾ ಸ್ವರೂಪವಾದದ್ದು ಪರಮಾತ್ಮನದು ಅಂತ ಈ ಭಕ್ತಿಯನ್ನು ಇಟ್ಟುಕೊಳ್ಬೇಕು ಪ್ರೀತಿಯನ್ನು ಇಟ್ಟುಕೊಳ್ಬೇಕು ಅಂತ ಹೇಳ್ತಾನೆ ಇದು ತುಂಬ ಮುಖ್ಯವಾಗಿ ಬೇಕಾದದ್ದು ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತದೆ ತಪಸ್ಸು ಅಂತಂದರೆ ನಮ್ಮ ಚಟುವಟಿಕೆಗಳು ಅಂತ ಮತ್ತೆ ಸ್ವಾಧ್ಯಾಯ ಅಂದಾಗ ನಮ್ಮ ಬೌದ್ಧಿಕ ವ್ಯಾಪಾರ ಪ್ರಣಿಧಾನ ಅಂದರೆ ನಮ್ಮ ಭಾವುಕ ವ್ಯಾಪಾರ ಅಂತ ಇಲ್ಲಿ ತಪಸ್ಸು ಅನ್ನುವಲ್ಲಿ ಕರ್ಮಯೋಗ ವಿಹಿತವಾಗುತ್ತದೆ ಸ್ವಾಧ್ಯಾಯ ಅನ್ನುವಲ್ಲಿ ಜ್ಞಾನಯೋಗ ವಿಹಿತವಾಗುತ್ತದೆ ಇನ್ನು ಈಶ್ವರ ಪ್ರಣಿಧಾನ ಅನ್ನುವಲ್ಲಿ ಭಕ್ತಿಯೋಗ ವಿಹಿತವಾಗುತ್ತದೆ ಇದು ಬಹಳ ಮುಖ್ಯವಾಗಿ ಬೇಕಾಗಿದ್ದು ಅಂತ ಈ ಸಂಗ್ರಹ ತುಂಬ ಚೆನ್ನಾಗಿರತಕ್ಕಂಥದ್ದು ಹಾಗಾಗಿ ಶುದ್ಧ ಸಾರೂಪ್ಯ ಲಕ್ಷಣಾಶ್ರಯಣೇನ ನಿರೂಪ್ಯತೆ ಸ್ವಸ್ವರೂಪಂ ಅಂತ ಈ ಮೂಲಕವಾಗಿ ಸ್ವಸ್ವರೂಪ ಬರುತ್ತದೆ ಅಂತಾರೆ ನಾವು ಎಲ್ಲೆಲ್ಲಿ ಸುತ್ತಿ ಬಳಸಿ ಏನು ಮಾಡಿದರೂ ಕಟ್ಟ ಕಡೆಗೆ ಈ ಭಕ್ತಿ ಜ್ಞಾನ ಕರ್ಮ ಧ್ಯಾನಾದಿ ಯೋಗಗಳನ್ನು ಕುರಿತು ಹೇಳದೇ ಬೇಕಾಗುತ್ತದೆ ಇದು ಯಾವ ಜಗತ್ತಿನ ಮತಕ್ಕೂ ಕೂಡ ಅನಿವಾರ್ಯವಾದದ್ದು ಯಾರ ಹಿತಕ್ಕೂ ಕೂಡ ಅನಿವಾರ್ಯವಾದದ್ದು ಮತವೇ ಇಲ್ಲ ದೇವರಿಲ್ಲ ದಂಡರಿಲ್ಲ ಅನ್ನೋರ್ಗೂ ಇದು ಬೇಕಾಗುತ್ತದೆ ಏಕೆಂದರೆ ಅವರ ದೈನಂದಿನವಾದಂಥ ಚಟುವಟಿಕೆಗಳಲ್ಲಿ ಒಂದು ವ್ಯವಸ್ಥೆಯನ್ನು ಕಾಪಾಡಿಕೊಳ್ಬೇಕು ಹಿತವಾದದ್ದು ಮಿತವಾದದ್ದು ಋತವಾದದ್ದು ವ್ಯವಸ್ಥೆ ಬೇಕಾಗುತ್ತದೆ ಅದು ಕರ್ಮಯೋಗ ಆಗುತ್ತದೆ ಮತ್ತೆ ತತ್ವಚಿಂತನೆ ಒಂದಷ್ಟು ಮಾಡಲೇಬೇಕಾಗುತ್ತದೆ ಅದನ್ನು ತತ್ವಚಿಂತನೆ ಮಾಡಿ ಅದರಿಂದ ಬರುವ ನಿಶ್ಚಯ ಜ್ಞಾನ ಯಾವುದಿದೆ ಮನನದಿಂದ ಬಂದದ್ದು ಅದನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ದೃಢ ಮಾಡಿಕೊಳ್ತಾ ಇರಬೇಕು ಆ ಸ್ವರೂಪ ಹಿಡ್ಕೊಳ್ತಾ ಇರಬೇಕು ಮನನದಿಂದ ಬಂದ ಪ್ರಾಡಕ್ಟ್ ಅದನ್ನು ನಿರುದ್ಯಾಸನ ಮಾಡಿಕೊಳ್ಬೇಕು ಮತ್ತೆ ಜಗತ್ತು ಜಗತ್ ಸೃಷ್ಟಿಯಲ್ಲಿ ಸಂಸ್ಕೃತಿ ಪ್ರಕೃತಿ ರೂಪವಾದ ಸ್ವಾರಸ್ಯಗಳು ಅವೆಲ್ಲದರೊಳಗೆ ಪ್ರೀತಿ ಆನಂದ ತೋರಬೇಕಾಗುತ್ತದೆ ಈ ಅರ್ಥದಲ್ಲಿ ಕಂಡಾಗ ಇವು ಮೂರೇ ಮುಖ್ಯವಾಗಿ ಬೇಕಾಗಿರುವ ಸಾಧನಗಳು ಅಂತ ಗೊತ್ತಾಗುತ್ತದೆ ಆಮೇಲೆ ಮುಂದೆ ಅವರು ಮತ್ತೊಂದು ಸೂತ್ರವನ್ನು ಕಟಾಕ್ಷಿಸ್ತಾರೆ ಐದನೇ ಸೂತ್ರ ಅನಿತ್ಯಶುಚಿ ದುಃಖಾನಂ ದುಃಖ ದುಃಖಾನಾತ್ಮಸು ನಿತ್ಯ ಶುಚಿ ಸುಖಾತ್ಮ ಖ್ಯಾತಿ ಅವಿದ್ಯಾ ಅವಿದ್ಯೆ ಅಂತಂದರೆ ಏನು ಅಂತ ಅವಿದ್ಯಾ ಸ್ವರೂಪವನ್ನು ಕುರಿತು ಅವರ ಐದನೇ ಸೂತ್ರದಲ್ಲಿ ಹೇಳ್ತಾರೆ ಅನಿತ್ಯವೂ ಅಶುಚಿಯೂ ದುಃಖವೂ ಆದಂಥ ವಸ್ತುಗಳಲ್ಲಿ ಅವು ನಿತ್ಯ ಶುಚಿ ಸುಖ ಅನ್ನುವ ಭಾವ ಇಟ್ಟುಕೊಳ್ಳೋದು ಅವಿದ್ಯೆ ಅಂತ ನಾನು ಅಧ್ಯಾಸ ಅಂತ ಹೇಳಿದೆ ಅತಸ್ಮಿನ್ ತದ್ಬುದ್ಧಿ ರೀತ್ಯ ಅಂತ ಆ ಅಧ್ಯಾಸವನ್ನೇ ಅವಿದ್ಯೆ ಅಂತಲೂ ಕರೀತಾರೆ ಅಂತಲೇ ಬ್ರಹ್ಮಸೂತ್ರ ಭಾಷ್ಯದ ಪೀಠಿಕೆಯಲ್ಲಿಯೇ ಶಂಕರರು ಹೇಳ್ತಾರೆ ಇದು ಮತ್ತೆ ವೇದಾಂತ ದೃಷ್ಟಿಯಿಂದಲೇ ಬಂದದ್ದು ಅಥ ಸ್ವರೂಪ ಮಾಹ ಇದನ್ನು ಅತಸ್ಮಿನ್ ತದ್ಬುದ್ಧಿ ವಿಪರ್ಯಯ ಇತ್ಯುಕ್ತಂ ಭವತಿ ಅಂತ ಸಾಕ್ಷಾತ್ತಾಗಿ ಅಧ್ಯಾಸ ಭಾಷ್ಯದ ಮಾತನ್ನೇ ಇವರು ಹೇಳ್ತಾರೆ ಅನಿತ್ಯ ಸ್ವರ್ಗಾದವು ನಿತ್ಯತ್ವಾಭಿಮಾನ ಅಂತ ಮತ್ತೂ ಮುಂದುವರೆದು ಸ್ಪಷ್ಟ ಮಾಡ್ತಾರೆ ಇಲ್ಲಿ ನಮಗೆ ಗೊತ್ತಾಗುತ್ತದೆ ಎಲ್ಲ ಸಿದ್ಧಿಗಳ ಗತಿ ಏನು ಅಂತಕ್ಕಂಥದ್ದು ಸ್ವರ್ಗವೂ ಒಂದು ಸಿದ್ಧಿ ಅವೆಲ್ಲವೂ ಕೂಡ ಅನಿತ್ಯವಾದದ್ದು ಕೃತ್ರಿಮವಾದದ್ದು ಅವುಗಳಲ್ಲಿ ಏನೂ ದೊಡ್ಡ ವಿಷಯಗಳನ್ನು ಇಟ್ಕೊಳ್ಬೇಕಾಗಿಲ್ಲ ಇದು ಮುಂಡಕಾದಿಗಳಿಂದ ಕೂಡ ನಮಗೆ ಸ್ಪಷ್ಟವಾಗಿದ್ದು ಮುಂಡಕೋಪನಿಷತ್ನಲ್ಲಿ ಕೂಡ ಇದೇ ಕಾಡುತ್ತೆ ಅವಿದ್ಯಾಯ ಅವಿದ್ಯಾಯ ಅಂತರೇ ವರ್ತಮಾನ ದಂಧ್ರಮ್ಯಮಾನ ಎಲ್ಲ ಅಧೃವಾಹ್ಯತೆ ಪ್ರವಾಹ ಇದು ದೋಣಿಗಳು ಅಂತ ಮತ್ತೆ ಮತ್ತೆ ಅವುಗಳನ್ನು ಕುರಿತು ಹೇಳೋದಾಗಿದೆ ಹಾಗಾಗಿ ನಾವು ಇವುಗಳಲ್ಲಿ ನಚ್ಚಿಕೆಯನ್ನು ಇಟ್ಟುಕೊಳ್ಳಬಾರದು ಅನಿತ್ಯವನ್ನು ನಿತ್ಯ ಅಂತ ಭಾವಿಸಿಕೊಳ್ಳಬಾರದು ಅಂತ ಅದನ್ನು ಹೇಳಿಬಿಟ್ರು ಮತ್ತೆ ಅದು ವೇದಾಂತ ಇದೆ ಆಮೇಲೆ ಮುಂದೆ ಅವರು ಹೇಳ್ತಾರೆ ಅವಿದ್ಯೆಯ ಮೂಲ ಯಾವುದು ಅವಿದ್ಯೆಯ ಮೂಲ ಹೇಳೋಕ್ಕಾಗಲ್ಲ ಅದು ನೈಸರ್ಗಿಕವಾದದ್ದು ನೈಸರ್ಗಿಕೋಯಂ ಅಧ್ಯಾಸ ಅಂತ ಶಂಕರರು ಹೇಳ್ತಾರೆ ಯಾಕೆಂದರೆ ಅವಿದ್ಯೆಗೆ ಕಾರಣ ಹೇಳೋದು ಅಂತಂದರೆ ಕಾರ್ಯಕಾರಣ ಸಂಬಂಧಗಳಿಗೇ ಮೂಲವಾದದ್ದು ಅವಿದ್ಯೆ ಅದಕ್ಕೆ ಕಾರಣ ಹೇಗೆ ಹೇಳೋದಕ್ಕಾಗುತ್ತೆ ಆಗುವಂಥದ್ದಲ್ಲ ಅದನ್ನು ದಾಟಿಕೊಳ್ಳೋದು ಮಾತ್ರ ಇರತಕ್ಕಂಥದ್ದು ಅಂತ ಆಮೇಲೆ ಮುಂದುವರೆದು ಅವರು ಈ ಅಧ್ಯಾಯದಲ್ಲಿ ಮತ್ತೆ ಕೆಲವು ಸ್ವಾರಸ್ಯಗಳನ್ನು ತಿಳಿಸ್ತಾರೆ ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮ ಅಂತ ಯಮ ಅನ್ನುವುದರ ಲಕ್ಷಣ ಏನು ಅಂತ ಯಮ ಅಂದರೆ ನಿಯಮನ ನಿಯಂತ್ರಣ ಅನ್ನುವುದರೊಳಗೆ ಯಾವ್ಯಾವುದು ಬರ್ತದೆ ಅಂತ ತತ್ರ ಕೇ ಯಮ ಇತ್ಯಪೇಕ್ಷೆಯ ಆಹ ಅಹಿಂಸಾದಿಭ್ಯೋ ನಿಷಿದ್ಧ ಕರ್ಮಭ್ಯೋ ಯೋಗಿನ ಯೋ ಯಂ ಯಂ ಯಂತಿ ಯಮಯಂತಿ ನಿವಾರಯಂತಿ ಇತಿ ಯಮ ತತ್ರ ಅಹಿಂಸಾ ಕಾಯವಾಂಗ್ಮನೋಭಿ ಸರ್ವದಾ ಸರ್ವಭೂತಾನಾಂ ಅಹಿಂಸನಂ ಸತ್ಯಂ ಸರ್ವದಾ ಅನತ ಅನತ ಅನಭಿಭಾಷಣಂ ಅಸ್ಥೇಯಂ ಪರಸ್ವ ಅನಾದರ ಬ್ರಹ್ಮಚರ್ಯಂ ಅಷ್ಟವಿಧ ಮೈಥುನತ್ಯಾಗ ಅಪರಿಗ್ರಹ ಶರೀರ ಸ್ಥಿತಿ ಮಾತ್ರ ವ್ಯತಿರಿಕ್ತ ಭೋಗ ಸಾಧನ ಅಸ್ವೀಕಾರ ಏತೆ ಪಂಚ ಯಮಾ ಇತ್ಯರ್ಥ ಅಂತ ತುಂಬಾ ಸರಳವಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದು ಹೇಳಿದ್ದಾರೆ ಆದರೆ ಇದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಸಾಧನಗಳು ಅನ್ನೋ ದೃಷ್ಟಿಯಿಂದ ನಾವು ಗಮನಿಸಿಕೊಳ್ಳಬೇಕಾದದ್ದು ಇಲ್ಲಿ ಅಹಿಂಸೆ ಅಂತಂದರೊಡನೆ ನಿಷಿದ್ಧ ಕರ್ಮಗಳಿಂದ ದೂರ ಬರ್ತಕ್ಕಂಥದ್ದು ಅಂತ ಕಾಯವಾಂಗ್ ಮನೋಭಿ ಸರ್ವದಾ ಸರ್ವಭೂತಾನಂ ಅಹಿಂಸನು ನಿಷಿದ್ಧವಾದದ್ದು ಇನ್ನೊಬ್ಬರಿಗೆ ತೊಂದರೆ ಆಗತಕ್ಕಂಥದ್ದು ಮನಸ್ಸಿನಿಂದ ಮಾತಿನಿಂದ ಕೃತಿಯಿಂದ ಅದರಿಂದ ದೂರ ಬರುವುದು ಅಂತ ಸತ್ಯ ಅನತವನ್ನ ಹೇಳದೇ ಇರತಕ್ಕಂಥದ್ದು ಇಲ್ಲಿ ಸತ್ಯ ಭಾಷಣ ಅನ್ನೋದಕ್ಕೆ ಸುಳ್ಳು ಆಡದೇ ಇರೋದು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಕಾರಣ ಇಷ್ಟೇ ಸತ್ಯ ಅನ್ನೋದು ಪರಮಾರ್ಥವಾಗಿ ನಮಗೇನೂ ಗೊತ್ತಿಲ್ಲ ವ್ಯವಹಾರದಲ್ಲಿ ಗೊತ್ತಿದೆ ವ್ಯವಹಾರದ ಸುಳ್ಳನ್ನು ಆಡದೇ ಇದ್ರೆ ಆಯಿತು ಅನ್ನುವುದಷ್ಟೇ ಅಲ್ಲಿ ತಾತ್ಪರ್ಯವಾಗಿ ತೆಗೆದುಕೊಂಡಿದ್ದಾರೆ ಮತ್ತೆ ಅಷ್ಟ ವಿಧವಾದ ಮೈಥುನ ಅಂತಂದರು ನಾವು ಪ್ರತಿ ಹಂತದಲ್ಲೂ ಬೇರೆ 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 ರೀತಿಯಲ್ಲಿ ಜಗತ್ತಿನ ಜೊತೆ ಬೆರಿತಾ ಇರ್ತೀನಿ ಇಂದ್ರಿಯಗಳ ಮೂಲಕವಾಗಿ ಮನಸ್ಸಿನ ಮೂಲಕವಾಗಿ ಬುದ್ಧಿಯ ಮೂಲಕವಾಗಿ ಸಂಘ ಆಗ್ತಾ ಇರತ್ತೆ ಈ ಸಂಘವನ್ನು ಬಿಡ್ತಕ್ಕಂಥದ್ದು ಬೇರೆ ಬೇರೆ ವಿಷಯಗಳನ್ನು ಕುರಿತು ಆಲೋಚನೆ ಮಾಡುವುದೊಂದು ಅಪೇಕ್ಷೆ ಪಡುವುದೊಂದು ಕಣ್ಣಲ್ಲಿ ನೋಡುವುದೊಂದು ಅವುಗಳನ್ನು ಕುರಿತು ಕಿವಿಯಲ್ಲಿ ಕೇಳುವುದೊಂದು ಹೀಗೆಲ್ಲ ಇರತಕ್ಕಂಥ ಹಂತಗಳಿಂದ ದೂರ ಇರತಕ್ಕಂಥದ್ದು ಅಂತ ತುಂಬ ದೊಡ್ಡ ರೀತಿಯ ಲಕ್ಷಣವನ್ನು ಅವರು ಹೇಳಿದ್ದಾರೆ ಈ ಮೂಲಕ ಯಮ ಯಾವುದನ್ನು ನಾವು ಶಮದಮಾದಿ ಷಟ್ಕದಲ್ಲಿ ದಮ ಅಂತನ್ನುವ ಅಂಶ ಇದೆ ಅದೇ ಇಲ್ಲಿ ಬಂದಿರೋದಾಗಿದೆ ಅಂತ ಗೊತ್ತಾಗುತ್ತದೆ ಆಮೇಲೆ ಮುಂದೆ ಅವರು ನಿಯಮ ಯಮದ ಬಳಿಕ ಬರತಕ್ಕಂಥ ನಿಯಮವನ್ನು ಕುರಿತು ಹೇಳ್ತಾರೆ ಶೌಚ ಸಂತೋಷ ತಪಸ್ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ನಿಯಮ ಇಲ್ಲಿ ಕೆಲವು ಓವರ್ಲ್ಯಾಪ್ ಆಗುತ್ತೆ ಈಶ್ವರ ಪ್ರಣಿಧಾನ ತುಂಬ ಕಡೆ ಬರ್ತಾ ಹೋಗುತ್ತದೆ ಸ್ವಾಧ್ಯಾಯ ತಪಸ್ಸು ಈಗಾಗಲೇ ನಾವು ನೋಡಿದ್ದೀವಿ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಗಳು ಮುಖ್ಯ ಅಂತ ಮೊದಲಿಗೆ ಎರಡನೇ ಪಾದದಲ್ಲಿ ಕಂಡಿವೆ ಅದರದ್ದೇ ವಿಸ್ತರಣವಾಗಿ ಇದನ್ನು ನಾವು ನೋಡ್ತಾ ಇದ್ದೀವಿ ಇದು ಶಮಕ್ಕೆ ಸಂಬಂಧಪಟ್ಟಂಥ ಸಾಧನವಾಗಿ ಕಾಣಿಸುತ್ತೆ ವೇದಾಂತ ಅನುರೋಧಿಯಾಗಿ ನೋಡಿದಾಗ ಇಲ್ಲಿ ಅವರು ಯೋಗಿ ಅಗ್ನಿವಲ್ಕ್ಯ ಸ್ಮೃತಿಯ ಉಲ್ಲೇಖವನ್ನು ಮಾಡ್ತಾರೆ ವಿಧಿನೋಕ್ತೇನ ಮಾರ್ಗೇಣ ಕೃಚ್ರ ಚಾಂದ್ರಾಯಣ ಆದಿ ಶರೀರ ಶೋಷಣಂ ಪ್ರಾಹು ತಪ ತಾಮಸ ತಪ ಸುಮ್ಮನೆ ಶರೀರವನ್ನು ಒಣಗಿಸಿಕೊಳ್ತಕ್ಕಂಥದ್ದು ತಾಮಸವಾಗುತ್ತದೆ ಅಂತ ಸುಮ್ಮನೆ ಹಿಂಸೆ ಮಾಡಿಕೊಳ್ಳಬಾರದು ಅಂತ ಶರೀರಕ್ಕೆ ದೊಡ್ಡ ಪೋಷಣೆಯನ್ನು ಮಾಡಬಾರದು ದೊಡ್ಡ ಶೋಷಣೆಯನ್ನು ಮಾಡಬಾರದು ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತದೆ ಯತಿಧರ್ಮ ಪ್ರಕರಣದಲ್ಲಿ ನಾಭಿನಂದೇತ ಮರಣಂ ನಾಭಿನಂದೇತ ಜೀವಿತಂ ಅಂತ ಅತಿಯಾಗಿ ಮಾಡಬಾರದು ತುಂಬ ಸಾವನ್ನ ಹಾತೊರೆಯಲೂಬಾರದು ಸನ್ಯಾಸಿ ಆದವನು ಬದುಕನ್ನು ಬಯಸಲೂ ಬಾರದು ಹಾಗಿರಬೇಕು ಅಂತ ಇದ್ದಂತೆ ಇರ್ತೀನಿ ಹೋದಾಗ ಹೋಗ್ತೀನಿ ಅನ್ನುವಂಥ ದೃಷ್ಟಿ ಇದನ್ನೇ ಬುದ್ಧ ಮಧ್ಯಮ ಮಾರ್ಗ ಸುವರ್ಣ ಮಧ್ಯಮ ಮಗ್ಗ ಅಂತಲೂ ಕೋ ಗೋಲ್ಡನ್ ಪಾತ್ ಅಂತಲೂ ಕರೆದಿದ್ದಾರೆ ಇದು ಬಹಳ ಮುಖ್ಯವಾದದ್ದು ಏಕೆಂದರೆ ನಮ್ಮಲ್ಲಿ ಈ ಹಠಯೋಗದ ಒಂದು ಆಯಾಮವಾಗಿ ತುಂಬ ಬಂದಿವೆ ಉದಾಹರಣೆಗೆ ಈ ನೌಲಿ ಇರಬಹುದು ಮತ್ತ ಇದು ಜಲ ವಸ್ ಜಲ ನೌಲಿ ಆಗಲಿ ದೌತಕ್ರಿಯೆಗಳಿದೆಯಲ್ಲ ವಸ್ತ್ರ ಜಲ ಇತ್ಯಾದಿಗಳಿಂದ ಒಳಗಿನ ಶರೀರದ ಭಾಗಗಳನ್ನೆಲ್ಲ ತೊಳ್ಕೊಳ್ತೀವಿ ಅಂತಕ್ಕಂಥದ್ದು ಈ ಕಠೋರತೆ ಇವೆಲ್ಲ ಕೂಡ ಬೇಡದ್ದು ಹೇಗೋ ಅದೇ ರೀತಿಯಲ್ಲಿ ಕಠೋರವಾದ ಉಪವಾಸಗಳು ತುಂಬ ದೇಹ ಹಿಂಸೆ ಮಾಡಿಕೊಳ್ಳೋದು ಕೂಡ ಪ್ರಯೋಜನಕಾರಿಯಲ್ಲ ಅಂತ ಏಕೆಂದರೆ ಆತ್ಮಹಿಂಸೆ ತುಂಬ ತುಂಬ ಯಾತನೆ ಮಾಡುವುದಷ್ಟೇ ಅಲ್ಲ ಅದರಿಂದ ಯಾವುದೇ ರೀತಿ ದೊಡ್ಡ ಪರಿಪಾಕವೂ ಬರೋಲ್ಲ ತುಂಬ ಚೆನ್ನಾಗಿ ಬಸವಣ್ಣನವರ ಮಾತಿದೆಯಲ್ಲ ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲದೆ ಸುಮ್ಮನೆ ಆ ಥರದ ಬಹಿರಂಗದ ಕೋಲಾಹಲಗಳಿಂದ ಏನು ಪ್ರಯೋಜನ ಆಗ್ತಕ್ಕಂಥದ್ದಲ್ಲ ಎಲ್ಲಿ ಚಿಕಿತ್ಸೆ ಮಾಡಬೇಕು ಅಲ್ಲಿ ಮಾಡಬೇಕು ನೀಲಕಂಠ ದೀಕ್ಷಿತ ಹೇಳ್ತಾನಲ್ಲ ವಿಷಯಣಿ ಚಿತ್ತೇ ವಿಧೀಯ ಯತ್ನಃ ದೃಶಿದೇಯ ಮೌಷಧಮೋ ದೃಶ್ಯೇ ದತ್ವ ಕೃತಿ ಭವತಿ ಅಂತ ಕಣ್ಣಿನ ದೋಷದಿಂದಾಗಿ ದೃಶ್ಯ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ದೃಶ್ಯನ ರಿಪೇರಿ ಮಾಡಕ್ಕೆ ಹೋದ್ರೆ ಆಗೋದಿಲ್ಲ ಕಾಮಾಲೆ ಬಂದು ಎಲ್ಲ ಹಳದಿಯಾಗಿ ಕಾಣಿಸ್ತಾ ಇದೆ ಅಂದ್ರೆ ಎಲ್ಲದಕ್ಕೂ ವೈಟ್ ಲೈಟ್ ಪೇಂಟ್ ಬಳಿತೀನಿ ಆವಾಗ ಸರಿ ಹೋಗುತ್ತೆ ಅಂತಲ್ಲ ಆರೋಗ್ಯಕ್ಕೆ ಏನು ಬೇಕೋ ಅದನ್ನ ಮಾಡಿಕೊಳ್ಬೇಕು ಆ ಅರ್ಥದಲ್ಲಿ ದೇಹದ ತುಂಬ ಶೋಷಣೆಯನ್ನು ಮಾಡಬಾರದು ಅಂತನ್ನುವುದನ್ನು ಹೇಳಿದ್ದಾರೆ ಅದು ತುಂಬ ತಾಮಸವಾದದ್ದು ಅಂತ ಕೂಡ ಎಷ್ಟೋ ಬಗೆಯ ಆ ಆತ್ಮಹಿಂಸಾ ರತಿ ಬೇರೆಯವರನ್ನೂ ಕೂಡ ಕಠೋರವಾಗಿ ಕ್ರೂರವಾಗಿ ನಡೆಸಿಕೊಳ್ಳುವಂತೆ ಮಾಡಿಬಿಡುತ್ತದೆ ಹಾಗಾಗಿ ಅತಿವಾದಗಳು ಕೂಡುದು ಅಂತ ಬುದ್ಧ ಭಯಂಕರವಾಗಿ ಉಪವಾಸವನ್ನು ವನವಾಸವನ್ನು ಎಲ್ಲ ಮಾಡಿ ಅವನ ಕಣ್ಣುಗಳು ಒಳಕ್ಕೆ ಹೊರಟೋಗಿ ಕೂಪತಾರಕೇವ ಮೇ ಅಂತೆಲ್ಲ ಬರುತ್ತೆ ಬಾವಿ ಒಳಗೆ ನೋಡಿದ್ರೆ ನಕ್ಷತ್ರ ಹೇಗೆ ಸಣ್ಣಕ್ಕೆ ಕಾಣಿಸುತ್ತೋ ಆ ಥರ ಕಾಣಿಸ್ತಾ ಇತ್ತು ಪ್ರತಿಫಲದಲ್ಲಿ ಕಣ್ಣು ಒಳಗಡೆ ಹೊಟ್ಟೋಗ್ಬಿಟ್ಟಿತ್ತು ಹೊಟ್ಟೆ ತಡವು ಕೊಟ್ಟರೆ ಬೆನ್ನು ಮೂಳೆ ಮುಟ್ತಾ ಇತ್ತು ಹಾಗಿತ್ತು ಆದರೂ ಅವನಿಗೆ ಏನು ಜ್ಞಾನೋದಯವಾಗಲಿಲ್ಲ ಇದು ಅಲ್ಲ ದಾರಿ ಅಂತ ಅದನ್ನ ಬಿಟ್ಟ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಹಾಗಾಗಿ ಆ ಥರದ ಅತಿವಾದವನ್ನು ಭಗವದ್ಗೀತೆಯಲ್ಲಿ ಕೂಡ ನಾವು ಕಾಣೋದಿಲ್ಲ ಆ ಸಾತ್ವಿಕ ಆಹಾರ ಹೇಳುವಾಗ ಚೆನ್ನಾಗಿರ್ತಕ್ಕಂಥದ್ದೇ ಕೃಷ್ಣ ಹೇಳಿದ್ದಾರೆ ಡಿ ಜಿಯವರು ಆ ಪ್ರಕರಣವನ್ನು ಕುರಿತು ಪಾಠ ಹೇಳುವಾಗ ನಮ್ಮ ಶ್ರಾದ್ದ ಭೋಜನವೇ ಸಾತ್ವಿಕ ಆಹಾರ ಅಂತ ತಮಾಷೆ ಮಾಡೋರಂತೆ ರಸ್ಯಾಹಾ ಸ್ನಿಗ್ಧಾಹ ಸ್ಥಿರ ಪುಷ್ಟ ಅಂತ ನೋಡಿದಾಗ ಅದು ಆಯುರ್ವೇದ ಗ್ರಂಥಕಾರರು ಯಾರಿದ್ದಾರೆ ಬೃಹತ್ ರೈ ಎಲ್ಲ ನಿರ್ಮಾಣ ಮಾಡುವಾಗ ಇಟ್ ವಾಸ್ ಅವರ್ ಡೈಲಿ ಫುಡ್ ಅದನ್ನೇ ಶ್ರಾದ್ದದಲ್ಲಿ ಹೇಳಿರೋದು ಇನ್ಯಾವುದೂ ಅಲ್ಲ ಹಾಗಾಗಿ ಅದು ಯುಕ್ತವಾದದ್ದು ಅಂತ ಗೊತ್ತಾಗುತ್ತದೆ ಅದರಿಂದಾಗಿ ಅವ್ರು ಹೇಳ್ತಾರೆ ಆಮೇಲೆ ಅವರು ಸ್ವಾಧ್ಯಾಯ ವೇದಾಧ್ಯಯನ ತತ್ವಚಿಂತನ ಅನ್ನೋದನ್ನು ಹೇಳ್ತಾ ಬಂದು ಇಲ್ಲಿ ಮತ್ತೆ ವೈದಿಕ ಅವೈದಿಕ ಆಗಮಿಕ ಈ ಥರದ್ದೆಲ್ಲ ಉಂಟು ನೀವು ಯಾವುದನ್ನು ಬೇಕಾದರೂ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾರೆ ಆಮೇಲೆ ಈಶ್ವರ ಪ್ರಣಿಧಾನದ ಬಗ್ಗೆ ಹೇಳ್ತಾರೆ ಕಾಮತೋ ಕಾಮತೋವಾ ಶುಭಾಶುಭಂ ತತ್ಸರ್ವಂ ತ್ವ ವಿನ್ಯಸ್ಯ ತೊತ್ಪ್ರೇಯುಕ್ತಂ ಕರೋಮ್ಯಹಂ ಅಂತ ಎಲ್ಲ ಸಮರ್ಪಣೆಯನ್ನು ಮಾಡಬೇಕು ಸರ್ವಧರ್ಮಾನ್ ಪೀತೆಯ ವಾಕ್ಯ ಏನಿದೆ ಆ ರೀತಿಯಾಗಿ ಸಕಾಮವಾಗಿಯೋ ನಿಷ್ಕಾಮವಾಗಿಯೋ ನಾನು ಒಳ್ಳೆಯದನ್ನೋ ಕೆಟ್ಟದ್ದನ್ನು ಯಾವುದೆಲ್ಲ ಮಾಡಿದ್ದೀನಿ ಅದು ಈಶ್ವರ ಅರ್ಪಿತ ಅಂತ ಅಂದರೆ ಕರ್ತೃತ್ವ ಭೋಕ್ತೃತ್ವಗಳ ಅಭಿಮಾನವನ್ನು ಕಳೆದುಕೊಳ್ಳಬೇಕು ಅನ್ನುವ ಮಾತನ್ನ ಅವರು ಹೇಳ್ತಾರೆ ನಮ್ಮ ಇವತ್ತು ಯಜುರ್ವೇದದ ಉಪಕ್ರಮ ಆಗಬೇಕಾಗಿತ್ತು ಚಂದ್ರಗ್ರಹಣ ಆಗಿದ್ದರಿಂದ ಮುಂದಿನ ತಿಂಗಳಿಗೆ ಹೋಗಿದೆ ಈ ಉಪಕ್ರಮದಲ್ಲಿ ಉತ್ಸರ್ಗ ಅಂತ ಒಂದು ಮಾಡುವ ಕ್ರಿಯೆ ಉಂಟು ಅದೀಗ ಬಿಟ್ಟು ಹೋಗಿದೆ ಹಾಗಾಗಿ ಉಪಕ್ರಮದಲ್ಲಿ ಮಾಡ್ತಾ ಇದ್ರೆ ಪುಷ್ಯ ಪೂರ್ಣಿಮೆನಲ್ಲಿ ಮಾಡ್ತಾ ಇದ್ರು ಉತ್ಸರ್ಗ ಅಂತಂದ್ರೆ ವೇದ ವ್ಯಾಸಂಗದ ಥೀರಿ ಪಕ್ಕಕ್ಕಿಟ್ಟು ವೇದಾಂಗಗಳ ವ್ಯಾಸಂಗ ಮಾಡ್ತಕ್ಕಂಥದ್ದು ಪ್ರಯೋಗವನ್ನು ತಿಳ್ಕೊಳ್ತಕ್ಕಂಥದ್ದು ಹಾಗೆ ಐದು ತಿಂಗಳು ವೇದ ವ್ಯಾಸಂಗ ಐದು ಐದು ತಿಂಗಳ ಬಳಿಕ ಇನ್ನು ಏಳು ತಿಂಗಳು ವೇದಾಂಗ ಇತರ ಶಾಸ್ತ್ರಗಳ ವ್ಯಾಸಂಗ ಅಂತ ಉತ್ಸಷ್ಟಾವೈ ವೇದಾಹ ಅಂತ ಮಾಡಬೇಕು ಅಂತೆಲ್ಲ ಉಂಟು ಅದು ಮಾಡದೇ ಇರೋದ್ರಿಂದ ಉಪಾಕರ್ಮದಲ್ಲೇನೆ ಉತ್ಸರ್ಜನ ಮಾಡಿಕೊಂಡು ಉತ್ಸರ್ಜನೆಯನ್ನ ಕ್ರಿಯೆ ಕರೆಕ್ಟಾಗಿ ಮಾಡಿಕೊಳ್ಳಿಲ್ಲವಾದ್ರಿಂದ ಅದು ಪ್ರಾಯಶ್ಚಿತ್ತ ರೂಪೇಣ ಕಾಮೋಕಾರ್ಶಿನ್ ಮನ್ಯೂರಕಾರ್ಶಿಯನ್ ಮಂತ್ರ ಜಪಂ ಕರಿಶಿ ಅಂತ ಹೇಳ್ತಾರೆ ಕಾಮೋಕಾರ್ಶಿನ್ ಮನ್ಯೂರಕಾಶಿ ಮಂತ್ರವನ್ನ ಜಪ ಮಾಡ್ತೀನಿ ಅಂತ ಯಾವುದೇ ಕೆಲಸಕ್ಕಾದರೂ ಮಾಡ್ತಾರಲ್ಲ ಅಂತ ತುಂಬ ಸಂತೋಷವಾಗುತ್ತದೆ ಅದು ಯಜುರ್ವೇದದ ಮಹಾನಾರಾಯಣ ಉಪರಿಷತ್ತಿನ ಮನೋಹರವಾದ ಭಾಗ ಕಾಮಕ್ಕರ್ತ ನಾಹಂಕರ್ತ ಕಾಮಕ್ಕರೋತಿ ನಾಹಂಕರೋಮಿ ಕಾಮಕ್ಕಾರೈತ ನಾಹಂಕಾರೈತ ಯಶತೆ ಕಾಮ ಕಾಮ ಎಸ್ವಾಹ ಮೃತ್ಯುಕ್ ಮನ್ಯುಕ್ ನಾಹಂಕರ್ತ ಮನ್ಯುಕ್ ಕರೋತಿ ನಾಹಂಕರೋಮಿ ಮನ್ಯುಕ್ಕಾರೈತ ನಾಹಂಕಾರೈತ ಯಶತೆ ಮನ್ಯೋ ಮನ್ಯವೇ ಸ್ವಾಹ ಅಂತೆಲ್ಲ ಬರುತ್ತೆ ಬಯಕೆ ನನ್ನ ರಾಗ ಮತ್ತು ಮನ್ಯು ದ್ವೇಷ ಇವುಗಳು ಮಾಡತ್ವೆ ಇವುಗಳು ಮಾಡಿಸತ್ವೆ ನಾನಲ್ಲ ಅಂತ ಅಂದರೆ ನಾನಲ್ಲ ಅಂತಂದ ಮೇಲೆ ಅವುಗಳಿಂದ ಬಂದು ಫಾಯ್ದೇನು ನಂದಲ್ಲ ಅಂತನಬೇಕಾಗುತ್ತದೆ ಕೆಲವರು ಭಗವಂತನೇ ನುಡಿಸ್ಬಿಟ್ಟ ಈ ಪದ್ಯವನ್ನು ಅಂತಾರೆ ಇಷ್ಟು ಕೆಟ್ಟ ಪದ್ಯ ಬರೆದಿದ್ಯಲ್ಲ ಅಂತ ಕೆನ್ನೆಗೆ ರಪ್ಪ ಅಂತ ಹೊಡೆದ್ರೆ ಸುಮ್ಮನೆ ಇರ್ತಾರ ಏನ್ರೀ ನನಗೆ ಹೊಡಿತೀರಾ ಅಂತ ಭಗವಂತ ನುಡಿಸಿದ್ದು ನಿಮ್ಮ ಮೂಲಕ ಭಗವಂತನಿಗೆ ನಾನು ಹಾಕ್ತಾ ಇದ್ದೀನಿ ಅಂತ ಅನ್ಬೇಕಾಗುತ್ತೆ ಕೆಟ್ಟ ಕಾವ್ಯ ಬರೆದಿದ್ದೀಯಲ್ಲ ಭಗವಂತನ ಹೆಸರಿನಲ್ಲೇ ಅದಕ್ಕಿನ್ನೂ ನಾಲ್ಕು ಕೆನ್ನೆಗೆ ಬಡಿಬೇಕು ಅಂತಲೇ ಅನಿಸುತ್ತೆ ನನಗೆ ಅಂತೀನಿ ನಿನ್ನ ಬಾಯನ್ನು ಭಗವಂತ ಆರಿಸ್ಕೊಂಡ ಈ ಕಾವ್ಯ ಹೊರಡಿಸೋಕ್ಕೆ ಅಂದರೆ ಇದು ಚೆನ್ನಾಗಿಲ್ಲ ಅಂತ ಬಯಸೋಕ್ಕೆ ನನ್ನ ಕೈಯ್ಯು ಆಯ್ಕೆ ಮಾಡಿಕೊಂಡಿದ್ದಾನೆ ಅಂತಲೂ ಹೇಳಬಹುದಲ್ವ ಇದು ಬಹಳ ಮುಖ್ಯವಾಗಿ ನಮಗೆ ಕೃತ್ವಾ ಚಿಂತೆಯಿಂದ ಬರಬೇಕಾದದ್ದು ಹಾಗಾಗಿ ಈಶ್ವರ ಪ್ರಣಿದಾನ ಸುಲಭವಲ್ಲ ಭಕ್ತಿ ತುಂಬ ಸುಲಭ ಅಂತ ಅಂದುಕೊಂಡಿದ್ದಾರೆ ತುಂಬ ಕಷ್ಟವಾದದ್ದು ತುಂಬ ದೊಡ್ಡದಾದದ್ದು ಇಷ್ಟಾನಿಷ್ಟಗಳ ಪ್ರತ್ಯೇಕತೆಯನ್ನೇ ಬಿಡತಕ್ಕಂಥದ್ದು ಎಷ್ಟು ಕಷ್ಟವಾದದ್ದು ಹಾಗಾಗಿ ಅವ್ರು ಹೇಳ್ತಾರೆ ಅಪಿ ಪ್ರಯತ್ನ ಸಂಪನ್ನಂ ತುಂಬ ಪ್ರಯತ್ನದಿಂದ ಬರತಕ್ಕಂಥದ್ದು ಮಾಡಬೇಕಾಗುತ್ತದೆ ಹಾಗೆ ಇಲ್ಲದಿದ್ದರೆ ಆಗೋಲ್ಲ ಅದು ಮಾಡದೇ ಇದ್ರೆ ಸ್ವಲೀಢಮಿವ ಪಾಯಸಂ ಪಾಯಸದ ಥರ ಆಗುತ್ತೆ ಈ ಆತ್ಮ ಸಮರ್ಪಣೆ ಅನ್ನೋದು ಮಾಡಿಕೊಳ್ಳದೇ ಇದ್ರೆ ಅನ್ನುವ ಮಾತನ್ನು ಅವರು ಹೇಳ್ತಾರೆ ಆಮೇಲೆ ಮುಂದೆ ತಿಳಿಸ್ತಾರೆ ಶೌಚಾತ್ ಸ್ವಂಗ ಜುಗುಪ್ಸಾಂ ಪರೈ ರಸಂಸರ್ಗ ಅನ್ನುವ ಸೂತ್ರದ ವಿವರಣೆಯನ್ನು ಕೊಡ್ತಾ ಅವರು ಹೇಳ್ತಾರೆ ಈ ದೇಹ ನವರಂಧ್ರಗಳಿಂದ ಆಗದ್ದು ನವಚ್ಛಿದ್ರಕೃತ ದೇಹ ಸ್ರವಂತಿ ಘಟಿಕ ಇವ ಬಾಹ್ಯ ಶೌಚೇರ್ನ ಶುದ್ಧ್ಯಂತಿ ನಂತಃಶೌಚ ವಿದ್ಯತೆ ಅಂತ ಈ ದೇಹಕ್ಕೆ ಪರ್ಫೆಕ್ಷನ್ ಅನ್ನೋದಿಲ್ಲ ಆಬ್ಸಲ್ಯೂಟ್ ಕ್ಲೆನ್ಸಿಂಗ್ ಅನ್ನೋದು ಸಾಧ್ಯವಿಲ್ಲ ಒಂಬತ್ತು ರಂಧ್ರಗಳು ಅವುಗಳ ಮೂಲಕವಾಗಿ ಚೈತನ್ಯ ಹರಿದು ಹೋಗ್ತಾ ಇರುತ್ತೆ ಒಂದು ಕಡೆ ಶುದ್ಧ ಆಗ್ತಾ ಇರುತ್ತೆ ಒಂದು ಕಡೆ ಅಶುದ್ಧವಾಗ್ತಾ ಇರುತ್ತೆ ನವಚ್ಛಿದ್ರಕೃತ ದೇಹ ಸ್ರವಂತಿ ಘಟಿಕ ಇವ ಒಂಬತ್ತು ತೂತಿನ ಮಡಕೆಯಂತೆ ಸೋರ್ತಾನೆ ಇರುತ್ತೆ ಬಾಹ್ಯ ನ ಶುದ್ಧಿಯಂತಿ ಹೊರಗಿನ ಶುದ್ಧಿ ಅನ್ನೋದು ಇದಕ್ಕೆ ಸಾಧ್ಯ ಇಲ್ಲ ಎಷ್ಟು ಮಾಡಿಕೊಂಡ್ರು ಅಭಿನವುಪ್ತ ಒಂದು ಕಡೆ ಹೇಳ್ತಾನಲ್ಲ ಒಂದು ದಿನ ಸ್ನಾನ ಮಾಡದೇ ಇದ್ದರೆ ನಾರುತ್ತೆ ಒಂದು ಹೊತ್ತು ಊಟ ಮಾಡದೇ ಇದ್ದರೆ ಒಳಗೆ ಹೊಟ್ಟೆ ಬೇಯುತ್ತೆ ಈ ರೀತಿಯಾದಂಥ ದೇಹವನ್ನು ಎಷ್ಟು ಹೇಗೆ ಜೋಪಾನ ಮಾಡಿದ್ರೂ ಕಷ್ಟವೇನೆ ಅಂತ ಹೊರಗೆ ನೀರು ಸುರಿಬೇಕು ಒಳಗೆ ಅನ್ನ ಸುರಿಬೇಕು ಎಷ್ಟು ಕಷ್ಟ ಇದೆ ಅದನ್ನು ಇವ್ರು ಹೇಳ್ತಾರೆ ಒಳಗಿನ ಹೊರಗಿನ ಶುದ್ಧಿ ಪರ್ ಅಬ್ಸುಲ್ಯೂಟಾಗಿ ಪರ್ಮನೆಂಟಾಗಿ ಮಾಡೋಕ್ಕೆ ಸಾಧ್ಯವಿಲ್ಲ ಇನ್ನು ಒಳಗಿನ ಶುದ್ಧಿ ಎನ್ನುವುದು ದೇಹಕ್ಕೆ ಸಾಧ್ಯವೇ ಇಲ್ಲ ಅಂತ ಇದು ಹಠಯೋಗದ ಎಷ್ಟೋ ವಿವರಗಳಿಗೆ ಉತ್ತರ ಕೊಟ್ಟಂತೆ ಇದೆ ಏನದು ಡ್ರೈನೇಜ್ ಅನ್ನುವಂತೆ ಕ್ಲೀನ್ ಮಾಡ್ಕೊಳ್ಬೇಕಾ ಅಷ್ಟೆಲ್ಲ ಕೋಲಾಹಲ ಮಾಡಬೇಕಾ ಬೇಕಿಲ್ಲ ಕೆಲವರು ಗಂಟ್ಲನ್ನು ಶುದ್ಧಿ ಮಾಡ್ಕೊಳ್ತಾರೆ ಆಧುನಿಕರಲ್ಲೂ ಬಹಳ ಉಂಟಲ್ಲ ಕಲ್ಲಿನೆಸ್ ಇರಬೇಕು ಹಾಗಿರಬೇಕು ಹೀಗಿರಬೇಕು ಅಂತ ಈಗ ಆಯುರ್ವೇದಾದಿಗಳಲ್ಲಿದ್ದವ್ರಿಗೂ ಮಾತತ್ತಿದ್ರೆ ಸಾಕು ನಾವು ವಿರೇಚನ ಮಾಡಿಬಿಡ್ತೀವಿ ವಮನ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ಪಂಚಕರ್ಮ ಪಂಚಕರ್ಮದಷ್ಟು ಚೀಪಾಗಿ ಬಳಕೆ ಆಗ್ತಕ್ಕಂಥದ್ದು ಇನ್ಯಾವುದೂ ಆಯುರ್ವೇದದ ಇದೇ ಇಲ್ಲ ಪ್ರಕ್ರಿಯೆ ಇಲ್ಲ ಅನ್ನುವಂತೆ ಯಾರು ಕಂಡ್ರು ಯಾರಿಗೂ ಹೇಳ್ತಾರೆ ನನಗೆ ನಾಲ್ಕೈದು ಜನ ಆಯುರ್ವೇದದ ವಿದ್ವಾಂಸ ನೀವು ಪಂಚಕರ್ಮ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ನೀವೇ ಸರಿ ಹೋಗೋದು ನಾವ ಸರಿ ಹೋಗೋದು ಅಂತ ಅಂದರೆ ಎಲ್ಲ ಮಲ ಎಲ್ಲ ಹೊರಗಡೆ ಒಳಗಿರೋ ಟಾಕ್ಸಿನ್ಸ್ ಎಲ್ಲ ಹೊರಟೋಗ್ಬಿಡಬೇಕು ಅಂತ ಏನು ಟಾಕ್ಸಿನ್ ಅದೇನು ವಿಷಭರಿತವಾದಂಥ ಸಿಸ್ಟಮೇ ದೇಹ ಆಗಿಬಿಟ್ಟಿದೆಯಾ ಅಂದರೆ ಇದು ಅಬ್ಸಲ್ಯೂಟ್ ಕ್ಲೆನ್ಸಿಂಗ್ ಅನ್ನುವಂಥದ್ದು ಸಾಧ್ಯವಿಲ್ಲ ಹಾಗಾಗಿ ದೇಹ ಸ್ವರೂಪ ಇದು ಕೆಲವು ಕಡೆ ರೋಗಗಳನ್ನು ಯಾಪ್ಯ ಅಂತ ಆಯುರ್ವೇದ ಹೇಳುತ್ತಲ್ಲ ಇದು ಹಾಗೇ ಇಟ್ಕೊಂಡು ಹೆಣಗಬೇಕಾಗುತ್ತದೆ ಅಂತ ಅದನ್ನು ಮ್ಯಾನೇಜ್ ಮಾಡಬೇಕಷ್ಟೆ ಯು ಕೆನಾಟ್ ಎರಾಡಿಕೇಟ್ ಅಂತಕ್ಕಂಥದ್ದು ಅಂದರೆ ದೇಹ ಧರ್ಮದಲ್ಲಿ ಇರತಕ್ಕಂಥ ಗುಣದೋಷಗಳೆಂದರೆ ಅದನ್ನು ಒಪ್ಪಿಕೊಳ್ಳಬೇಕು ಉಪೇಕ್ಷಾ ಅಂತನೋ ಒಂದು ಗುಣ ಹೇಳಿದೆಯಲ್ಲ ಅದು ಇಲ್ಲಿ ಅನ್ವಿತವಾಗುತ್ತದೆ ಆ ಕಾರಣದಿಂದ ತುಂಬ ಅದರ ಬಗ್ಗೆ ರಿಪೇರಿ ಮಾಡಿಕೊಳ್ಬೇಡಿ ಹಾಗಾಗಿ ಸ್ವದೇಹ ಶುಚಿಗೆ ವಿರಾಗ ಬಹಳ ದೊಡ್ಡ ಕಾರಣ ಆಗುತ್ತದೆ ಅಂತಂದರು ಇಷ್ಟು ಚೆನ್ನಾಗಿದೆ ತುಂಬ ದಿವ್ಯವಾದಂಥ ಮಾತು ಹಾಗಾಗಿ ಆ ವೈರಾಗ್ಯ ಸಂಪನ್ನತೆ ತುಂಬ ದೊಡ್ಡದು ಅಂತ ಗೊತ್ತಾಗುತ್ತದೆ ಸಂತೋಷ ಆದ ಅನುತ್ತಮಃ अनो सूत्रं कथयते संतुष्टस्य योगिनः सत्त्वोत्कर्षात अंतरनिरतिशयं सुखं आविर्भवति न केवलं एवम् प्रत्युता वैषयिकं सुखं विषमिवा प्रतिकूलं भवति यर्थः तदुक्तं संतोषामृतपानेन येशां ता संतो ये स्तुप्तिमागताः भोगश्री रतुलातेषां एषा ಪ್ರತಿ ವಿಷೀಯತೆ ಅಂತ ಸಂತೋಷಾಮೃತದ ಪಾನ ಮಾಡಿದವರಿಗೆ ಶಾಂತಿ ತೃಪ್ತಿ ನಿರಂತರವಾಗಿರುತ್ತದೆ ಸಂತುಷ್ಟನಾದಂಥ ಯೋಗಿ ಸತ್ವೋತ್ಕರ್ಷದಿಂದ ಆ ಸಂತುಷ್ಟವನ್ನು ಸಂತುಷ್ಟಿಯನ್ನು ಪಡ್ಕೊಂಡಿರ್ತಾನೆ ಸತ್ವೋತ್ಕರ್ಷ ಅಂತರ್ ನಿರತಿಶಯ ಸುಖಂ ಅವಾಪ್ನೋತಿ ಸತ್ವೋತ್ಕರ್ಷ ಅಂತಂದರೆ ನನ್ನತನ ಸತ್ ಅಂದರೆ ನಾನು ನನ್ನತನ ನನ್ನತನವನ್ನು ತುಂಬಿಕೊಳ್ತಾ ಇದ್ದಾಗ ಅಂದರೆ ಬಿಂಗ್ ಟ್ರೂ ಟು ಒನ್ ಸೆಲ್ಫ್ ಅಂದರೆ ರೆಸ್ಪೆಕ್ಟಿಂಗ್ ದ ಟ್ರೂತ್ ಆಫ್ ಎವ್ರಿ ಒನ್ ಅಂತನ್ನುವುದು ಅರ್ಥ ಉಂಟು ನನ್ನ ಸತ್ವಕ್ಕೆ ನಾನು ಬದ್ಧನಾಗಿದ್ದೇನೆ ಐ ಆಮ್ ಟ್ರೂ ಟು ಮೈ ಸೆಲ್ಫ್ ಅಂದರೆ ಐ ರೆಸ್ಪೆಕ್ಟ್ ದಿ ಟ್ರೂತ್ ಆಫ್ ದಿ ಅದರ್ಸ್ ಆಲ್ಸೋ ಆಸ್ ದರ್ಸ್ ಹಾಗೆ ಆ ರೀತಿಯಾಗಿರ್ತಕ್ಕಂಥದ್ದು ಈ ಸ್ವಭಾವ ಗೌರವ ಬಂದಾಗ ತನ್ನಂತೆ ತಾನೇ ಜಗದ್ಗೌರವ ಬರುತ್ತದೆ ಜಗದೀಶ್ವರ ಗೌರವವೂ ಬರುತ್ತದೆ ಆಗ ಸಂತೋಷದ ಭಾವ ಹೆಚ್ಚಾಗುತ್ತದೆ ಇಲ್ಲಿ ನೋಡಿ ಸುಖ ಅಂತ ಹೇಳಿಲ್ಲ ಸಂತೋಷ ಅಂತ ಹೇಳಿದ್ದಾರೆ ಸುಖ ಅನ್ನುವಲ್ಲಿ ಇಂದ್ರಿಯಗಳನ್ನು ಚೆನ್ನಾಗಿಡುವುದು ಅಂತ ಅರ್ಥ ಇದೆ ಸಂತೋಷ ಅನ್ನುವುದೊಳಗೆ ಇಂದ್ರಿಯಗಳನ್ನು ಇಡತಕ್ಕಂಥದ್ದು ಅಂತಲ್ಲ ಅಸ್ತಿತ್ವವನ್ನೇ ಚೆನ್ನಾಗಿ ಇಡತಕ್ಕಂಥದ್ದು ಅನ್ನುವ ಅರ್ಥ ಉಂಟು ಅದು ತುಂಬ ದೊಡ್ಡದಾದದ್ದು ಅಂತ ನಮ್ಮ ಯೋಗಶಾಸ್ತ್ರ ಹೇಳ್ತಾ ಇದೆ ಅದನ್ನು ಇವರು ಹೇಳ್ತಾರೆ ಆಮೇಲೆ ಅವರು ಈ ಒಂದು ಅಧ್ಯಾಯವನ್ನು ಪ್ರಾಣಾಯಾಮದ ರೇಚಕ ಪೂರಕಾದಿಗಳಿಂದ ಮುಗಿಸ್ತಾರೆ ಅದು ಎಂದಿನಂತೆ ಎಲ್ಲರಿಗೂ ಗೊತ್ತಿರುವಂಥ ರೀತಿಯ ಪ್ರಾಣಾಯಾಮವನ್ನೇ ಹೇಳಿದ್ದಾರೆ ಅಂದರೆ ತಾತ್ಪರ್ಯತಃ ನೋಡಿದರೆ ನಾನು ಎರಡು ಅಧ್ಯಾಯಗಳನ್ನು ಕುರಿತು ವಿಶೇಷವಾಗಿ ಹೇಳಿದ್ದಾಯಿತು ಸಮಾಧಿ ಮತ್ತು ಸಾಧನ ನಮಗೆ ತುಂಬ ಬೇಕಾದದ್ದು ಆ ಎರಡು ಅಧ್ಯಾಯಗಳೇ ಏಕೆಂದರೆ ಯೋಗದ ಕೈವಲ್ಯ ನಾನು ನೆನ್ನೆಯೇ ಹೇಳಿದೆ ಅದು ನಾನಾತ್ಮ ದರ್ಶನವಾಗಿದ್ದರಿಂದ ಯೋಗದ ಕೈವಲ್ಯ ವೇದಾಂತಾನುರೋಧಿಯಾಗಿ ಪರಿಷ್ಕಾರಗೊಳ್ಳಬೇಕು ಅಂತ ಇನ್ನು ಸಾಧನಶಾಸ್ತ್ರವಾಗಿ ಯೋಗ ಏನು ಬೇಕಾಗಿದೆ ಗೀತಾನುರೋಧಿಯಾಗಿ ನಮಗೆ ಬರುತ್ತೆ ಅದು ಗೊತ್ತಾಗುತ್ತದೆ ಅಂತ ಆ ಅಂಶವನ್ನು ಸದಾಶಿವ ಬ್ರಹ್ಮೇಂದ್ರರು ತಿಳಿಸಿಕೊಟ್ಟಿದ್ದಾರೆ ಅದಕ್ಕೆ ನೆನ್ನೆ ಕುಮಾರಯಲ ಭಟ್ರ ಮಾತನ್ನು ನಾನು ಉಲ್ಲೇಖ ಮಾಡಿದೆ ತಾಮಾಸ್ತಿಕ ಪಥೋನ್ನೇತು ಯತ್ನೋ ಮಮ ವಿಧೀಯತೆ ಅಂತ ಆ ರೀತಿಯಾದದ್ದು ಸದಾಶಿವ ಬ್ರಹ್ಮೇಂದ್ರರು ಮಾಡಿದ್ರು ಇಂಥ ಮಹಾನುಭಾವರ ಕೆಲಸಗಳಿಂದ ಏನಾಗುತ್ತದೆ ಅಂತಂದರೆ ಎಷ್ಟೋ ದರ್ಶನಗಳಲ್ಲಿ ಅಪೂರ್ಣತೆ ಇದ್ದಾಗ ಆ ಅಪೂರ್ಣತೆಯನ್ನು ಗ್ರಹಿಸದೇ ಕೆಲವರು ಅದರ ಸಾಧನ ಸ್ವರೂಪವನ್ನು ಸ್ವರೂಪ ಅಂತ ಭ್ರಮಿಸೋದುಂಟು ಹಾಗಲ್ಲ ಅಂತ ತೋರಿಸುವ ಕೆಲಸ ಮಾಡಿಕೊಟ್ಟಿದ್ದಾರೆ ತುಂಬ ದೊಡ್ಡದಾದ ಕೆಲಸ ಅದಕ್ಕಾಗಿ ಆ ಜೀವನ್ಮುಕ್ತ ಪರಮಹಂಸರಿಗೆ ನಮ್ಮ ಕೃತಜ್ಞತೆಗಳು ಸಲ್ಲಬೇಕು ನಮಸ್ಕಾರ ಧನ್ಯವಾದ